ನಮಸ್ಕಾರ. ಪ್ರಾರಂಭ ಮಾಡಬಹುದಾ? ಈ ದಿನದ ನನ್ನ ಪತ್ರಿಕಾಗೋಷ್ಠಿಗೆ ನೆಚ್ಚಿನ ಆತ್ಮೀಯ ಎಲ್ಲ ಪತ್ರಿಕಾ ವರದಿಗಾರರು, ಮಾಧ್ಯಮ ಪ್ರತಿನಿಧಿಗಳನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ನನ್ನ ಜೊತೆಯಲ್ಲಿ ಜಯರಾಮ್ ಕೀಲಾರ ಅಂತಕ್ಕಂಥವರು, ವಿಶ್ರಾಂತ ಪ್ರಾಂಶುಪಾಲರು ಮತ್ತು ಈ ಬಾರಿ ದಕ್ಷಿಣ ಪದವೀಧರ ಕ್ಷೇತ್ರದ JDS ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ಉಪಸ್ಥಿತರಿದ್ದಾರೆ. ನನ್ನ ಈ ದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ JDS ಪಕ್ಷದ ವರಿಷ್ಠರಾದಂತಹ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ದಿನಾಂಕ 8/5/2022 ನಾನು ಮಂಡ್ಯದಲ್ಲಿ ಶ್ರೀ ಜಯರಾಮ್ ಕೀಲಾರ್ ಅವರ ಕೃತಜ್ಞತಾ ಸಭೆಯಲ್ಲಿ ನಾನು ಕೀಲಾರ್ ಜಯರಾಮ್ ಅವರಿಗೆ ಟಿಕೆಟ್ ಹೇಗೆ ತಪ್ಪಿತು ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನು ನಾನು ಮಾಡಿದೆ. ಆ ಹೇಳಿಕೆ ತಮ್ಮೆಲ್ಲರ ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ವರದಿಯಾಗಿದೆ. ಏನಂತ ಹೇಳಿದರೆ, ಕಾರ್ಯಕರ್ತರಾಗಿ ಬಹಳ ದೀರ್ಘಕಾಲದಿಂದ ದುಡಿದಂತಹ ಜಯರಾಮ್ ಅವರಿಗೆ ಟಿಕೆಟ್ಗೆ ಭರವಸೆ ಕೊಟ್ಟು ಕೊನೆ ಗಳಿಗೆನಲ್ಲಿ ನಿಮ್ಮ ಹತ್ರ ಹಣ ಇಲ್ಲ ಅಂತೇಳಿ ರಾಮು ಅವರಿಗೆ ಟಿಕೆಟ್ ಕೊಟ್ಟದ್ದು ನನಗೆ ಬಹಳ ಬೇಸರ ತಂದಿದೆ. ನಮ್ಮ ಪಕ್ಷದಲ್ಲಿ ದುಡಿಮೆಗಿನ್ನ ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ರಾಮು ಅವ್ರ ಹತ್ರ ದುಡ್ಡಿದೆ ಅಂತೇಳಿ ಅವರು ದುಡ್ಡಿರೋರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಿರುವುದು ಸತ್ಯ. ಈ ಸಂಬಂಧವಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ HD ಕುಮಾರಸ್ವಾಮಿ ಅವರು 9ನೇ ತಾರೀಕು ಬಾಗಲಕೋಟೆಯಲ್ಲೂ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. 10ನೇ ತಾರೀಕು ಬೆಂಗಳೂರಿನಲ್ಲೂ ಕೂಡ ಪ್ರತಿಕ್ರಿಯಿಸಿದ್ದಾರೆ. 13/5/2022 ನಡೆದಂಥ ಜನತಾ ಜಲಧಾರೆ ಸಮಾವೇಶದಲ್ಲೂ ಕೂಡ 3 ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ಅವರು ನನ್ನ ಹೇಳಿಕೆಯನ್ನೇ ತಿರುಚಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು ದುಡ್ಡಿರೋರಿಗೆ ಈ ಪಕ್ಷದಲ್ಲಿ ಈ ಸಾರಿ ಪದವೀಧರ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು, ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅಂತಕ್ಕಂಥದ್ದು. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಜಲತಾ ಜಲಧಾರನಲ್ಲಿ ಯಾರೋ ಮೈಸೂರಿನಲ್ಲಿ ಹೇಳಿದ್ದಾರೆ, ನಾವು ಹಣ ತಕೊಂಡು ಟಿಕೆಟ್ ಕೊಟ್ಟಿದ್ದೇವೆ ಅಂತ. ನಾವು ಯಾರಿಗೂ ಕೂಡ ಹಣ ತಕೊಂಡು ಟಿಕೆಟ್ ಕೊಟ್ಟಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಿಂದ ಬಂದ ಮೇಲೆ ನಾವು 2 ಸಾರಿ ಟಿಕೆಟ್ ಕೊಟ್ಟಿದ್ದೇವೆ ಅವರಿಗೆ. ಯಾರಿಗೆ ಟಿಕೆಟ್ಗಾಗಿ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಅವರು ತಿಳಿಸ್ಬೇಕು. ಮತ್ತು ನಾವು ಅವರಿಗೆ ಪಕ್ಷದಿಂದ ಅವ್ರ ಚುನಾವಣೆಗೆ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಅವರು ನೆನೆಸ್ಕೊಳ್ತಾ ಇಲ್ಲ. ನಮ್ಮ ಪಕ್ಷಕ್ಕೆ ಅವ್ರ ಕೊಡುಗೆ ಏನೂ ಅಲ್ಲ. ನಮ್ಮ ಪಕ್ಷದಿಂದ ತಿಂದು ಉಂಡು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಾಚಿಕೆ ಆಗಬೇಕು ಅವ್ರಿಗೆ. ಇದೆಲ್ಲವನ್ನು ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ, ಯೂಟ್ಯೂಬ್ ಚಾನೆಲ್ನಲ್ಲಿ ವರದಿಯಾಗಿದೆ. ಇದರ ಬಗ್ಗೆ ನಾನು ಇವತ್ತು ಸ್ಪಷ್ಟೀಕರಣ ಬಯಸಲಿಕ್ಕೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರಿಂದ ನಿಮ್ಮ ಮುಂದೆ ಬಂದಿದ್ದೇನೆ.
ನಾನು ಎಂದೂ ಕೂಡ ದುಡ್ಡು ತಕೊಂಡು ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಹೇಳೇ ಇಲ್ಲ. ಅದನ್ನು ಅವರು ಎಲ್ಲಾದರೂ ಕೂಡ ನಾನು ಆ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಅವರು ಸಾಬೀತು ಮಾಡಿದರೆ ನಾನು ಅವರು ಹೇಳ್ದಂಗೆ ತಪ್ಪನ್ನು ಒಪ್ಕೊಳ್ತೀನಿ. ಮೊದಲನೇದಾಗಿ ನಾನು ಇಂದು ಕೂಡ ಆ ಮಾತು ಹೇಳಿಲ್ಲ. ಈ ದುಡ್ಡಿಗಾಗಿ ಯಾರು ಟಿಕೆಟ್ ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಏನು ಲೋಕಸಭಾ ಸದಸ್ಯರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು, ಹುಣಸೂರಿನಲ್ಲಿ ವಿಶ್ವನಾಥ್ ಅವರು ಪಾರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಪಾರ್ಟಿನಲ್ಲಿ ಸೂಟ್ ಕೇಸ್ ಇದ್ದವ್ರಿಗೆ ಮುಂದಿನ ಸಾಲಿನಲ್ಲಿ ಕೂರಿಸ್ತಾರೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಹಿಂದಿನ ಸಾಲಿನಲ್ಲಿ ಕೂರಿಸ್ತಾರೆ, ಸೂಟ್ ಕೇಸ್ನವ್ರಿಗೆ ಮಣೆ ಹಾಕ್ತಾರೆ ಅಂತಕ್ಕಂಥದ್ದನ್ನು ಪ್ರಜ್ವಲ್ ರೇವಣ್ಣವರು ಹೇಳಿದ್ದಾರೆ. ಆವತ್ತು ಈ ನಾಯಕರು ಯಾರೂ ಕೂಡ ಏನೂ ಕೂಡ ಪ್ರತಿಕ್ರಿಯೆ ನೀಡಲಿಲ್ಲ. ನಾನು ದುಡ್ಡಿಗಾಗಿ ಟಿಕೆಟ್ ಮಾರ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ನಾನು ಹೇಳದೇ ಇದ್ರು ಕೂಡ ನನ್ನ ಮೇಲೆ ಈ ರೀತಿ ತಿರುಚಿ ಶ್ರೀಮಾನ್ ಎಚ್ ಡಿ ಕುಮಾರಸ್ವಾಮಿಯವರು ಸಾರ್ವತ್ರಿಕವಾಗಿ ಹೇಳಿಕೆ ನೀಡ್ತಾರೆ. ಮತ್ತು ಅವ್ರು ಮತ್ತೊಂದು ವಿಚಾರ ಹೇಳ್ತಾರೆ, ಇವ್ರ ಕೊಡುಗೆ ಏನು ಈ ಪಕ್ಷಕ್ಕೆ, ನಾವು ಎಲ್ಲವನ್ನೂ ಕೊಟ್ಟಿದ್ದೀವಿ. ಹೌದು, ನಾನು 1983 ಈ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ನಾನು MA ಪದವೀಧರನಾದ ಮೇಲೆ ಸಾಮಾನ್ಯ ಕಾರ್ಯಕರ್ತನಾಗಿ ಬಾವುಟ ಕಟ್ಟಿದ್ದೀನಿ, ಪೋಸ್ಟರ್ಸ್ ಹಂಚಿದ್ದೀನಿ, ನಾನು ಬಂಟಿಂಗ್ಸ್ ಕಟ್ಟಿದ್ದೀನಿ, ಮೈಕಲ್ಲಿ ಸಾರಿದ್ದೀನಿ, ಅನೇಕ ಸಭೆಗಳನ್ನು ಅರೇಂಜ್ ಮಾಡಿದ್ದೀನಿ, ಅನೇಕ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀನಿ, ನಾಯಕರು ಬರುವಾಗೆಲ್ಲ ಸಭೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಸಂಘಟನೆ ಮಾಡಿದ್ದೀನಿ, ಎಲ್ಲ ಚುನಾವಣೆಗಳಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದೀನಿ. ಆನಂತರ ನಾನು ಇಷ್ಟೆಲ್ಲ ಈ ಪಕ್ಷದಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಮೆ ಮಾಡಿದರೂ ಕೂಡ ನನಗೆ ಈ ಪಕ್ಷದಿಂದ ಟಿಕೆಟ್ ಕೊಡಲಿಲ್ಲ. ಸಂಕ್ರೇಗೌಡರ ಮಗ KV ಸಚ್ಚಿನಾನಂದ ಅವರು ಟಿಕೆಟ್ ಕೊಟ್ಟರು, ಮೊದಲನೇ ಬಾರಿ ನನಗೆ ಟಿಕೆಟ್ ತಪ್ಪಿಸಿದರು. ನಾನು 1994 ದಾಸನದುಡ್ಡಿ ರಾಮೇಗೌಡರಿಗೆ ಕಿರ್ಗಾವಲ್ ಕ್ಷೇತ್ರ ಟಿಕೆಟ್ ತಪ್ಪದ ಹಿನ್ನೆಲೆ ತೊರೆದು ಹೋದಂಥವನು. ನಾನು ಕಾಂಗ್ರೆಸ್ ಪದೇಗೌಡ SM ಕೃಷ್ಣ ಅವರ ನೇತೃತ್ವದಲ್ಲಿ ಸೇರಿಕೊಂಡು 2 ನನಗೆ 2002 ಕಾಂಗ್ರೆಸ್ ಪಾರ್ಟಿಯಿಂದ ನನಗೆ ಬಿ ಫಾರಂ ಕೊಟ್ಟರು. ನಾನು ಕಾರ್ಯಕರ್ತನಾಗಿ ದುಡಿದಿದ್ದು JDS ಜನತಾದಳ ಪಾರ್ಟಿನಲ್ಲಿ, ನನಗೆ ಬಿ ಫಾರಂ ಕೊಟ್ಟಿದ್ದು ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಶ್ರೀಮಾನ್ SM ಕೃಷ್ಣ ಜಿ ಮಾದೇಗೌಡ ಮತ್ತು ಇವತ್ತು KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ನೇತೃತ್ವದಲ್ಲಿ. ನಾನು ಫಸ್ಟ್ ಟೈಮ್ ಆರಿಸಿ ಬಂದಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ. ತಮಗೆ ಗೊತ್ತಿರುವಂಗೆ ಸೆಕೆಂಡ್ ಟೈಮು ಕಾಂಗ್ರೆಸ್ ಪಾರ್ಟಿನಲ್ಲಿ ನನಗೆ ಟಿಕೆಟ್ ಕೊಡಲಿಲ್ಲ, JDS ಪಾರ್ಟಿನಲ್ಲೂ ಕೂಡ ಭರವಸೆ ಕೊಟ್ಟು ಟಿಕೆಟ್ ಕೊಡಲಿಲ್ಲ. ಪಕ್ಷೇತರವಾಗಿ ನಾನು ಆರಿಸಿ ಬಂದೆ. ಮತ್ತೆ 3 ಇದೇ ನಮ್ಮ ನಾಯಕರಾದಂಥ HD ದೇವೇಗೌಡರು 3 ಮುಂಚಿತವಾಗಿ ಬಿ ಫಾರಮನ್ನು ನನಗೆ ಕಳಿಸಿದರು. ನಾನೇನು ಕೇಳಿರಲಿಲ್ಲ ಟಿಕೆಟ, ನಮ್ಮ ಪಾರ್ಟಿಯಿಂದ ನಿಂತ್ಕೋಬೇಕು ಈ ಸಾರಿ ನೀವು ಅಂತ ನಿಂತ್ಕೊಂಡೆ. ಅದೇ ರೀತಿ 4 2018 ಕೂಡ ನನಗೆ ಬಿ ಫಾರಂ ಕೊಟ್ಟರು, ನಿಂತ್ಕೊಂಡೆ. ದಯಮಾಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ದುಡಿಮೆ ಪಕ್ಷ ಸಂಘಟನೆ ಮಾಡಿದಂಥದ್ದು ಜನತಾದಳ ಪಾರ್ಟಿಲಿ, ಶಾಸನಸಭೆಗೆ ನಾನು ಹೋದಂಥದ್ದು ಕಾಂಗ್ರೆಸ್ ಪಾರ್ಟಿನಲ್ಲಿ. ಆಶೀರ್ವಾದ ಶಾಸನಸಭೆಗೆ ಹೋದ ಮೇಲೆ 2 ಶಾಸಕರಾದ ಮೇಲೆ ನನ್ನನ್ನು ಕರೆದು ಬಿ ಫಾರಂ ಕೊಡ್ತಾರೆ ಶ್ರೀಮಾನ್ ದೇವೇಗೌಡರು. ಆದರೆ ನನ್ನ ಕಳೆದ 2 ಏನು ಜನತಾದಳದ ಬಿ ಫಾರಂ ಕೊಟ್ಟಿದ್ದಾರೆ ಆ 2 ಶ್ರೀಮಾನ್ ಕುಮಾರಸ್ವಾಮಿ ಅವರಿಗೆ ನಾನು ಕೇಳ್ತೇನೆ, ಈ 2 ತಮ್ಮ ಪಕ್ಷದ ವರಿಷ್ಠರು ಯಾರಾದರೂ ಕೂಡ ಈ 4 ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿ ಅಥವಾ ಒಂದೇ ಒಂದು ಸಭೆಯಲ್ಲಿ ಭಾಗವಹಿಸಿ ನನ್ನ ಪರವಾಗಿ ಮತಯಾಚನೆ ಮಾಡಿರ್ತಕ್ಕಂಥದ್ದನ್ನು ಒಂದೇ ಒಂದು ತುಣುಕನ್ನು ನೀವು ಒಂದೇ ಒಂದು ಸಂದರ್ಭವನ್ನು
ನೀವು ನೆನೆಸಿದ್ರೆ ನನಗೆ ಸಮಾಧಾನ ಆಗ್ತದೆ. ಎರಡು ಬಾರಿ ಟಿಕೆಟ್ ಕೊಟ್ಟಂಥವರು ಎರಡೂ ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಯಾರೂ ಕೂಡ ಶ್ರೀಮಂತ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ನಮ್ಮ ಅಭ್ಯರ್ಥಿ ಇವರಿಗೆ ಮತ ಕೊಡಿ ಅಂತಕ್ಕಂಥದ್ದನ್ನು ಕೂಡ ಎಲ್ಲೂ ಕೂಡ ಬಂದು ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಲಿಲ್ಲ, ನನ್ನ ಪರವಾಗಿ ಮತನೂ ಕೂಡ ಯಾಚನೆ ಮಾಡಲಿಲ್ಲ. ಟಿಕೆಟ್ ಕೊಟ್ಟು ಪರೋಕ್ಷವಾಗಿ ನನ್ನನ್ನು ಎರಡು ಬಾರಿನೂ ಕೂಡ ಸೋಲಿಸಬೇಕು ಅನ್ನುವಂಥ ಪ್ರಯತ್ನ ನಮ್ಮ ಪಕ್ಷದ ವರಿಷ್ಠನಲ್ಲೇ ನಡೆಯಿತು. ಆದರೂ ಕೂಡ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ನಾನು ಜೆ ಡಿ ಎಸ್ ಪಟ್ಟಿನಲ್ಲಿ ನಾನು ಮುಂದುವರೆದೆ. ಕಾರಣ ಈ ನಾಡಿನಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು, ಒಂದು ಪ್ರಾದೇಶಿಕ ಪಕ್ಷ ಇರಬೇಕು ಅನ್ನುವ ಕೆಲವು ತತ್ವ ಸಿದ್ಧಾಂತಗಳಿಗೆ ಇಂದಲ್ಲ ನಾಳೆ ನಮ್ಮ ಪಕ್ಷದಲ್ಲಿ ನಾಯಕರು ಬದಲಾವಣೆ ತಂದುಕೊಳ್ತಾರೆ, ಸರಿ ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾನು ಈ ಪಾರ್ಟಿನಲ್ಲೇ ಕೆಲಸ ಮಾಡ್ಕೊಂಡು ಬಂದೆ. ಇವತ್ತು ಜಯರಾಮ್ ಕಿಲ್ಲಾರ್ ಅವ್ರಿಗೆ ಟಿಕೆಟ್ ಕೊಡಬೇಕು, ಈ ಕ್ಷೇತ್ರದಲ್ಲಿ ಅವ್ರಿಗೆ ಸಂಬಂಧ ಇದೆ, ಸಂಪರ್ಕ ಇದೆ. 1992ರಲ್ಲಿ ಇದೇ ಪಕ್ಷದಿಂದ ಇದೇ ಕ್ಷೇತ್ರದಲ್ಲಿ ಶ್ರೀಮಾನ್ ಜಯರಾಮ್ ಅವರು ಸೋತು ಪರಾಭವಗೊಂಡಿರ್ತಕ್ಕಂಥವ್ರು. ಅದರಿಂದ ಇಷ್ಟೆಲ್ಲ ಹಿನ್ನೆಲೆ ಇರತಕ್ಕಂಥ ಜಯರಾಮ್ ಅವ್ರಿಗೆ ಈ ಸಾರಿ ಟಿಕೆಟ್ ಕೊಡಬೇಕು, ನೀವು ಹಣ ಕೊಡಬೇಡಿ ಟಿಕೆಟ್ ಕೊಡಿ, ಗೆಲ್ಲಿಸು ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದನ್ನು ನಾವು ದೇವೇಗೌಡ ಕುಮಾರಸ್ವಾಮಿ ಅವರಲ್ಲಿ ಬಾಳುವಾಗಿ ವಿನಮ್ರವಾಗಿ ಪ್ರಾರಂಭದಿಂದ ಮನವಿ ಮಾಡಿದೆವು. ಪ್ರಾರಂಭದಲ್ಲಿ ನಿಮಗಲ್ಲದೆ ಯಾರಿಗೂ ಟಿಕೆಟ್ ಇಲ್ಲ, ಯಾರೋ ಪರಿಚಯ ಇಲ್ಲ ರಾಮು, ಯಾರೋ ಕರ್ಕೊಂಡು ಬಂದಿದ್ದಾರೆ, ನೀವು ದಯಮಾಡಿ ಮುಂದುವರಿರಿ, ನೀವು ಎನ್ರೋಲ್ ಮಾಡಿಸಿ ಅಂತ ಹೇಳ್ದಂಥವ್ರು ಕೊನೆ ಗಳಿಗೆನಲ್ಲಿ ಜಯರಾಮ್ ನಿಮ್ಮ ಹತ್ರ ಹಣ ಇಲ್ಲ, ನಿಮಗೆ ಟಿಕೆಟ್ ಕೊಡೋಕ್ಕಾಗಲ್ಲ ಅನ್ನು ಮಾತನ್ನು ಹೇಳಿದ್ರಲ್ಲ, ರಾಮು ಅವ್ರಿಗೆ ಯಾವ ಮಾನದಂಡ ಇಟ್ಕೊಂಡು ಟಿಕೆಟ್ ಕೊಟ್ರಿ ಅಂತಕ್ಕಂಥದ್ದು. ಇವತ್ತು ಕೋಟಿಗಟ್ಟಲೆ ಹಣ ಪದವೀಧರ ಕ್ಷೇತ್ರವನ್ನು ಪೊಲ್ಯೂಟ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷದ ನಾಯಕರು ಮಾಡಿದ್ದಾರೆ. ಇವತ್ತು ಶಿಕ್ಷಕರ ಪದವೀಧರ ಕ್ಷೇತ್ರ ನಮ್ಮ ಕ್ಷೇತ್ರದಲ್ಲಿ ಎಂದೂ ಕೂಡ ಕೆಟ್ಟಿಲ್ಲ. ನಾನು ಶಾಸನಸಭೆಯಲ್ಲೂ ಈ ಮಾತನ್ನು ನಾನು ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದೇನೆ. ಇವತ್ತು ಕೋಟಿಗಟ್ಟಲೆ ಹಣ ಬೇಕು ಅಂತೇಳಿ ಹಣದ ಹೆಸರು ಹೇಳ್ಕೊಂಡು ಇವತ್ತು ರಾಮು ಅವರಿಗೆ ಟಿಕೆಟ್ ಕೊಟ್ರಲ್ಲ, ಒಂದು ದಿನ ಒಂದು ಬಾವುಟ ಹಿಡಿಲಿಲ್ಲ, ಪಕ್ಷದ ಕಾರ್ಯಕರ್ತನಾಗಲಿಲ್ಲ, ಪಕ್ಷದ ಸದಸ್ಯತ್ವ ಪಡೆದಿಲ್ಲ, ನಾವು ಯಾರೋ ಗೊತ್ತಿಲ್ಲ ಅವರು ಅಂತ ನೀವೇ ಹೇಳ್ದಂಥವ್ರು ಪ್ರಾರಂಭದಲ್ಲಿ, ನಾವು ಪರಿಚಯ ಇಲ್ಲ ಅಂತ ಹೇಳ್ದಂಥವ್ರಿಗೆ ನೀವು ಟಿಕೆಟ್ ಕೊಟ್ರಲ್ಲ, ದುಡ್ಡೇ ಮಾನದಂಡನ, ದುಡಿಮೆ ಮಾನದಂಡ ಇಲ್ವಾ? ಹಾಗಾದರೆ ಈ ಪಕ್ಷದಲ್ಲಿ 30 ವರ್ಷ ಜಯರಾಮ್ ಅವರು ಇಷ್ಟೆಲ್ಲ ದುಡಿಮೆ ಮಾಡಿದ್ರಲ್ಲ ಅನ್ನುವಂಥ ವಿಚಾರವನ್ನು ನಾನು ಬಹಿರಂಗವಾಗಿ ನಾನು ಪ್ರಸ್ತಾಪ ಮಾಡಿದೆ. ಇದು ಸರಿಯಲ್ಲ, ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ದುಡ್ಡಿಲ್ಲ ಅಂತ ಅಂತಕ್ಕಂಥ ಮಾತನ್ನು ಹೇಳಿದೆ. ಅದಕ್ಕೆ ನಾನು ಪ್ರತಿಯಾಗಿ ನಾನು ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ಕೇಳ್ತೇನೆ, ಜನತಾ ಜಲಧಾರೆ ಮೀಟಿನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಮಳವಳ್ಳಿಯ ನಮ್ಮ ಕ್ಷೇತ್ರದ ಶಾಸಕರು ಡಾಕ್ಟರ್ ಅನ್ನದಾನಿಯವರಿಗೆ. 2004ರಲ್ಲಿ ನಾನು ಬಿ ಫಾರಂ ಕೊಟ್ಟಾಗ ಅವ್ರ ಹತ್ರ ಹಣ ಇರಲಿಲ್ಲ, ನಮ್ಮ ಪಕ್ಷವೇ ಅವರನ್ನು ಎಲ್ಲ ಹಣವನ್ನು ನಾವು ಭರಿಸಿದ್ದೀವಿ, ನಾವು ಗೆಲ್ಲಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಆ ವೇದಿಕೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾನು ಭಾಳ ಸ್ವಾಗತ ಮಾಡ್ತೀನಿ. ಅದೇ ಒಂದು ಪರಿಸ್ಥಿತಿ ಇವತ್ತು 2 ಸಾರಿ ಮುಖ್ಯಮಂತ್ರಿ ಆದ್ರಿ, 2004ರ ನಂತರ ತಾವು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಿ. ಇವತ್ತು ಜಯರಾಮ್ 30 ವರ್ಷದಿಂದ ಪಕ್ಷದಲ್ಲಿ ದುಡ್ದಿದ್ದಾನೆ ಕಾರ್ಯಕರ್ತ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ನೀವು ಜಯರಾಮ್ ಅವರು ದುಡ್ಡು ಕೇಳಲಿಲ್ಲ, ನಿಮ್ಮನ್ನ ಟಿಕೆಟ್ ಕೇಳಿದ್ರು. ನೀವೇ ಸ್ವತಃ ಜಯರಾಮ್ ಅವರೇ ನಿಮ್ಮ ಹತ್ರ ದುಡ್ಡಿಲ್ಲ, ಹಣ ಖರ್ಚು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂತಕ್ಕಂಥ ಮಾತೇಳಿದ್ರಿ. ಅದೇ ಅನ್ನದಾನಿ ಅವ್ರಿಗೆ ಮಾಡಿದಂಥ ಸಹಾಯ ಸಹಕಾರನ ಕೀಲರ್ ಜಯರಾಮ್ ಅವ್ರಿಗೂ ಮಾಡ್ಬೋದಿತ್ತಲ್ಲ, ಬಿ ಫಾರಂ ಕೊಟ್ಟು ಅಷ್ಟೋ ಇಷ್ಟು ಖರ್ಚಿಗೆ ಹಣನೂ ಕೊಟ್ಟು ಚುನಾವಣೆ ಮಾಡೋ, ನೀನು 30 ವರ್ಷದಿಂದ ನಮ್ಮ ಪಾರ್ಟಿನಲ್ಲಿ ದುಡಿಮೆ ಮಾಡಿದೆ ಅಂತ ಹೇಳ್ಬೋದಿತ್ತಲ್ಲ ಕುಮಾರಸ್ವಾಮಿ ಅವರು, ಯಾಕೆ ಹೇಳಲಿಲ್ಲ ಈ ಮಾತನ್ನ? ದಯಮಾಡಿ ಇದಕ್ಕೆ ಅವರು ಸ್ಪಷ್ಟೀಕರಣ ಕೊಡಬೇಕು. ಮತ್ತೆ ನನಗೆ ಚುನಾವಣೆಯಲ್ಲಿ ಎಷ್ಟು ಹಣ ಕೊಟ್ಟಿದ್ದೀನಿ ಮರ್ತಿಬೇಗೌಡರು ಹೇಳಿ ಅಂತ ಹೇಳಿದ್ದಾರೆ. ನಾನು ಹೇಳಕ್ಕೆ ಮೊದಲೇ ಯಾವ ಚುನಾವಣೆಯಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ನನಗೆ ಧನ ಸಹಾಯ ಮಾಡಿದ್ದಾರೆ ಅದನ್ನು ದಯಮಾಡಿ ಅವರು ಬಹಿರಂಗಪಡಿಸಬೇಕು, ಅದನ್ನು ದಯಮಾಡಿ ಬಹಿರಂಗಪಡಿಸಬೇಕು. ಯಾವ ಚುನಾವಣೆಯಲ್ಲಿ ಚುನಾವಣೆ ಖರ್ಚಿಗೆ ಎಷ್ಟು ಹಣ ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ದಯಮಾಡಿ ಅವರು ಬಹಿರಂಗಪಡಿಸಲಿ. ಆನಂತರ ನಾನು ಅದಕ್ಕೆ
ಪ್ರತಿಕ್ರಿಯೆ ನೀಡ್ತೇನೆ. ಇದರ ಜೊತೆಗೆ ಇವತ್ತು ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ ಅಂಥೇಳಿ ತಾಯಿ ಚಾಮುಂಡೇಶ್ವರಿಗೆ ಬಿಟ್ಟಿದ್ದಾರೆ. ದಯಮಾಡಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ದಯವಿಟ್ಟು ನನಗೂ ಕೂಡ ದೇವ್ರ ಬಗ್ಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಆಮೇಲೆ ಜನತಾ ಜಲಧಾರನಲ್ಲಿ ಒಂದು ಮಾತು ಹೇಳಿದ್ದಾರೆ, ತಾಯಿ ಚಾಮುಂಡೇಶ್ವರಿಗೆ ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡಿದೆ, ಮಳೆ ಬರಬಾರ್ದು, ಈ ಸಮಾವೇಶ ಚೆನ್ನಾಗಿ ಆಗಬೇಕು ತಾಯಿ, ಮಳೆ ಬರದೇ ಇದ್ದಂಗೆ ದಯವಿಟ್ಟು ತಡೆ ಹಿಡಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಶ್ರೀಮನ್ ಕುಮಾರಸ್ವಾಮಿ ಅವರು ಹೇಳ್ದಂಗೆನೆ ಮಳೆನೇ ಬರಲಿಲ್ವಂತೆ, ಅದನ್ನು ಕೂಡ ನೆನೆಸ್ಕೊಂಡವ್ರೆ. ತಾಯಿ ಚಾಮುಂಡೇಶ್ವರಿನೂ ಕೂಡ ವರ ಪಡೆದಿರೋದು ತಾಯಿ ಚಾಮುಂಡೇಶ್ವರಿ ಕುಮಾರಸ್ವಾಮಿ ಅವರು ಹೇಳಿದ್ದೆಲ್ಲ ನಡೆಸ್ಕೊಡ್ತದೆ ಅನ್ನೋದಾಗಿದೆ. ಅದರಿಂದ ಈ ವಿಷಯವನ್ನು ಕೂಡ ಅವರು ತಾಯಿ ಚಾಮುಂಡೇಶ್ವರಿ ಪಾದಕ್ಕೆ ಹಾಕಿದ್ದಾರೆ. ಅದನ್ನು ನಾನು ಭಾಳ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೀನಿ ಅವರ ಹೇಳಿಕೆನ. ಈ ರೀತಿಯಾಗಿ ನಮ್ಮನ್ನು ಪಕ್ಷದಲ್ಲಿ ತಳ ಹಂತದ ಕಾರ್ಯಕರ್ತರಾಗಿ ದುಡಿದು ಬಂದು ನಾವು ಈ ಪಾರ್ಟಿನಲ್ಲಿ ಇವತ್ತು ನನ್ನ ಬಗ್ಗೆ ಕೂಡ ಹೇಳಿ ಅವರು ನನಗೇನು ಕೊಟ್ಟಿದ್ದಾರೆ, 3 ವರ್ಷ ಉಪಸಭಾಪತಿ ಮಾಡಿದ್ದಾರೆ, ನನಗೆ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಪಕ್ಷ ನನಗೆ ಕೊಟ್ಟಿದೆ. ನಾನು ಪಕ್ಷದ ಕಾರ್ಯಕರ್ತನಾಗಿ ಸೇವೆ ಮಾಡೋದ್ರ ಜೊತೆಗೆ ಶಾಸಕನಾದ ಮೇಲೆ ನಡೆದಂಥ ಎಲ್ಲ ಚುನಾವಣೆಗಳನ್ನು ಈ 4 ಜಿಲ್ಲೆಯಲ್ಲಿ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ಪಾರ್ಟಿ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದೇನೆ. ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಿದಂಥ ಜನಹಿತ ಕಾರ್ಯಗಳನ್ನು ಕೂಡ ನಾನು ಪ್ರಶಂಸೆ ಮಾಡಿ ಭಾಷಣ ಮಾಡಿದ್ದೇನೆ, ಪಕ್ಷ ಸಂಘಟನೆ ಮಾಡಿದ್ದೇನೆ. ನಾನು ಇಂದೂ ಕೂಡ ಪಕ್ಷಕ್ಕೆ ಪಕ್ಷದೊಳಗೆ ಇದ್ದುಕೊಂಡು ನಾವು ಯಾವತ್ತೂ ಕೂಡ ನಾವು ದ್ರೋಹ ಮಾಡಿಲ್ಲ. ಆದರೆ ನನ್ನಂಥವನ ಬಗ್ಗೆ ಈ ರೀತಿಯೆಲ್ಲ ಮಾತನಾಡ್ತಾರೆ ಇವರು. ಇವತ್ತು ನಾನೇನು ಮಾಡ್ಕೊಂಡಿದ್ದೀನಿ, ನನ್ನ ಬದುಕು ತೆರೆದ ಪುಸ್ತಕ. ನಮ್ಮ ತಾತ ಸಂಪಾದನೆ ಮಾಡಿದಂಥ ಜಮೀನು 1 ಕುಂಟೆ ಮೈನಸ್ ಮಾಡಿಲ್ಲ, 1 ಕುಂಟೆ ಪ್ಲಸ್ ಮಾಡಿಲ್ಲ. 18 ಎಕರೆ ಜಮೀನಿದೆ ಊರಲ್ಲಿ, 3 ಪಂಪ್ಸೆಟ್ ಇವೆ. ಇವತ್ತವರೆಗೂ ಕೂಡ ಮೈಸೂರಿನಲ್ಲಿ ನಾನು 18 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಇದ್ದೀನಿ. ನನಗೆ ವಾಸ ಮಾಡೋಕ್ಕೆ ಸ್ವಂತ ಮನೆ ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ನಮ್ಮ ತಾತ ಕಟ್ಟದ ಮನೆ ಊರಲ್ಲಿ ನಾವಿರೋದು. ಇವತ್ತು ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಮನೆ ಕಟ್ಟಲಿಕ್ಕೆ ಶುರು ಮಾಡಿ ನಿನ್ನೆ ಮೇ 16ನೇ ತಾರೀಕಿಗೆ ಪೂಜೆ ಮಾಡಿ ಶುರು ಮಾಡಿ 3 ವರ್ಷ ಆಯಿತು. ವಿಜಯನಗರ ಥರ್ಡ್ ಸ್ಟೇಜಲ್ಲಿ ಇನ್ನೂ 2 ವರ್ಷ ಆದರೂ ಮುಗಿಯೋದಿಲ್ಲ. ನನ್ನ ಬದುಕು ತೆರೆದ ಪುಸ್ತಕ. ನಾನು ಯಾವಾಗಲೂ ಕೂಡ ನನ್ನ ಮತದಾರರ ಸಾರ್ವಜನಿಕರ ಜೊತೆಯಲ್ಲಿ ಇರ್ತಕ್ಕಂಥವನು. ನನಗೆ ಬೇರೆ ಯಾವುದೋ ಉದ್ಯೋಗಗಳೇ ಇಲ್ಲ, ಯಾವುದೇ ಕಸುಬುಗಳೇ ಇಲ್ಲ ನನಗೆ. ನನಗೆ ಯಾವುದು, ನಾನು ಮನೆ ಕಡೆ ನಾವು ವ್ಯವಸಾಯನೂ ಕೂಡ ನಾವು ರಾಜಕಾರಣ ಬಂದ ಮೇಲೆ ನಾನು ಬಿಟ್ಟುಬಿಟ್ಟೆ. ನನ್ನ ಸಹೋದರರು ಅವೆಲ್ಲವನ್ನು ನೋಡ್ಕೊಳ್ತಾರೆ. ನಮ್ಗೆ ಬೇರೆ ಉದ್ಯೋಗವೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಜನರ ಜೊತೆಯಲ್ಲಿ, ನನ್ನ ಕ್ಷೇತ್ರದ ಮತದಾರರ ಜೊತೆಯಲ್ಲಿ ಕೆಲಸ ಕಾರ್ಯ ಮಾಡ್ತಕ್ಕಂಥದ್ದೇ ನನ್ನ ಉದ್ಯೋಗ. ಇಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಬಗ್ಗೆ, ಶಾಸಕರ ಬಗ್ಗೆ ಈ ರೀತಿಯಾಗಿ ನಮ್ಮ ಪಕ್ಷದ ವರಿಷ್ಠರೇ ತಿರುಚಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹೇಳುವುದು ನನಗೆ ಭಾಳ ಅತೀವವಾದ ನೋವು ತಂದಿದೆ. ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ಇವತ್ತೊಂದು ದಿನ ಜನತಾ ಜಲಧಾರನಲ್ಲಿ ರೈತರ ಬಗ್ಗೆ, ಅದರ ಬಗ್ಗೆ, ಇದ್ರ ಬಗ್ಗೆ ಕಣ್ಣೀರು ಹಾಕೊಂಡು ಮಾತಾಡ್ತಾರೆ ಶ್ರೀಮಾನ್ ಕುಮಾರಸ್ವಾಮಿ ಅವರು. ಅದು ಹೇಳ್ತೀನಿ, ಇದುವರೆಗೂ ನಾನು 22 ವರ್ಷ ಆಯಿತು ಶಾಸಕನಾಗಿ. ಆ 22 ವರ್ಷದಿಂದ ಇವತ್ತವರೆಗೂ ಕೂಡ ವಿಧಾನ ಪರಿಷತ್ಗೆ, ವಿಧಾನಸಭೆಯಿಂದ ನಾಮಕರಣಗೊಳ್ತಕ್ಕಂಥವರಲ್ಲಿ ಯಾರಿಗೂ ಕೂಡ ಆರ್ ಟಿ ಸಿ ಪಟ್ಟೆದಾರರ ಮಕ್ಕಳಿಗೆ ಯಾರಿಗೂ ಕೂಡ ಅಲ್ಲಿ ವಿಧಾನ ಪರಿಷತ್ತಿಗೆ ಕಳಿಸ್ಲಿಲ್ಲ ನಮ್ಮ ಪಾರ್ಟಿಯಿಂದ. ಇದೊಂದು ನೋವಿನ ಸಂಗತಿ. ಕುದುರೆ ಸಾಕೋರು, ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರು, ಲ್ಯಾಂಡ್ ಬಿಸ್ನೆಸ್ ಮಾಡೋರು, ಇಂಥವ್ರನ್ನೇ ಕಳಿಸಿದ್ದಾರೆ ವಿನ ಅಲ್ಲಿ ಯಾವೊಬ್ಬ ಆರ್ ಟಿ ಸಿ ಪಡೆದಿರ್ತಕ್ಕಂಥ ರೈತನ ಮಗನ ವಿಧಾನ ಪರಿಷತ್ತಿಗೆ ಅಸೆಂಬ್ಲಿಯಿಂದ ಕಳಿಸಿಲ್ಲ ಶ್ರೀಮಾನ್ ಕುಮಾರಸ್ವಾಮಿ ಅವರು, ದೇವೇಗೌಡರು. ಇವತ್ತು ನಾನು ಹೇಳ್ತೀನಿ, ಮುಂದಿನ ತಿಂಗಳು 3ನೇ ತಾರೀಕು ನಮ್ಮ ಪಕ್ಷಕ್ಕೆ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ಮಾಡ್ತಕ್ಕಂಥ ಅವಕಾಶ ಇದೆ. ಇವತ್ತು ಕೀಲಾರ್ ಜಯರಾಮ್ ಅವ್ರ ಬಗ್ಗೆ ಅಷ್ಟೊಂದು ಕನಿಕರ ಪ್ರೀತಿ ತೋರ್ತಕ್ಕಂಥವ್ರು, ಜಯರಾಮ್ ಅವ್ರನ್ನ ಮಾಡಲಿ ಈ ಹುದ್ದೆಗೆ ನೇಮಕಾತಿನ? ಅಥವಾ ಪಕ್ಷದ ಕಾರ್ಯಕರ್ತ ಯಾವನಾರು ಒಬ್ಬನ ರೈತ ಸಮುದಾಯದಿಂದ ಬಂದವ್ರು ಮಾಡಲಿ, ನೋಡೋಣ ಇವ್ರ ಬದ್ಧತೆ, ರೈತರ ಬಗ್ಗೆ ಇರ್ತಕ್ಕಂಥವ್ರ ಕಾಳಜಿ ಅರ್ಥ ಆಗ್ತದೆ. ಇಂಥವೆಲ್ಲ ಬರೀ ಇಲ್ಲದ ಸಲ್ಲದನ್ನ ಹೇಳ್ಕೊಂಡು ಇವತ್ತು ಪಕ್ಷದಲ್ಲಿ ನಾನು ಯಾಕೆ ಇಷ್ಟೊಂದು ಬೇಸರವಾಗಿ ಮಾತಾಡ್ತೀನಿ ಅಂದರೆ, ಮತ್ತೊಂದು ವಿಚಾರ ಹೇಳಿದ್ದಾರೆ ನ್ಯೂಸ್ ಫಸ್ಟಲ್ಲಿ. ಏನಂತ ಹೇಳಿದ್ರೆ 1994ರಲ್ಲಿ ಮರಿತಿಬೇಗೌಡರು ನಮ್ಮ ತಂದೆ ಬಗ್ಗೆ ಏನೇನು ಮಾತಾಡಿದ್ರು ಪಾರ್ಟಿ ಬಿಟ್ಟು ಹೋಗುವಾಗ ಅಂತಕ್ಕಂಥ ಮಾತನ್ನು, ಅದೆಲ್ಲ ನನಗೆ ನೆನಪಿದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು.
ಅದಕ್ಕೆ ನಾನು ಹೇಳ್ತೀನಿ, 94ರಲ್ಲಿ ದಾಸನದೊಡ್ಡಿ ರಾಮೇಗೌಡರು ಕಿರ್ಗಾಲ್ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ತಪ್ಪಿದಾಗ 4 ಬಾರಿ ಸೋತಿದ್ದವರು 5ನೇ ಬಾರಿ ನಿಲ್ತಿದ್ರು. ಆವತ್ತು ನಮ್ಮ ಸೋದರ ಮಾವ ಕೆ ಎನ್ ನಾಗೇಗೌಡರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಬಂದವರಿಗೆ ಟಿಕೆಟ್ ಕೊಟ್ಟರು. ಅದನ್ನು ನಾನು ವಿರೋಧಿಸಿ ದಾಸನದೊಡ್ಡಿ ರಾಮೇಗೌಡರ ಜೊತೆಯಲ್ಲಿ ನಾನು ಪಾರ್ಟಿಯಿಂದ ಹೊರಗೆ ಬಂದೆ. ಆವತ್ತು ಇದೇ ಸಿ ಎಂ ಇಬ್ರಾಹಿಂ ಅವರು ಇವತ್ತೇನು ಅಧ್ಯಕ್ಷರಿದ್ದಾರೆ, ಅವ್ರ ಮನೆಯಲ್ಲೇ ನಾನು ದಾಸನದೊಡ್ಡಿ ರಾಮೇಗೌಡರಿಗೆ ಟಿಕೆಟ್ ಕೊಡಬೇಕು, 4 ಸಾರಿ ಸೋತಿದ್ದಾರೆ ಈ ಕ್ಷೇತ್ರದಲ್ಲಿ, ಈ ಸಾರಿ ಗೆಲ್ತಾರೆ ಅಂತೇಳಿ ಬಾಳವಾಗಿ ಪ್ರತಿಪಾದಿಸಿ ನಾನು ದೇವೇಗೌಡರಿಗೆ ಎಲ್ಲರಿಗೂ ಕೂಡ, ಅವತ್ತು ಬೈರೇಗೌಡರಿದ್ರು, ಡಿ ಬಿ ಚಂದ್ರೇಗೌಡರಿದ್ರು, ಎಲ್ಲ ಮಹಾ ನಾಯಕರುಗಳಿದ್ರು, ಅವ್ರ ಎದುರುಗಡೆ ನಾನು ಗಲಾಟೆ ಮಾಡಿ ಬಂದವನು. ಆವತ್ತು ನಾನು ಹೇಳಿದೆ, ಏನು ರಾತ್ರಿ ಕಾಂಗ್ರೆಸ್ಸಿಂದ ಬಂದಿದ್ದಾರೆ, ಇವತ್ತು ನೀವು ಟಿಕೆಟ್ ಕೊಡ್ತೀರಿ, ಇದು ಸರಿಯಲ್ಲ, ದಾಸನದೊಡ್ಡಿ ರಾಮೇಗೌಡರು 4 ಚುನಾವಣೆ ಸೋತಿದ್ದಾರೆ ಈ ಪಕ್ಷ ನಂಬ್ಕೊಂಡು, ಈ ಸಾರಿ ಕೊಡಿ ಗೆಲ್ತಾರೆ ಅಂತ ಹೇಳಿ ನಾನು ಬಂದೆ. ಇವತ್ತು ಹೇಳ್ತಾರೆ ಕುಮಾರಸ್ವಾಮಿ ಅವರು, ಅವ್ರು ಹೆಂಗ್ ಪಕ್ಷ ಬಿಟ್ಟೋದ್ರು, ಅವರು ಏನೇನು ಮಾತಾಡಿದ್ರು ನಮ್ಮ ತಂದೆ ಬಗ್ಗೆ 94ರಲ್ಲಿ ಅಂತ. ಇಷ್ಟೆಲ್ಲ ನಾನು ಮಾತಾಡಿ ಬಂದಲ್ಲ, ನಾನು 3ನೇ ಚುನಾವಣೆ 2012ರಲ್ಲಿ 3 ತಿಂಗಳು ಮುಂಚಿತವಾಗಿ ಯಾಕೆ ಬಿ ಫಾರಂ ಕಳಿಸಿದ್ರಿ ನೀವು? ನಾನು ಕೇಳಿದ್ನಾ ನಮ್ಮ ಪಾರ್ಟಿಯಿಂದ ನಿಂತ್ಕೋಬೇಕು ಅಂತ, ಬಿ ಫಾರಂ ಯಾಕೆ ಕಳಿಸಿದ್ರಿ? 2 ಅವಧಿ ಶಾಸಕನಾಗಿ ನನ್ನನ್ನು ಹೆಂಗೆ ಇಟ್ಕೊಂಡ್ರಿ ನೀವು? ನಾವು ಇಷ್ಟೆಲ್ಲ ಬೇಡದೆ ಇದ್ದವರು ಪಕ್ಷದಲ್ಲಿ ಯಾವತ್ತೂ ಕೂಡ ಆಂತರಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದಾಗ ನನ್ನಂಥವರು ಸ್ವಾಭಿಮಾನಿಗಳು ಯಾವುದೇ ಪಕ್ಷದಲ್ಲೂ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಪಾರ್ಲಿಮೆಂಟ್ ಚುನಾವಣೆ ನಂತರ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2ನೇ ಅವಧಿ ಮುಖ್ಯಮಂತ್ರಿ ಆಗಿ ಇಳಿದ ಮೇಲೆ ಪಕ್ಷದಲ್ಲಿ ಸರದಿ ಉಪಾಧಿಯಲ್ಲಿ ಇವತ್ತು ಯಾಕೆ ನಮ್ಮ ಪಕ್ಷದ ಶಾಸಕರುಗಳು ಮುಖಂಡರುಗಳು ಪಾರ್ಟಿ ಬಿಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರು ವಿಮರ್ಶೆ ಮಾಡ್ಕೋಬೇಕು. ಇದರಲ್ಲಿ ಏನಿದೆ ನಮ್ಮ ಪಾರ್ಟಿನಲ್ಲಿ ಇವತ್ತು ದೋಷ, ಯಾಕೆ ಇವರೆಲ್ಲರೂ ಸರಣೋಪಾದಿಯಲ್ಲಿ ಈ ಪಾರ್ಟಿ ಬಿಡ್ತಾ ಇದ್ದಾರೆ, ಈ ಪಕ್ಷವನ್ನು ಕಟ್ಟಬೇಕು ಉಳಿಸ್ಬೇಕು ಅಂತಕ್ಕಂಥವ್ರು ಆತ್ಮವಿಮರ್ಶೆ ಮಾಡ್ಕೋಬೇಕು, ಚರ್ಚೆ ಆಗಬೇಕು ಪಾರ್ಟಿ ಒಳಗಡೆ. ಅದಕ್ಕೆ ಆಸ್ಪದ ಇಲ್ಲ, ಇಲ್ಲಿ ಓದೋರೆಲ್ಲ ಹೋಗಿ, ಒಂದು ಪಕ್ಷದ ನಾಯಕನಾಗಿ ಓದೋರೆಲ್ಲ ಹೋಗಿ, ನಮ್ಮ ಪಕ್ಷದಿಂದಲೇ ಬೆಳೆದವರು ಇವರೆಲ್ಲ, ನಮ್ಮ ಪಕ್ಷದಲ್ಲೇ ತಿಂದು ಉಂಡು ಹೋದವರು ಹೋಗಿ ಅಂತ ಯಾವ ಬಾಯಿನಿಂದ ನೀವು ಹೇಳ್ತೀರಿ? ಈ ಪಕ್ಷಕ್ಕೋಸ್ಕರ 3 ಸಾರಿ 4 ಸಾರಿ ಸಾಲ ಸೋಲ ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದು ಬಂದು ಶಾಸಕರಾದಂಥವ್ರು ಇವತ್ತು ಪಕ್ಷ ತೊರಿತಾ ಇದ್ದಾರಲ್ಲ, ಏನಿರ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದು ವಿಮರ್ಶೆ ಇಲ್ಲ ಪಕ್ಷದೊಳಗಡೆ, ಒಂದು ಚರ್ಚೆ ಇಲ್ಲ. ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಪಾರ್ಟಿ ಬಿಟ್ಟೋದವರು ಪುಟ್ಪಾತ್ ಅಂತ, ಬೀದಿಪಾಲ್ ಅವರು 20 ವರ್ಷ ಆಯಿತು ಬಿ ಎಲ್ ಶಂಕರ್ ಅವರು ಪಾರ್ಟಿ ಬಿಟ್ಟೋಗಿ, ಅವ್ರು ಏನು ಆಗೋಕ್ಕಾಗಲಿಲ್ಲ ಅಂತ. ಬಿ ಎಲ್ ಶಂಕರ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಕುಮಾರಸ್ವಾಮಿ ಅವ್ರಿಗಿಲ್ಲ. ಬಿ ಎಲ್ ಶಂಕರ್ ಅವರು ಪಾರ್ಟಿ ಬಿಟ್ಟು ಹೋದರೂ ಕೂಡ ಅವರು ಭಾಳ ಸಜ್ಜನ ರಾಜಕಾರಣಿ, ಸರಳ ರಾಜಕಾರಣಿ, ಶಿಸ್ತಿನ ಬದುಕನ್ನರ್ತ ಇರ್ತಕ್ಕಂಥವ್ರು. ಇವತ್ತು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ದೇಶವೇ ಕಣ್ಣು ತೆರೆಯುವಂಥ ಒಳ್ಳೆ ಕೆಲಸವನ್ನು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತನಾಡೋ ಯೋಗ್ಯತೆ ಕುಮಾರಸ್ವಾಮಿ ಅವ್ರಿಗಿಲ್ಲ. ನಾವೆಲ್ಲ ಪಾರ್ಟಿ ಬಿಟ್ಟವ್ರು ಯಾರೆಲ್ಲ ಬೀದಿ ಪಾಲಾಗಿದ್ದಾರಂತೆ, ಹೌದು ಪಾರ್ಟಿ ಬಿಟ್ಟಿದ್ದವರೆಲ್ಲ ಗುಡಿಸ್ನಲ್ಲಿ ವಾಸ ಮಾಡ್ತಾರೆ, ಇವರು ವೆಸ್ಟ್ ಎಂಡ್ ಹೋಟ್ಲ್ ಪಂಚತಾರದಲ್ಲೇ ವಾಸ ಮಾಡಲಿ ಕುಮಾರಸ್ವಾಮಿ ಅವರು. ಈ ಥರ ಎಲ್ಲ ಪಕ್ಷ ಕಟ್ಟದಂಥ ಶಾಸಕರುಗಳ ಬಗ್ಗೆ, ಕಾರ್ಯಕರ್ತರುಗಳ ಬಗ್ಗೆ, 3 ಬಾರಿ ದೇವೇಗೌಡರ ಮನೆಗೆ ಮುಖ್ಯಮಂತ್ರಿ ಅಧಿಕಾರ ಬಂತು, 1 ಅವಧಿನಲ್ಲೂ ಕೂಡ ಯಾವುದೇ ಒಬ್ಬ ಕಾರ್ಯಕರ್ತರಿಗೆ, ಒಂದು ನಿಗಮ ಮಂಡಳಿ ಮತ್ತೊಂದು ಜಿಲ್ಲಾ ಮಟ್ಟದ ಸಮಿತಿಗಳೆಲ್ಲ ಒಬ್ಬ ಕಾರ್ಯಕರ್ತರನ್ನು ಕೂಡ ಕೂರಿಸಲಿಲ್ಲ. ಕಾರ್ಯಕರ್ತರಿಗೆ ಮಾಡ್ತಾ ಇರತಕ್ಕಂಥ ಈ ಒಂದು ಇದು ಅಪಮಾನ, ಕಾರ್ಯಕರ್ತರಿಗೆ ಮಾಡ್ತಾ ಇರತಕ್ಕಂಥ ಕಾರ್ಯಕರ್ತರನ್ನ ಪ್ರತಿ ಸಾರಿ ಈ ಬಾರಿ ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ಈ ಪಕ್ಷ ವಿಸರ್ಜನೆ ಮಾಡ್ತೀನಿ. ಇದನ್ನು 3 ಅವಧಿಯಿಂದ ಹೇಳ್ತಾವ್ರೆ ನಮ್ಮ ನಾಯಕರು, 3 ಅವಧಿಯಿಂದ ಹೇಳ್ತಾವ್ರೆ ನಮ್ಮ ನಾಯಕರು. ಆದರೆ 2 ಅವಧಿನಲ್ಲಿ ಮುಖ್ಯಮಂತ್ರಿ ಆದರು, ಆದರೂ ಕೂಡ ನಮ್ಮ ಪಕ್ಷ ಸ್ವತಂತ್ರವಾಗಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಕಾರ್ಯಕ್ರಮಗಳನ್ನೇ ಹಾಕಲಿಲ್ಲ. ಇದಕ್ಕೆ ನಮ್ಮ ನಾಯಕರ ದೌರ್ಬಲ್ಯ, ನಮ್ಮ ನಾಯಕರಲ್ಲಿ ಆತ್ಮವಿಮರ್ಶೆ ಇಲ್ಲ, ತಪ್ಪುಗಳ ಬಗ್ಗೆ ವಿಮರ್ಶೆ ಇಲ್ಲ, ಕಾರ್ಯಕರ್ತರನ್ನ ಗೌರವಿಸ್ತಾ ಇಲ್ಲ. ಇದನ್ನು ನಾನು ಶ್ರೀಮಂತ ದೇವೇಗೌಡರಿಗೆ ಅನೇಕ ಬಾರಿ ನಾನು ಹೇಳಿದ್ದೀನಿ.
ಶ್ರೀಮಾನ್ ಕುಮಾರಸ್ವಾಮಿಯವರು ಮಾಡ್ತಾ ಇರತಕ್ಕಂಥ ಲೋಪದೋಷಗಳು ಹೇಳಿಕೆಗಳು ಇದ್ರ ಬಗ್ಗೆ ಅನೇಕ ಬಾರಿ ಶ್ರೀಮಾನ್ ದೇವೇಗೌಡರಿಗೆ ನಾನು ನೇರ ನೇರವಾಗಿ ಹೇಳಿದ್ದೀನಿ. ಇವುಗಳನ್ನು ತಿದ್ದುಕೊಳ್ಳದೆ ಹೋದರೆ ನಮ್ಮ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನು ಇಂಥವ್ರಿಗೆ ನನ್ನ ಬಗ್ಗೆ ನಾನು ಜಯರಾಮ್ ಅಂತ ಒಬ್ಬ ಕಾರ್ಯಕರ್ತರಿಗೆ ಈ ಕ್ಷೇತ್ರಕ್ಕೆ ಸಂಬಂಧ ಇರತಕ್ಕಂಥವ್ರಿಗೆ ನೀವು ಟಿಕೆಟ್ ಕೊಡದೆ ಹೋಗ್ಬಿಟ್ರಿ, ಹಣದ ಪ್ರಸ್ತಾಪ ಮಾಡಿಕೊಂಡು ದುಡಿಮೆ ಮರ್ತ್ರಿ, ಹಣ ಹಣ ಅಂತ ಹೇಳ್ಕೊಂಡಿದ್ದೆ ರಾಮು ಹತ್ರ ಹಣ ಅದೇ ಅಂತ ನೀವು ಟಿಕೆಟ್ ಕೊಟ್ರಲ್ಲ ಅಂತಕ್ಕಂಥ ನೋವಿನಿಂದ ಒಂದು ಮಾತು ಹೇಳಿದರೆ ನನ್ನ ಬಗ್ಗೆ ಇಷ್ಟೆಲ್ಲ ಪ್ರಲಾಪ ಮಾಡ್ತಾರೆ. ದಯಮಾಡಿ ಇದಕ್ಕೆಲ್ಲ ಶ್ರೀಮಾನ್ ಕುಮಾರಸ್ವಾಮಿ ಅವರು ಉತ್ತರ ಮಾಡಲಿ, ನಾನು ಬಹಿರಂಗ ಚರ್ಚೆನೇ ಆಗಲಿ, ನಾನು ಸಿದ್ಧ ಇದ್ದೇನೆ. ನಾನು ಏನು ಈ ಪಕ್ಷಕ್ಕೆ ದುಡ್ದಿದ್ದೇನೆ ಮಾಡಿದ್ದಾನೆ ಅಂತಕ್ಕಂಥದ್ದು ನನ್ನ ಸಮಕಾಲೀನ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಶಾಸಕರಿಗೆ ಎಲ್ಲರಿಗೂ ಗೊತ್ತು. ನಾನು ನನ್ನ ರಾಜಕೀಯವನ್ನು ಮೊಟ್ಟ ಮೊದಲಿಗೆ ಇಲ್ಲಿ ನಾನು ದೇವೇಗೌಡರ ವೈ ಕೆ ರಾಮಯ್ಯನ ಅವರ ನೇತೃತ್ವದಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ದು, ದುಡಿಮೆ ಮಾಡಿದ್ದು, ಪಕ್ಷ ಸಂಘಟನೆ ಮಾಡಿದ್ದು ನಾನು ಜೆ ಡಿ ಎಸ್ ಪಾರ್ಟಿನಲ್ಲಿ. ಆದರೆ ನನಗೆ ಟಿಕೆಟ್ ಕೊಟ್ಟು ಮೊದಲನೇ ಬಾರಿಗೆ ಶಾಸನಸಭೆಗೆ ಹೋಗೋಂಗೆ ಮಾಡಿದ್ದು ಕಾಂಗ್ರೆಸ್ ಮುಖಂಡರು ಎಸ್ ಎಂ ಕೃಷ್ಣ ಅವರು, ಡಿ ಕೆ ಶಿವಕುಮಾರ್ ಅವರು, ಜಿ ಮಾದೇಗೌಡರು, ಇದನ್ನು ನಾನು ನೆನೆಸ್ತೇನೆ. ಆಮೇಲೆ ನಾನು ಶಾಸಕನಾದ ಮೇಲೆ ಇಂಡಿಪೆಂಡೆಂಟಾಗಿ ನಿಲ್ಲುವಾಗಲೂ ಕೂಡ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಮೋಸ ಮಾಡಿದರು ಜೆ ಡಿ ಎಸ್ ಪಾರ್ಟಿಯವರು. ಆಮೇಲೆ ಎರಡು ಸಾರಿ ಟಿಕೆಟ್ ಕೊಡ್ತಾರೆ ಕರೆದು. ನಾನು ಶಾಸನಸಭೆಗೆ ಬರದೇ ಇದ್ದಿದ್ದೀರಿ ಏನು, ಇವ್ರು ಯಾರು ಕೂಡ ಕ್ಯಾರೆ ಅಂತ ನಮ್ಮ ನೋಡ್ತಿರ್ಲಿಲ್ಲ. ಇಷ್ಟು ವರ್ಷಗಳ ಕಾಲ ದುಡಿದು ದುಡ್ದಂಥ ಕಾರ್ಯಕರ್ತರಿಗೆ ಕಿಂಚಿತ್ತೂ ಕೂಡ ಬರೀ ಲಿಪ್ ಸಿಂಪತಿ, ಅಧಿಕಾರಕ್ಕೆ ಬಂದಾಗ ಮಾತ್ರ ಅವ್ರು ಯಾರನ್ನು ಕೂಡ ಹತ್ತಿರಕ್ಕೆ ತೆಗೆದುಕೊಳ್ಳೋದಿಲ್ಲ. ಇಂಥ ಒಂದು ಕಾರ್ಯಕ್ರಮದಿಂದ ನಮ್ಮ ಪಾರ್ಟಿ ಸೊರಗ್ತಾ ಇರೋದು. ಇದನ್ನು ದಯಮಾಡಿ ತಿದ್ಕೋಬೇಕು. ಇದನ್ನು ಕುಮಾರಸ್ವಾಮಿಯವರು ಈ ಪಕ್ಷ ಕಟ್ಟಿ ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂದರೆ ತಮ್ಮ ದೋಷಗಳನ್ನು ತಮ್ಮ ತಪ್ಪುಗಳ ಬಗ್ಗೆ ವಿಮರ್ಶೆ ಮಾಡಿ ತಿದ್ದುಕೊಳ್ಳದೇ ಇದ್ದರೆ ಖಂಡಿತವಾಗಿ ಕೂಡ ಈ ಪಕ್ಷ ಕಟ್ಟಲಿಕ್ಕೆ ಈ ನಾಡಿನಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಈ ಮೂಲಕ ತಿಳಿಸ್ತೇನೆ. ಜಯರಾಮ್ ಅವ್ರಿಗೆ ಟಿಕೆಟ್ ಕೊಡಲೇ ಇಲ್ಲ ಅಂತಕ್ಕಂಥದ್ದು ಒಂದು ಅಸಮಾಧಾನ. ಮತ್ತೊಂದು ಅಸಮಾಧಾನ, ನಾನು 2018 ನಾಲ್ಕನೇ ಬಾರಿಗೆ ಆಯ್ಕೆ ಆದಮೇಲೆ ನಾಲ್ಕಾರು ಬಾರಿ ದೇವೇಗೌಡರ ಜೊತೆಯಲ್ಲಿ ನಮ್ಮ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಸಂಘಟನೆ ಬಗ್ಗೆ, ಚುನಾವಣೆಗಳ ಬಗ್ಗೆ ನಾಲ್ಕಾರು ಬಾರಿ ನಾನು ನನ್ನ ಭಾವನೆಗಳನ್ನು ನಾನು ಹಂಚ್ಕೊಂಡಿದ್ದೀನಿ. ದಯಮಾಡಿ ಕರೀರಿ, ಸಭೆ ಮಾಡಿ, ದಯವಿಟ್ಟು ಬದಲಾವಣೆ ತಂದ್ಕೋಬೇಕು, ಇದಾಗೋದಿಲ್ಲ ಅಂತೇಳಿ. ಅದು ಯಾವುದು ಕೂಡ ಅವ್ರಿಗೆ ಹಿಡಿಸಲಿಲ್ಲ. ಮತ್ತೆ ನನ್ನ 2018 ಚುನಾವಣೆಯಲ್ಲಿ ಆಗಲಿ, 2012 ಚುನಾವಣೆಯೇ ಆಗಲಿ, ಜನತಾದಳ ಪಾರ್ಟಿಯಿಂದ ನಾನು ನಿಂತಾಗ ನಮ್ಮ ಪಕ್ಷದ ವರಿಷ್ಠರು ಎಲ್ಲೂ ಕೂಡ 4 ದಿನದಲ್ಲಿ ಬಂದು ಒಂದು ಸಭೆ ಮಾಡಲಿಲ್ಲ, ನನ್ನ ಪರವಾಗಿ ಮತ ಕೇಳಲಿಲ್ಲ. ಪರೋಕ್ಷವಾಗಿ ಟಿಕೆಟ್ ಕೊಟ್ಟು ನನ್ನನ್ನು ಸೋಲಿಸಬೇಕು ಅಂತಕ್ಕಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡಿದರು. ಇದು ನನಗೆ ಬಹಳವಾಗಿ ಮನಸ್ಸಿಗೆ ಬೇಸರ. ಅಷ್ಟಾದರೂ ಕೂಡ ಒಂದು ಪ್ರಾದೇಶಿಕ ಪಕ್ಷ ಈ ನಾಡಿನಲ್ಲಿ ಉಳಿಬೇಕು, ಇನ್ನು ಮುಂದಾದರೂ ಕೂಡ ಬದಲಾವಣೆ ಆಗ್ತದೆ ಪಕ್ಷದಲ್ಲಿ ಇವೆಲ್ಲವೂ ಕೂಡ ಅಂತೇಳಿ ನಾನು ಭಾವನೆ ಇರಿಸ್ಕೊಂಡು ಈ ಪಾರ್ಟಿ ಒಳಗಡೆ ನಾನು ಉಳ್ಕೊಂಡು ಬಂದೆ. ಆದರೆ ಈಗ ಜಯರಾಮ್ ಅವ್ರ ಟಿಕೆಟ್ ವಿಚಾರದಲ್ಲಿ ನೀವು ಹಣ ಕೊಡಬೇಡಿ, ಟಿಕೆಟ್ ಕೊಡಿ, ಗೆಲ್ಲಿಸು ಭಾರ ನಮ್ಮದು ಅಂತಕ್ಕಂಥದ್ದು ನಾವು ಕೇಳಿಕೊಂಡ್ವು. ಆದರೂ ಕೂಡ ನಿನ್ನ ಹತ್ರ ಹಣ ಇಲ್ಲ. ಜಯರಾಮ್ ಹತ್ರ ಹಣ ಇಲ್ಲದೆ ಇರೋದು ಹೇಗೆ? ಜಯರಾಮ್ ನಿಮ್ಮನ್ನ ಹಣ ಕೇಳಿದ್ರಾ? ಟಿಕೆಟ್ ಕೇಳಿದರು, ಆ ಕೆಲಸ ಮಾಡಲಿಲ್ಲ. ಮತ್ತು ಇದ್ರ ಜೊತೆಗೆ ಇನ್ನೊಂದು ವಿಚಾರ ನಾನು ಹೇಳೋದು ಮರ್ತೆ. 5 ಮೈಸೂರಿಗೆ ಬಂದು ಯಾವುದಾದ್ರು ಹೋಟೆಲ್ ಸೈಲೆಂಟ್ಸ್ ಅವ್ರ ಹೋಟ್ಲಲ್ಲಿ ಸಂಜೆ ಶ್ರೀಮಾನ್ ಕುಮಾರಸ್ವಾಮಿಯವ್ರ ನೇತೃತ್ವದಲ್ಲಿ ಸಾರಾ ಮಹೇಶ್ ಅವರು, ಮಂಡ್ಯ ಜಿಲ್ಲೆ ಸುರೇಶ್ ಗೌಡರು MLA ಅವರು, ಪಾಂಡುಪುರ ಶಾಸಕರು ಪುಟ್ರಾಜ್ ಅವರು, ಮತ್ತು ಮದ್ದೂರು ಶಾಸಕರು DC ತಮ್ಮಣ್ಣವರು, ಮತ್ತು HD ಕೋಟೆ ಶಾಸಕ ಇದು ಪಿರಿಯಾಪಟ್ಟಣ ಶಾಸಕರು ಮಾದೇವ್ ಅವರು, ಮತ್ತು ಅಶ್ವಿನ್ ಕುಮಾರ್ ಅವರು ಟಿ ನರಸೀಪುರ ಶಾಸಕರು, ಮಂಜೇಗೌಡರು MLC ಅವರು, KT ಶ್ರೀಕಂಠೇಗೌಡರು, ಇವರೆಲ್ಲರ ಅಧ್ಯಕ್ಷತೆಯಲ್ಲಿ ಜಯರಾಮ್ ಅವ್ರನ್ನ ಕರೆದು ಒಂದು ಸಭೆ ಮಾಡಿದರು. ಆ ಸಭೆನ ಮಾಡಬೇಕು ಅಂತ ಸೂಚಿಸಿದವನೆ ನಾಗಿ ಭೇಟಿ ಮಾಡಿ 30 ಮಾರ್ಚ್ ಭೇಟಿಯಾಗಿ ತೋಟದ ಮನೆಯಲ್ಲಿ ನೀವು ಟಿಕೆಟ್ ಅನೌನ್ಸ್ ಮಾಡುವಾಗಲೂ ಕೂಡ ಜಯರಾಮ್ ಅವ್ರನ್ನ ಕರೆದು ಮಾತಾಡಿಲ್ಲ, ನೀವು ಏಕಾಏಕಿ ಅನೌನ್ಸ್ ಮಾಡಿಬಿಟ್ಟಿದ್ದೀರಿ, ದಯಮಾಡಿ ಜಯರಾಮ್ ಅವ್ರನ್ನ ಕರೆದು ಮಾತಾಡಿ, ನೀವು ಬರಬೇಕು ಅಂದರೆ ನಾನು ಬರ್ತೀನಿ ಅಂತ ಹೇಳಿದೆ. 5 ಏಪ್ರಿಲ್ ಕರೆದ್ರು ಅವರು ಮೈಸೂರಿಗೆ ಬಂದು, ಮಂಡ್ಯ ಜಿಲ್ಲಾ ಶಾಸಕರನ್ನು ಕರೀರಿ ಅಂತ ಹೇಳಿದ್ದೆ, ಮೈಸೂರು ಜಿಲ್ಲಾ ಶಾಸಕರನ್ನು ಕರೀರಿ ಅಂತ ಹೇಳಿದ್ದೆ. ಅದರಲ್ಲಿ ಕೆಲವು ಶಾಸಕರು ಬಂದಿದ್ದರು.
ಆದರೆ ಆ ಸಭೆಗೆ ನಾನು ಹೋಗ್ಲಿಕ್ಕಾಗಲಿಲ್ಲ. ನನಗೆ ಒಂದು ಸರ್ಜರಿ ಆಯಿತು. ಅಪೋಲೋ ಹಾಸ್ಪಿಟ್ಲಲ್ಲಿ ನಾನು 2 ವಾರಗಳ ಕಾಲ ಅಡ್ಮಿಟ್ ಆಗಿದೆ. ಅದರಿಂದ ನಾನು ಆ ಸಭೆಗೆ ನಾನು ಹೋಗ್ಲಿಕ್ಕಾಗಲಿಲ್ಲ. ಜಯರಾಮ್ ಅವರು ಹೋಗಿದ್ರು. ಆ ಸಭೆಯಲ್ಲಿ ಜಯರಾಮ್ ಅವರು 1 ಗಂಟೆ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಾದ್ಮೇಲೆ ಸಾರಾ ಮಹೇಶ್ ಅವರು ಹೇಳ್ತಾರೆ, ಜಯರಾಮ್ ಅವರೇ ಆಯಿತು ಇದೆಲ್ಲ ವಿಶ್ಲೇಷಣೆ, ನಾವು ಕೆ ಟಿ ಶ್ರೀಕಂಠೇಗೌಡರಿಗೆ 2024ಕ್ಕೇನು ಮರ್ತಿಬೇಗೌಡರು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ನಡೀತದೆ ಅದರಲ್ಲಿ ಕೆ ಟಿ ಶ್ರೀಕಂಠೇಗೌಡರನ್ನ ನಿಲ್ಲಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಈಗಾಗಲೇ. ಅವ್ರ ಎದುರುಗಡೆನೇ ಇದ್ದಾರೆ, ಅವ್ರಿಗೆ ಯಾವ ಕಾರಣಕ್ಕೂ ಟಿಕೆಟ್ ಕೊಡಲ್ಲ. ಮರ್ತಿಬೇಗೌಡರ ಮೇಲೆ ನಮ್ಮ ಪಕ್ಷದಿಂದ 24ಕ್ಕೆ ಜಯರಾಮ್ ಅವರೇ ನೀವೇ ನಿಂತ್ಕೊಳ್ಳಿ, ನೀವೇ ನಮ್ಮ ಪಕ್ಷದ ಅಭ್ಯರ್ಥಿ, ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ, ದಯಮಾಡಿ ರಾಮ್ ಅವ್ರ ಚುನಾವಣೆಯಲ್ಲಿ ನೀವು ಕಂಟೆಸ್ಟ್ ಮಾಡದೇ ರಾಮ್ ಅವ್ರ ಪರವಾಗಿ ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ. ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಈ ಸಭೆ, ಮಾಜಿ ಸಚಿವರು ಸಾರಾ ಮಹೇಶ್ ಅವರು ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ. ನಾನು ಈ ಪಕ್ಷದಿಂದ ಹೊರಗೋಗ್ಬೇಕು ಅಂತಿದ್ದಾನಂತೆ, ಅದಕ್ಕೆ ಇದೆಲ್ಲ ಮಾಡ್ತಿದ್ದಾನಂತೆ. ಆದರೆ ನಮ್ಮ ಪಕ್ಷದ ವರಿಷ್ಠರು ನಾನು ಈ ಹೇಳಿಕೆ ಕೊಡೋಕೆ ಮುನ್ನ 5ನೇ ತಾರೀಕು ಮೈಸೂರಲ್ಲಿ ಈ ಹೋಟ್ಲಲ್ಲಿ ಈ ಶಾಸಕರುಗಳ ಸಮ್ಮುಖದಲ್ಲಿ ನನ್ನ ವಿರುದ್ಧ ಜಯರಾಮ್ ಅವರು ಹೇಳಿದ್ರಂತೆ. ಯಾವ ಕಾರಣಕ್ಕೂ ಕೂಡ ನಾನು ನಿಲ್ಲೋದು ಇದೊಂದೇ ಚುನಾವಣೆ, ಮುಂದೆ ಚುನಾವಣೆಗೆ ನಿಲ್ಲಲ್ಲ. ಆದರೆ ಮರ್ತಿಬೇಗೌಡರ ವಿರುದ್ಧ ನಾನು ಯಾವ ಚುನಾವಣೆಗೂ ಸ್ಪರ್ಧೆ ಮಾಡಲ್ಲ, ನೀವು ಯಾರನ್ನು ಬೇಕಾದರೂ ಅವ್ರ ವಿರುದ್ಧ ನಿಲ್ಲಿಸಿ ಅಂತ ಹೇಳ್ಬತ್ತಾರೆ ಜಯರಾಮ್ ಅವರು. ನನ್ನನ್ನು ಇವರು ಪಕ್ಷದಿಂದ ಹೊರಗಾಕಿದಾರ, ನಾನು ಪಕ್ಷದಿಂದ ಹೊರಗೋಗಕ್ಕೆ ಮಾಡ್ತಾ ಇದ್ದಾರೆ. ನಾನು ಪಕ್ಷದಿಂದ ಹೊರಗೋಗ್ಬೇಕು ಅಂದಿದ್ದಿದ್ರೆ 2018ರಲ್ಲೇ ಹೊರಗೋಗ್ತಿದ್ದೆ. ನಾನು ಗೊತ್ತಿತ್ತು 2012ರಲ್ಲಿ ಏನು ಮಾಡಿದ್ರು, 2018ಕ್ಕೆ ಏನು ಮಾಡ್ತಾರೆ ಅಂತ ಗೊತ್ತಿತ್ತು. ಆದರೂ ಕೂಡ ಈ ಪಕ್ಷದಲ್ಲಿ ಉಳಿಬೇಕು ಸ್ವಲ್ಪ ದಿನ, ಈ ಪಕ್ಷದಲ್ಲಿ ಬದಲಾವಣೆ ಆಗ್ಬೋದು ಇಂದಲ್ಲ ನಾಳೆ ನಾಯಕರ ಭಾವನೆಗಳು ಅನ್ನುವಂಥ ದೃಷ್ಟಿಯಿಂದ ಉಳ್ಕೊಂಡೆ. ನನಗೆ ಗೊತ್ತಿತ್ತು. ಅದೇ ರೀತಿ ವ್ಯವಸ್ಥಿತವಾಗಿ ನನಗೆ ಚುನಾವಣೆಯಲ್ಲಿ ಪಿತೂರಿ ಮಾಡಿದರು. ಒಂದು ವೇಳೆ ಇವರು ನನ್ನ ಚುನಾವಣೆಯಲ್ಲಿ 2 ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಾಗ ಎಲ್ಲರೂ ಕೆಲಸ ಮಾಡಿದ್ದೀವಿ, ಒಂದು ಹೇಳಿಕೆ ಕೊಟ್ಟಿದ್ದೀವಿ, ನಾವು ಮಾಡಿದ್ದೀವಿ ಅನ್ನೋದಿದ್ದರೆ ನಿಮ್ಮ ಮಾಧ್ಯಮಗಳ ಮುಂದೆ ಇಡಲಿ, ನಾನು ತಪ್ಪು ಒಪ್ಕೋತೀನಿ. ಈ ರೀತಿಯಾಗಿ ನಮ್ಮನ್ನೇ ಪಕ್ಷದಲ್ಲಿ ದುಡಿಸ್ಕೊಂಡು ಕಾರ್ಯಕರ್ತರನ್ನೇ ತೇಜ ಒಡೆ ಮಾಡುವಂಥ ಕೆಲಸಗಳನ್ನು ಇವರು ಮಾಡ್ತಾರೆ. ದಯಮಾಡಿ ಇವ್ರ ನಡವಳಿಕೆಗಳ ಬಗ್ಗೆ ತಿದ್ಕೋಬೇಕು, ವಿಮರ್ಶೆ ಮಾಡ್ಕೋಬೇಕು. ನಮ್ದು ಏನೇ ತಪ್ಪಿದ್ರು ಕೂಡ ನಾನು ಸಾರ್ವತ್ರಿಕವಾಗಿ ಕ್ಷಮೆ ಕೇಳ್ತೀನಿ. ಹೇಳಿ ಬಹಿರಂಗವಾಗಿ ನನಗೆ ಎಷ್ಟು ದುಡ್ಡು ಕೊಟ್ಟವ್ರೆ ಅದನ್ನು ಬಹಿರಂಗವಾಗಿ ಹೇಳಿ. ನಾವು ಈ ಪಕ್ಷದಲ್ಲಿ ಏನು ತಿಂದು ಉಂಡಿದ್ದೀವಿ ಅಂತ ಹೇಳಿದಾರಲ್ಲ, ನಾನು ಯಾವ ಇವರುಗೆ ಲೆಟ್ರ್ ಕೊಟ್ಟು ಇವರ ಆದೇಶದ ಮೇರೆಗೆ ನಾನು ಏನೇನು ಮಾಡ್ಕೊಂಡಿದ್ದೀನಿ ತೆರೆದ ಪುಸ್ತಕ ಹೇಳ್ಬಿಡ್ಲಿ. ಕುಮಾರಸ್ವಾಮಿಯವರು ಒಪ್ಕೋತೀನಿ ನಾನು, ನಮ್ಗೆ ಎಷ್ಟು ತಿನ್ಸಿದ್ದಾರೆ, ಎಷ್ಟು ಉಣಿಸಿದ್ದಾರೆ, ಏನೇನು ಮಾಡಿಕೊಟ್ಟಿದ್ದಾರೆ ಎಲ್ಲವನ್ನು ಹೇಳಿ ಮಾಧ್ಯಮದ ಮುಂದೆ. ನಾನು ಬಹಿರಂಗವಾಗಿ ಒಪ್ಕೋತೀನಿ ದಯವಿಟ್ಟು. ಪಕ್ಷದ ವರಿಷ್ಠರಿಗೆ ಅದನ್ನು ನೀವು ಕುಮಾರಸ್ವಾಮಿಯವ್ರಿಗೆ ಕೇಳಬೇಕು, ಯಾಕೆ ಚುನಾವಣೆ ಬಂದಾಗ ಹಿಂಗೆ ಮಾಡ್ಕೋತೀರಿ ಅಂತ. ಈಗ ಪಾರ್ಲಿಮೆಂಟ್ ಚುನಾವಣೆ ನಡೆದ್ಮೇಲೆ ಕುಮಾರಸ್ವಾಮಿಯವರು 2ನೇ ಬಾರಿ ಮುಖ್ಯಮಂತ್ರಿ ಅವಧಿಯಿಂದ ಇಳಿದ ಮೇಲೆ ಎಷ್ಟು ಮಂದಿ ಶಾಸಕರು, ಎಷ್ಟು ಮಂದಿ ಮುಖಂಡರು ಜನತಾದಳ ಪಾರ್ಟಿನ ಸರದಿನಲ್ಲಿ ತೊರೀತಾ ಇದ್ದಾರೆ. ಇದಕ್ಕೆ ಕಾರಣ ಅಂತ ಏನಾದರೂ ಒಂದು ಪಾರ್ಟಿ ಒಳಗಡೆ ಪಾರ್ಟಿ ವೇದಿಕೆಯಲ್ಲಿ ಒಂದು ಏನಾದರೂ ಒಂದು ವಿಮರ್ಶನೆ ಮಾಡಿಕೊಳ್ಳುವಂಥ ಒಂದು ವೇದಿಕೆ ಏನಾದರೂ ಕಾರ್ಯಕ್ರಮ ಏನಾದರೂ ಮಾಡಿದ್ದಾರೆ ಇವರು? ಹೋದವರೆಲ್ಲ ಹೋಗ್ಲಿ, ನಾವೇ ಎಲ್ಲ ಈ ದೇಶದಲ್ಲಿ ಪ್ರಾಡಕ್ಟು. ಹಾಗಾದರೆ ಎಲ್ಲ ಬೀದಿ ಫುಟ್ಪಾತ್ ಅಂತಾರೆ. ಇವತ್ತು ದೇಶಪಾಂಡೆ ಅವರು ಈ ಪಾರ್ಟಿನಲ್ಲಿ ಇದ್ದವರು ಫುಟ್ಪಾತ್ ಅವರು, ಎಂ ಪಿ ಪ್ರಕಾಶ್ ಈ ಪಾರ್ಟಿನ ಇದ್ದವರು ಫುಟ್ಪಾತ್, ದಿವಂಗತ ಮಾದೇವ್ ಪ್ರಸಾದ್ ಅವರು ಈ ಪಾರ್ಟಿನಲ್ಲಿದ್ದವರು ಪಾರ್ಟಿ ಬಿಟ್ಟೋದ್ರು ಫುಟ್ಪಾತ, ಸಿದ್ದರಾಮಯ್ಯನವರು ಈ ಪಾರ್ಟಿನಲ್ಲಿದ್ದವರು ಫುಟ್ಪಾತಲ್ಲಿದ್ದಾರಾ? ಇವತ್ತು ನಾರಾಯಣಗೌಡ ಗೋಪಾಲಯ್ಯ ಈ ಪಾರ್ಟಿನಲ್ಲಿದ್ದರು ಫುಟ್ಪಾತ್ ಆಗೋಗಿದ್ದಾರ? ಅವರೆಲ್ಲ ನಂಜನಗೂಡ ದೇವಸ್ಥಾನದ ಹತ್ರ ಭಿಕ್ಷೆ ಪಾತ್ರ ಹಿಡ್ಕೊ ನಿಂತಿರ್ಬೇಕು. ಎಷ್ಟು ಹಗುರವಾಗಿ ಮಾತಾಡ್ತಾರೆ ಈ ಪಾರ್ಟಿ ಬಿಟ್ಟೋದವರು ಎಲ್ಲ ಬೀದಿ ಪಾಲ್ ಅಂತ.
ನಾನು ಅವರ ಕಾರ್ಯಕ್ರಮಗಳಿಗೆ ಮತ್ತೊಂದಕ್ಕೆ ನಾನು ಸ್ಪಂದನೆ ಮಾಡಲಿಲ್ಲ. ನಾನು ಅನೇಕ ಬಾರಿ ನೇರವಾಗಿ ದೇವೇಗೌಡರಿಗೆ ಅನೇಕ ಪ್ರಶ್ನೆಗಳನ್ನು ನಾನು ಕೇಳಿರತಕ್ಕಂಥವನು. ಸುಮಾರು ನವೆಂಬರ್ 2019 12ನೇ ತಾರೀಕು ಭಾನುವಾರ ಸಂಜೆ 12 ಜನ ಎಮ್ ಎಲ್ ಸಿಗಳು ಇದೇ ನಮ್ಮ ಸಭಾಪತಿಯವರಾಗಿದ್ದಂಥ ಹೊರಟಿಯವ್ರನ್ನೂ ಕರ್ಕೊಂಡೋಗಿ 12 ಮಂದಿ ಶಾಸಕರು ಎಮ್ ಎಲ್ ಸಿಗಳು ಕೂರಿಸ್ಕೊಂಡು ಸುದೀರ್ಘವಾಗಿ 3 ತಾಸು ನಾವು ಮಾತಾಡಿದ್ವು ಈ ಪಕ್ಷದಲ್ಲಿ ಏನೇನು ನಡೀತದೆ ಅಂತ. ಆ 3 ತಾಸಲ್ಲಿ 2 ತಾಸು ನಾನು ಒಬ್ಬನೇ ಮಾತಾಡಿದೆ, ಇನ್ನು 1 ತಾಸು ಅವರೆಲ್ಲ ಶಾಸಕರುಗಳು 5 ನಿಮಿಷ ಮಾತಾಡಿದರು. ಏನು ನಡೀತಾ ಇದೆ, ಯಾವ ರೀತಿ ಈ ಪಕ್ಷ ಉಳಿಲಿಕ್ಕೆ ಸಾಧ್ಯ, ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಆವಾಗ ದೇವೇಗೌಡರು ಏನು ಹೇಳಿದ್ರು ಗೊತ್ತೇನು, ನಮ್ಮ ಮಗ ಕುಮಾರಸ್ವಾಮಿ ಅವರಿಗೆ ಇನ್ನು 3 ತಿಂಗಳು ಟೈಮ್ ಸರಿ ಇಲ್ಲ, ದಯಮಾಡಿ ಆ 3 ತಿಂಗಳು ಕಳೆದ ಮೇಲೆ ನಿಮ್ಮನ್ನೆಲ್ಲ ಕರೆದು ಶಾಸಕರುಗಳಿಗೆ ಕರೆದು ನೀವು ಹೇಳಿರ್ತಕ್ಕಂಥ ಎಲ್ಲ ವಸ್ತು ವಿಷಯ ಚೆನ್ನಾಗಿ ನನ್ನ ಗಮನಕ್ಕೆ ಬಂದಿದೆ, ಹೌದು ಈ ಲೋಪದೋಷಗಳಿದೆ ಇವುಗಳನ್ನು ಸರಿಪಡಿಸ್ಕೊಳ್ಳೋ ಕೆಲಸ ನಾವು ಮಾಡ್ತೀವಿ ದಯಮಾಡಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತುವರೆಗೂ ಅಂಥದ್ದೊಂದು ಸಭೆ ಈ ಪಾರ್ಟಿ ಒಳಗಡೆ ನಡೆದಿದೆಯಾ? ನಾನು ಆವತ್ತು ಭಾಳ ನೋವಾಗುವಂಥ ಕೆಲವು ಸಂಗತಿಗಳನ್ನು ನಾನು ಹೇಳಿದೆ ನಾನು ದೇವೇಗೌಡರಿಗೆ, ಇವೇ ನನಗೆ ಪಾರ್ಟಿ ಒಳಗಡೆ ಮುಳುವಾಗ್ತಾ ಇರೋದು. ನನಗೂ ಕೂಡ ಕಿಂಚಿತ್ತು ಬಡ ರೈತನ ಮನೆಯಲ್ಲಿ ಹುಟ್ಟಿ ಬಂದಿದ್ರು ಕೂಡ ನಮ್ಮ ಶಿಕ್ಷಕರು ನನ್ನನ್ನು 4 ಬಾರಿ ಆರಿಸಿ ಕಳಿಸಿದ್ದಾರೆ, ನನಗೂ ಒಂದು ಕಿಂಚಿತ್ತು ಸ್ವಾಭಿಮಾನ ಅನ್ನೋದಿದೆ. ನನಗೂ ಕೂಡ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನನ್ನದೇ ಆದಂಥ ಬದುಕಿನ ಬಗ್ಗೆ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸ್ವಂತ ಶಕ್ತಿ ಆಲೋಚನೆ ನನಗೂ ಕೊಟ್ಟಿದ್ದಾರೆ. ನಾನು ಎಲ್ಲ ಸ್ವಾಭಿಮಾನ ಬಿಟ್ಟು ಗುಲಾಮರಾಗಿ ಯಾವುದೇ ಪಾರ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಾನು ತಯಾರಿಲ್ಲ. ಆ ಹಿನ್ನೆಲೆಯಲ್ಲೇ ನಾನು ದೇವೇಗೌಡರಿಗೆ ಎಲ್ಲ ಸಂದರ್ಭದಲ್ಲೂ ಏನು ನಡೀತಾ ಇದೆ ಪಕ್ಷದಲ್ಲಿ, ಏನು ಉದ್ಭವ ಆಗ್ತಾ ಇದೆ, ಹೇಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಚರ್ಚೆ ಮಾಡ್ಕೊಂಡು ಬಂದೆ. ಇವತ್ತು ಇವರೆಲ್ಲರೂ ಕೂಡ ನನ್ನ ಬಗ್ಗೆ ಈ ರೀತಿ ಮಾತಾಡಲಿಕ್ಕೆ ಕಾರಣ. ಅದು ಶ್ರೀಮಾನ್ ಕುಮಾರಸ್ವಾಮಿ ಅವರಿಗೆ ಕೇಳಬೇಕು. ಖಂಡಿತವಾಗಿಯೂ ಕೂಡ ಆ ರೀತಿ ಒಂದು ಬದಲಾದಂಥ ವಾತಾವರಣ ಕಾಣ್ತಾ ಇಲ್ಲ. ನಮ್ಮ ಪಾರ್ಟಿ ಒಳಗಡೆ ಇರತಕ್ಕಂಥ ಕೆಲವು ತಪ್ಪು ನಿರ್ಧಾರಗಳನ್ನು ಬದಲಾವಣೆ ಮಾಡಿಕೊಂಡು ನಾವು ಮತ್ತೆ ಈ ಒಂದು ಪಕ್ಷಕ್ಕೆ ಒಂದು ಹೊಸ ಚೈತನ್ಯ ತುಂಬತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಕೂಡ ಪಕ್ಷದಲ್ಲಿ ನಾಯಕರಲ್ಲಿ ಇಲ್ಲ. ನಾನು ಬೇರೆ ಪಾರ್ಟಿಗೆ ಹೋಗ್ಲಿಕ್ಕೆ ನಾನು ರೆಡಿ ಇಲ್ಲ. ಈಗಲೂ ಕೂಡ ನನಗೆ ಯಾವುದೇ ಪಾರ್ಟಿ ಲೀಡರ್ ಜೊತೆನಲ್ಲೂ ಕೂಡ ನಾನು ಪಾರ್ಟಿ ಬಿಡ್ತೀನಿ, ನಿಮ್ಮ ಪಾರ್ಟಿಗೆ ಬರ್ತೀನಿ ಅಂತಲೇ ಆಗಲಿ, ಅವರು ಬೇರೆ ಪಾರ್ಟಿ ಲೀಡರೇ ಆಗಲಿ ನನಗೆ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು ಖಂಡಿತವಾಗಿಯೂ ಇಲ್ಲ. ಆ ಆಲೋಚನೆ ನಾನು ಇನ್ನೂ ಮಾಡಿಲ್ಲ. ಹೌದು, ಆದರೆ ಮುಂದಿನ ದಿನ ಈ ಪಕ್ಷ ಬಿಡುವುದಂತೂ ಕಸ್ಸಿದ್ಧ, ಅದ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ. ಆದರೆ ಈಗಲೇ ನಾನು ಆ ತೀರ್ಮಾನ ಮಾಡೋದಿಲ್ಲ. ಬರ್ತದೆ ಆ ದಿನ, ಆ ದಿನ ಮಾಡ್ತೀನಿ. ಮುಂದಿನ ಚುನಾವಣೆ ಈ ಪಾರ್ಟಿನಲ್ಲಿ ಅಂತೂ ಇವರಂತ ನಾನು ಚುನಾವಣೆ ಮಾಡೋದಿಲ್ಲ. ಅದು ಮುಂದೆ ಆಲೋಚನೆ ಮಾಡಿ ತೀರ್ಮಾನ ತಗೋತೀನಿ. ನನ್ನ ಪಕ್ಷದ, ನನ್ನ ಮತದಾರರ, ನನ್ನ ಸ್ನೇಹಿತರ ಹಿತೈಷಿಗಳ ಸಭೆ ಮಾಡ್ತೀನಿ 4 ಜಿಲ್ಲೆಯಲ್ಲಿ. ಅವರ ಒಟ್ಟಾರೆ ಅಭಿಪ್ರಾಯದ ಮೇಲೆ ಆ ನಂತರ ಇನ್ನೂ ಬಹಳ ದಿನಗಳಿದೆ. ಆ ದಿನಗಳಲ್ಲಿ, ಆ ದಿನಮಾನದಲ್ಲಿ, ಆ ದಿನಗಳಲ್ಲಿ ನಾನು ತೀರ್ಮಾನ ತೆಗೆದುಕೊತೀನಿ. ನಿಮ್ಗೆಲ್ಲರಿಗೂ ಕೂಡ ಬಹಿರಂಗವಾಗಿ ಹೇಳ್ತೀನಿ. ಇಲ್ಲ, ನನಗೆ ಕುಮಾರಸ್ವಾಮಿ ಅವ್ರಿಗೆ ಕೇಳಿ, ನೀವು 2019 ಸಂಜೆ ರಾತ್ರಿ ದೇವೇಗೌಡರ ಮನೆಯಲ್ಲಿ ನಾವು 12 ಮಂದಿ ಶಾಸಕರು ಎಮ್ ಎಲ್ ಸಿಗಳು ಹೋಗಿ ನಡೆದಂಥ ಸಭೆಯಲ್ಲಿ ಶ್ರೀಮಾನ್ ಕುಮಾರಸ್ವಾಮಿ ಅವರು ಕೂಡ 15 ನಿಮಿಷ ಕುಳಿತಿದ್ರು. ನಾನು ಮಾತು ಪ್ರಾರಂಭ ಮಾಡ್ತಿದ್ದಂಗೆ ಆ ಸಭೆಯಿಂದ ಹೊರನಡೆದ್ರು. ಅಲ್ಲಿಂದನೂ ಗೊತ್ತು ಮರ್ತಿಬ್ಬೇಗೌಡರ ಭಿನ್ನರಾಗ ಏನು ಅಂತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರಿಗೆ ಪ್ರಾರಂಭದಿಂದಲೂ ಗೊತ್ತು. ಭಿನ್ನರಾಗನ ನಾನು ಇವಾಗ ಪಕ್ಷದಿಂದ ಹೊರ ಹೋಗ್ಬೇಕು ಅನ್ನುವಂಥ ಸಂದರ್ಭದಲ್ಲಲ್ಲ.
ನನಗೆ ಅತೀವ ನೋವಾದದ್ದು ಏನಂದ್ರೆ ಜೈರಾಮ್ ಅಂತ ಒಬ್ಬ ಕಾರ್ಯಕರ್ತನಿಗೆ ಜೈರಾಮ್ ಅವರನ್ನ ನಿವೃತ್ತರಾದಾಗ ಶ್ರೀಮಾನ್ ದೇವೇಗೌಡರೇ ಬಂದಿದ್ರು ಸಮಾರಂಭಕ್ಕೆ. ಇದೇ ಸೆನೆಟ್ ಭವನದಲ್ಲಿ ಮೈಸೂರು ಯೂನಿವರ್ಸಿಟಿಲಿ ನಡೀತು. ಆವತ್ತು ಮಾಧ್ಯಮದವರು ಬಂದಿದ್ರಿ ಎಲ್ಲ ತೆಗೆದು ನೋಡಿ. ಜೈರಾಮ್ ಅವ್ರಿಗೆ 92ರಲ್ಲಿ ನಾನು ಚುನಾವಣೆಗೆ ನಿಂತು ನನ್ನ ಮಾತು ಕೇಳಿ ಸೋತ, ಆಮೇಲೆ ಉಪನ್ಯಾಸಕರಾದ, ಆದರೂ ಕೂಡ ಪರೋಕ್ಷವಾಗಿ ನಮ್ಮ ಪಾರ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ನಿನಗೆ ಒಂದು ದಿನವೂ ಕೂಡ ನಾನು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ನೀನು ನೆನೆಸ್ಕೊಂಡು ಏನೂ ಕೂಡ ಒಂದು ನಾಮಕರಣನೂ ಕೂಡ ಮಾಡಲಿಕ್ಕಾಗಲಿಲ್ಲ. ಆ ದಿನ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಮುಂದಿನ ದಿನ ಅವಕಾಶ ಸಿಕ್ಕಿದಾಗ ಖಂಡಿತವಾಗೂ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಏನು ಮಾಡಿದರು ದೇವೇಗೌಡರು? ಜಯರಾಮ್ ಅವರು ಟಿಕೆಟ್ ಕೇಳಲಿಕ್ಕೆ ಹೋದಾಗ ಅವರೊಬ್ಬರೇ ಪ್ರಾರಂಭದಲ್ಲಿ ಅವರೊಬ್ಬರೇ ಹೋಗಿದ್ದಾರೆ. ಅವತ್ತು ಈ ಬುಕ್ಸು ಓದ್ತಾ ಇದ್ದೀನಿ, ಇದು ಶಿವನ ಬುಕ್ಕು, ಶಿವನ ಬುಕ್ಕಪ್ಪ, ಇದು ದೇವ್ರ ಬುಕ್ಕು. ಈ ಶಿವನ ಹಾಣಿಯಾಗಿ ನಿನಗೆ ಟಿಕೆಟ್ ಕೊಡೋದು, ಯಾರ್ಯಾರೋ ಗೊತ್ತಿಲ್ಲದೆ ಇರೋರೆಲ್ಲ ಬರ್ತಾರೆ, ನಾನು ಅವ್ರಿಗೆ ಯಾಕೆ ಟಿಕೆಟ್ ಕೊಡಲಿ ಅಂತ ಹೇಳಿದಾರ ಇಲ್ವ ಕೇಳಿ. ಇದ ನಮ್ಮ ಪಕ್ಷದ ನಾಯಕರ ನಡು. ಇದನ್ನು ನಾನು ಹಿಂದಿನಿಂದಲೂ ಟೀಕೆ ಮಾಡ್ಕೊಂಬಂದಿದ್ದೀನಿ, ಇವತ್ತಲ್ಲ. ನಮ್ಮ ಕುಮಾರಸ್ವಾಮಿಯವ್ರಿಗೂ ನಮಗೂ ಯಾವತ್ತೂ ಕೂಡ ಆಗಿಲ್ಲ ಈ ಪಾರ್ಟಿ ಒಳಗಡೆ. ಕುಮಾರಸ್ವಾಮಿಯವ್ರ ಜೊತೆಯಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ಅವ್ರು ಯಾರ್ಯಾರ ಜೊತೆಯಲ್ಲಿ ಇರ್ತಾರೆ ಏನು ಅನ್ನೋದ್ರ ಬಗ್ಗೆ ದುಡ್ಡು ಅದು ಕುಮಾರಸ್ವಾಮಿಯವರೇ ಹೇಳಬೇಕು, ಅವರೇ ತಾನೇ. ಜಯರಾಮ್ ಹತ್ರ, ಜಯರಾಮ್ ಹಣನೇ ಕೇಳಲಿಲ್ಲ, ಟಿಕೆಟ್ ಕೇಳಿದ್ದು. ಜಯರಾಮ್, ನಿನ್ನ ಹತ್ರ ಹಣ ಇಲ್ಲ, ನಿನಗೆ ಚುನಾವಣೆ ಬೇಡ, ದುಡ್ಡು ಬೇಕು ಚುನಾವಣೆಗೆ. ನನಗೆ ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ಪದವೀಧರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರ ಕೆಟ್ಟಿಲ್ಲ ಅಂತ ಶಾಸನಸಭೆಯಲ್ಲಿ ನಾನು ಮಾತಾಡಿದ್ದೀನಿ ಅನೇಕ ಸಂದರ್ಭದಲ್ಲಿ. ಇವತ್ತು ಕೂಡ ಈ ಕ್ಷೇತ್ರನ ಕೆಡಿಸುವಂಥ ಕೆಲಸ ಮಾಡ್ತಾ ಇರೋರು ನಮ್ಮ ನಾಯಕರು ಕುಮಾರಸ್ವಾಮಿಯವರು. ರಾಮು ಅಂತವ್ರನ್ನ ಅಭ್ಯರ್ಥಿ ಮಾಡಿ, ರಾಮುಗೂ ಈ ಕ್ಷೇತ್ರಕ್ಕೂ ಸಂಬಂಧ ಏನು ನೀವು ಹೇಳಿ. ನೀವು ಸಾರ್ವತ್ರಿಕವಾಗಿ ನಾನು ಕುಮಾರಸ್ವಾಮಿಯವ್ರಿಗೆ ಹೇಳ್ತೀನಿ, ರಾಮುವರೆಗೂ ಈ ಕ್ಷೇತ್ರಕ್ಕೂ ಸಂಬಂಧ ಏನು, ಹಿನ್ನೆಲೆ ಏನು, ರಾಮುವ್ರ ಹಿನ್ನೆಲೆ ಏನು, ರಾಮುವ್ರಿಗೆ ಯಾವ ಹಿನ್ನೆಲೆ ಮೇಲೆ ನೀವು ಟಿಕೆಟ್ ಕೊಟ್ರಿ ಹೇಳಿ ನಮ್ಮ ನಾಯಕರು. ಖಂಡಿತವಾಗಿಯೂ ಕೂಡ ದೇವೇಗೌಡರು ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ ಭಾಳ ಮಾಡಿದಂಥವ್ರು. ಅವ್ರು ಮಾಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸಾರ್ವತ್ರಿಕವಾಗಿ ಅವೆಲ್ಲನೂ ಕೂಡ ನಾವು ಭಾಷಣದ ಮೂಲಕ ಸದನದಲ್ಲಿ ನಾವು ಭಾಳ ಅವ್ರ ಪರವಾಗಿ ನಾವು ಮಾತಾಡಿರ್ತಕ್ಕಂಥದ್ದು. ಆದರೆ ಇವತ್ತಿನ ದಿನ ಶ್ರೀಮಾನ್ ದೇವೇಗೌಡರ ಮಾತಿಗೆ ಬೆಲೆ ಇಲ್ಲ ಪಕ್ಷದಲ್ಲಿ. ದೇವೇಗೌಡರ ಮಾತಿಗೆ ಬೆಲೆ ಇಲ್ಲ. ಯಾವಾಗ ಕುಮಾರಸ್ವಾಮಿಯವ್ರ ನಾಯಕತ್ವಕ್ಕೆ ಈ ಪಕ್ಷ ದೇವೇಗೌಡರು ಕೊಟ್ಟರೋ ಅಂದಿನಿಂದ ಈ ಪಕ್ಷ ಸೊರಗ್ತಾ ಇದೆ. ಕೀಲಾರಿ ಜಯರಾಮ್ ಅವ್ರಿಗೆ MLC ಮಾಡಿದ್ರು ನಾನು ಈ ಪಾರ್ಟಿನಲ್ಲಿ ಇರೋದಿಲ್ಲ. ಯಾಕಂದ್ರೆ ನಮ್ಮ ನಾಯಕರು ಈಗಾಗಲೇ ನನ್ನ ಕ್ಷೇತ್ರಕ್ಕೆ ಅಭ್ಯರ್ಥಿನೇ ರೆಡಿ ಮಾಡಿ ಘೋಷಣೆ ಮಾಡಿಬಿಟ್ಟವ್ರೆ. ಇನ್ನು ಇಷ್ಟೆಲ್ಲ ಆದಮೇಲೆ ಕೀಲಾರಿ ಜಯರಾಮ್ ಅವ್ರಿಗೆ ನಾಳೆ ಬೆಳಗ್ಗೆ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ರು ಕೂಡ ನಾನು ಈ ಪಕ್ಷದಲ್ಲಿ ಉಳಿಯಲ್ಲ. ಈ ಚುನಾವಣೆಯಲ್ಲಿ ನಾನು ತಟಸ್ಥವಾಗಿರ್ತೀನಿ. ರಾಮೂರ ಪರವಾಗಂತೂ ಯಾವ ಕಾರಣಕ್ಕೂ ಚುನಾವಣಾ ಪ್ರಚಾರ ಮಾಡಲ್ಲ. ನನ್ನ ಬೆಂಬಲಿಗರು ಅವ್ರು ತೀರ್ಮಾನ ತಗೋತಾರೆ, ಯಾರು ಇರೋರಲ್ಲಿ ಉತ್ತಮರು ಅವ್ರಿಗೆ ಹಾಕ್ತಾರೆ ಊಟು. ನಮ್ಮ ಬೆಂಬಲಿಗರು ಅವ್ರು ಎಲ್ಲ ಚುನಾವಣೆಯಲ್ಲಿ ಓಟ್ ಮಾಡ್ತಾರಲ್ಲ, ಗೊತ್ತಿದೆಯಲ್ಲ. ಏನು ಮತದಾರರಿಗೆ ನಾವು ಆ ರೀತಿ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಮತದಾರರು ಅವ್ರ ಭಾವನೆಗಳು ಅವ್ರ ಇದು, ಅವ್ರಿಗೆ ನಾವು ಹೀಗೆ ಮಾಡಿ ಅಂತ ಹೇಳೋದಕ್ಕೂ ಭಾಳ ಕಷ್ಟ. ಆದರೆ ಹೇಳ್ಬೋದು ಎಸ್ ಒಂದು ಪಾರ್ಟಿ ಅಫಿಲಿಯೇಷನ್ ಇದ್ದಾಗ. ಆದರೆ ಅವರು ಸ್ವತಂತ್ರರು, ಅವ್ರ ಮತ ಕೊಡಲಿಕ್ಕೆ. ಅದರಿಂದ ನಾನು ಯಾರಿಗೂ ಕೂಡ ಹೀಗೆ ಮಾಡಿ ಅಂತ ನಾನು ಹೇಳಕ್ಕೆ ಹೋಗಲ್ಲ.
ತಮ್ಮ ಸಹಕಾರಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ, ಪ್ರಾರಂಭ ಮಾಡಬಹುದಾ? ಈ ದಿನದ ನನ್ನ ಪತ್ರಿಕಾಗೋಷ್ಠಿಗೆ ನೆಚ್ಚಿನ ಆತ್ಮೀಯ ಎಲ್ಲ ಪತ್ರಿಕಾ ವರದಿಗಾರರು, ಮಾಧ್ಯಮ ಪ್ರತಿನಿಧಿಗಳನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ನನ್ನ ಜೊತೆಯಲ್ಲಿ ಜಯರಾಮ್ ಕೀಲಾರ ಅಂತಕ್ಕಂಥವರು, ವಿಶ್ರಾಂತ ಪ್ರಾಂಶುಪಾಲರು ಮತ್ತು ಈ ಬಾರಿ ದಕ್ಷಿಣ ಪದವೀಧರ ಕ್ಷೇತ್ರದ JDS ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ಉಪಸ್ಥಿತರಿದ್ದಾರೆ. ನನ್ನ ಈ ದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ JDS ಪಕ್ಷದ ವರಿಷ್ಠರಾದಂತಹ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ದಿನಾಂಕ 8/5/2022 ನಾನು ಮಂಡ್ಯದಲ್ಲಿ ಶ್ರೀ ಜಯರಾಮ್ ಕೀಲಾರ್ ಅವರ ಕೃತಜ್ಞತಾ ಸಭೆಯಲ್ಲಿ ನಾನು ಕೀಲಾರ್ ಜಯರಾಮ್ ಅವರಿಗೆ ಟಿಕೆಟ್ ಹೇಗೆ ತಪ್ಪಿತು ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನು ನಾನು ಮಾಡಿದೆ. ಆ ಹೇಳಿಕೆ ತಮ್ಮೆಲ್ಲರ ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ವರದಿಯಾಗಿದೆ. ಏನಂತ ಹೇಳಿದರೆ, ಕಾರ್ಯಕರ್ತರಾಗಿ ಬಹಳ ದೀರ್ಘಕಾಲದಿಂದ ದುಡಿದಂಥ ಜಯರಾಮ್ ಅವರಿಗೆ ಟಿಕೆಟ್ಗೆ ಭರವಸೆ ಕೊಟ್ಟು ಕೊನೆ ಗಳಿಗೆನಲ್ಲಿ ನಿಮ್ಮ ಹತ್ರ ಹಣ ಇಲ್ಲ ಅಂತೇಳಿ ರಾಮು ಅವರಿಗೆ ಟಿಕೆಟ್ ಕೊಟ್ಟದ್ದು ನನಗೆ ಬಹಳ ಬೇಸರ ತಂದಿದೆ. ನಮ್ಮ ಪಕ್ಷದಲ್ಲಿ ದುಡಿಮೆಗಿನ್ನ ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ರಾಮು ಅವ್ರ ಹತ್ರ ದುಡ್ಡಿದೆ ಅಂತೇಳಿ ಅವರು ದುಡ್ಡಿರೋರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಿರುವುದು ಸತ್ಯ. ಈ ಸಂಬಂಧವಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ HD ಕುಮಾರಸ್ವಾಮಿ ಅವರು 9ನೇ ತಾರೀಕು ಬಾಗಲಕೋಟೆಯಲ್ಲೂ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ, 10ನೇ ತಾರೀಕು ಬೆಂಗಳೂರಿನಲ್ಲೂ ಕೂಡ ಪ್ರತಿಕ್ರಿಯಿಸಿದ್ದಾರೆ, 13/5/2022 ನಡೆದಂಥ ಜನತಾ ಜಲಧಾರೆ ಸಮಾವೇಶದಲ್ಲೂ ಕೂಡ 3 ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ಅವರು ನನ್ನ ಹೇಳಿಕೆಯನ್ನೇ ತಿರುಚಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು ದುಡ್ಡಿರೋರಿಗೆ ಈ ಪಕ್ಷದಲ್ಲಿ ಈ ಸಾರಿ ಪದವೀಧರ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು, ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅಂತಕ್ಕಂಥದ್ದು. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಜಲತಾ ಜಲಧಾರನಲ್ಲಿ ಯಾರೋ ಮೈಸೂರಿನಲ್ಲಿ ಹೇಳಿದ್ದಾರೆ, ನಾವು ಹಣ ತಕೊಂಡು ಟಿಕೆಟ್ ಕೊಟ್ಟಿದ್ದೇವೆ ಅಂತ. ನಾವು ಯಾರಿಗೂ ಕೂಡ ಹಣ ತಕೊಂಡು ಟಿಕೆಟ್ ಕೊಟ್ಟಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಿಂದ ಬಂದ ಮೇಲೆ ನಾವು 2 ಸಾರಿ ಟಿಕೆಟ್ ಕೊಟ್ಟಿದ್ದೇವೆ ಅವರಿಗೆ. ಯಾರಿಗೆ ಟಿಕೆಟ್ಗಾಗಿ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಅವರು ತಿಳಿಸ್ಬೇಕು. ಮತ್ತು ನಾವು ಅವರಿಗೆ ಪಕ್ಷದಿಂದ ಅವ್ರ ಚುನಾವಣೆಗೆ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಅವರು
ನೆನೆಸ್ಕೊಳ್ತಾ ಇಲ್ಲ. ನಮ್ಮ ಪಕ್ಷಕ್ಕೆ ಅವರ ಕೊಡುಗೆ ಏನೂ ಅಲ್ಲ. ನಮ್ಮ ಪಕ್ಷದಿಂದ ತಿಂದು ಉಂಡು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಾಚಿಕೆ ಆಗಬೇಕು ಅವ್ರಿಗೆ. ಇದೆಲ್ಲವನ್ನು ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ, ಪಾತ್ರಿಕೆಯಲ್ಲಿ, ಯೂಟ್ಯೂಬ್ ಚಾನೆಲ್ನಲ್ಲಿ ವರದಿಯಾಗಿದೆ. ಇದರ ಬಗ್ಗೆ ನಾನು ಇವತ್ತು ಸ್ಪಷ್ಟೀಕರಣ ಬಯಸಲಿಕ್ಕೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ಇಂದು ಕೂಡ ದುಡ್ಡು ತಗೊಂಡು ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಹೇಳೇ ಇಲ್ಲ. ಅದನ್ನು ಅವರು ಎಲ್ಲಾದರೂ ಕೂಡ ನಾನು ಆ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಅವರು ಸಾಬೀತು ಮಾಡಿದರೆ ನಾನು ಅವ್ರು ಹೇಳ್ದಂಗೆ ತಪ್ಪನ್ನು ಒಪ್ಕೊಳ್ತೀನಿ. ಮೊದಲನೇದಾಗಿ ನಾನು ಇಂದು ಕೂಡ ಆ ಮಾತು ಹೇಳಿಲ್ಲ. ಈ ದುಡ್ಡಿಗಾಗಿ ಯಾರು ಟಿಕೆಟ್ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಏನು ಲೋಕಸಭಾ ಸದಸ್ಯರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು, ಹುಣಸೂರಿನಲ್ಲಿ ವಿಶ್ವನಾಥ್ ಅವರು ಪಾರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಪಾರ್ಟಿನಲ್ಲಿ ಸೂಟ್ ಕೇಸ್ ಇದ್ದವ್ರಿಗೆ ಮುಂದಿನ ಸಾಲಿನಲ್ಲಿ ಕೂರಿಸ್ತಾರೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಹಿಂದಿನ ಸಾಲಿನಲ್ಲಿ ಕೂರಿಸ್ತಾರೆ, ಸೂಟ್ ಕೇಸ್ನವ್ರಿಗೆ ಮಣೆ ಹಾಕ್ತಾರೆ ಅಂತಕ್ಕಂಥದ್ದನ್ನು ಪ್ರಜ್ವಲ್ ರೇವಣ್ಣವರು ಹೇಳಿದ್ದಾರೆ. ಆವತ್ತು ಈ ನಾಯಕರು ಯಾರೂ ಕೂಡ ಏನೂ ಕೂಡ ಪ್ರತಿಕ್ರಿಯೆ ನೀಡಲಿಲ್ಲ. ನಾನು ದುಡ್ಡಿಗಾಗಿ ಟಿಕೆಟ್ ಮಾರ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ನಾನು ಹೇಳದೇ ಇದ್ರು ಕೂಡ ನನ್ನ ಮೇಲೆ ಈ ರೀತಿ ತಿರುಚಿ ಶ್ರೀಮಾನ್ ಎಚ್ ಡಿ ಕುಮಾರಸ್ವಾಮಿಯವರು ಸಾರ್ವತ್ರಿಕವಾಗಿ ಹೇಳಿಕೆ ನೀಡ್ತಾರೆ. ಮತ್ತು ಅವ್ರು ಮತ್ತೊಂದು ವಿಚಾರ ಹೇಳ್ತಾರೆ, ಇವ್ರ ಕೊಡುಗೆ ಏನು ಈ ಪಕ್ಷಕ್ಕೆ, ನಾವು ಎಲ್ಲವನ್ನೂ ಕೊಟ್ಟಿದ್ದೀವಿ. ಹೌದು, ನಾನು 1983 ಈ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ನಾನು ಎಂ ಎ ಪದವೀಧರನಾದ ಮೇಲೆ ಸಾಮಾನ್ಯ ಕಾರ್ಯಕರ್ತನಾಗಿ ಬಾವುಟ ಕಟ್ಟಿದ್ದೀನಿ, ಪೋಸ್ಟರ್ಸ್ ಹಂಚಿದ್ದೀನಿ, ನಾನು ಬಂಟಿಂಗ್ಸ್ ಕಟ್ಟಿದ್ದೀನಿ, ಮೈಕಲ್ಲಿ ಸಾರಿದ್ದೀನಿ, ಅನೇಕ ಸಭೆಗಳನ್ನು ಅರೇಂಜ್ ಮಾಡಿದ್ದೀನಿ, ಅನೇಕ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀನಿ, ನಾಯಕರು ಬರುವಾಗೆಲ್ಲ ಸಭೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಸಂಘಟನೆ ಮಾಡಿದ್ದೀನಿ, ಎಲ್ಲ ಚುನಾವಣೆಗಳಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದೀನಿ. ಆನಂತರ ನಾನು ಇಷ್ಟೆಲ್ಲ ಈ ಪಕ್ಷದಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಮೆ ಮಾಡಿದರೂ ಕೂಡ ನನಗೆ ಈ ಪಕ್ಷದಿಂದ ಟಿಕೆಟ್ ಕೊಡಲಿಲ್ಲ. ಸಂಕ್ರೇಗೌಡರ ಮಗ ಕೆ ವಿ ಸಚ್ಚಿನಾನಂದ ಅವರು ಟಿಕೆಟ್ ಕೊಟ್ಟರು, ಮೊದಲನೇ ಬಾರಿ ನನಗೆ ಟಿಕೆಟ್ ತಪ್ಪಿಸಿದರು. ನಾನು 1994 ದಾಸನದುಡ್ಡಿ ರಾಮೇಗೌಡರಿಗೆ ಕಿರ್ಗಾವಲ್ ಕ್ಷೇತ್ರ ಟಿಕೆಟ್ ತಪ್ಪದ ಹಿನ್ನೆಲೆ ತೊರೆದು ಹೋದಂಥವನು. ನಾನು ಕಾಂಗ್ರೆಸ್ ಪದೇಗೌಡ ಎಸ್ ಎಂ ಕೃಷ್ಣವ್ರ ನೇತೃತ್ವದಲ್ಲಿ ಸೇರಿಕೊಂಡು 2 ವರ್ಷಕ್ಕೆ ನನಗೆ 2002 ಕಾಂಗ್ರೆಸ್ ಪಾರ್ಟಿಯಿಂದ ನನಗೆ ಬಿ ಫಾರಂ ಕೊಟ್ಟರು. ನಾನು ಕಾರ್ಯಕರ್ತನಾಗಿ ದುಡಿದಿದ್ದು ಜೆ ಡಿ ಎಸ್ ಜನತಾದಳ ಪಾರ್ಟಿನಲ್ಲಿ, ನನಗೆ ಬಿ ಫಾರಂ ಕೊಟ್ಟಿದ್ದು ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಶ್ರೀಮಾನ್ ಎಸ್ ಎಂ ಕೃಷ್ಣ ಜಿ ಮಾದೇಗೌಡ ಮತ್ತು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ. ನಾನು ಫಸ್ಟ್ ಟೈಮ್ ಆರಿಸಿ ಬಂದಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ. ತಮಗೆ ಗೊತ್ತಿರುವಂಗೆ ಸೆಕೆಂಡ್ ಟೈಮು ಕಾಂಗ್ರೆಸ್ ಪಾರ್ಟಿನಲ್ಲಿ ನನಗೆ ಟಿಕೆಟ್ ಕೊಡಲಿಲ್ಲ, ಜೆ ಡಿ ಎಸ್ ಪಾರ್ಟಿನಲ್ಲೂ ಕೂಡ ಭರವಸೆ ಕೊಟ್ಟು ಟಿಕೆಟ್ ಕೊಡಲಿಲ್ಲ. ಪಕ್ಷೇತರವಾಗಿ ನಾನು ಆರಿಸಿ ಬಂದೆ. ಮತ್ತೆ 3ನೇ ಬಾರಿಗೆ ಇದೇ ನಮ್ಮ ನಾಯಕರಾದಂಥ ಎಚ್ ಡಿ ದೇವೇಗೌಡರು 3 ತಿಂಗಳು ಮುಂಚಿತವಾಗಿ ಬಿ ಫಾರಂನ್ನು ನನಗೆ ಕಳಿಸಿದರು. ನಾನೇನು ಕೇಳಿರಲಿಲ್ಲ ಟಿಕೆಟ, ನಮ್ಮ ಪಾರ್ಟಿಯಿಂದ ನಿಂತ್ಕೋಬೇಕು ಈ ಸಾರಿ ನೀವು ಅಂತ ನಿಂತ್ಕೊಂಡೆ. ಅದೇ ರೀತಿ 4ನೇ ಸಾರಿ 2018 ಕೂಡ ನನಗೆ ಬಿ ಫಾರಂ ಕೊಟ್ಟರು, ನಿಂತ್ಕೊಂಡೆ. ದಯಮಾಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ದುಡಿಮೆ ಪಕ್ಷ ಸಂಘಟನೆ ಮಾಡಿದಂಥದ್ದು ಜನತಾದಳ ಪಾರ್ಟಿಲಿ, ಶಾಸನಸಭೆಗೆ ನಾನು ಹೋದಂಥದ್ದು ಕಾಂಗ್ರೆಸ್ ಪಾರ್ಟಿನಲ್ಲಿ. ಆಶೀರ್ವಾದ ಶಾಸನಸಭೆಗೆ ಹೋದ ಮೇಲೆ 2 ಬಾರಿ ಶಾಸಕರಾದ ಮೇಲೆ ನನ್ನನ್ನು ಕರೆದು ಬಿ ಫಾರಂ ಕೊಡ್ತಾರೆ ಶ್ರೀಮಾನ್ ದೇವೇಗೌಡರು.
ಆದರೆ ನನ್ನ ಕಳೆದ ಎರಡು ಚುನಾವಣೆಯಲ್ಲಿ ಏನು ಜನತಾದಳದ ಬಿ ಫಾರಂ ಕೊಟ್ಟಿದ್ದಾರೆ ಆ ಎರಡು ಚುನಾವಣೆಯಲ್ಲಿ ಶ್ರೀಮಾನ್ ಕುಮಾರಸ್ವಾಮಿ ಅವರಿಗೆ ನಾನು ಹೇಳ್ತೇನೆ ಈ ಎರಡು ಚುನಾವಣೆಯಲ್ಲಿ ತಮ್ಮ ಪಕ್ಷದ ವರಿಷ್ಠರು ಯಾರಾದರೂ ಕೂಡ ಈ ನಾಲ್ಕು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿ ಅಥವಾ ಒಂದೇ ಒಂದು ಸಭೆಯಲ್ಲಿ ಭಾಗವಹಿಸಿ ನನ್ನ ಪರವಾಗಿ ಮತಯಾಚನೆ ಮಾಡಿರತಕ್ಕಂತದನ್ನ ಒಂದೇ ಒಂದು ತುಣುಕನ್ನ ನೀವು ಒಂದೇ ಒಂದು ಸಂದರ್ಭವನ್ನ ನೀವು ನೆನೆಸಿದ್ರೆ ನನಗೆ ಸಮಾಧಾನ ಆಗ್ತದೆ ಎರಡು ಬಾರಿ ಟಿಕೆಟ್ ಕೊಟ್ಟಂತವರು ಎರಡು ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಯಾರು ಕೂಡ ಶ್ರೀಮಂತ ದೇವೇಗೌಡರು ಇರಬಹುದು ಕುಮಾರಸ್ವಾಮಿ ಅವರು ಇರಬಹುದು ನಮ್ಮ ಅಭ್ಯರ್ಥಿ ಇವರಿಗೆ ಮತ ಕೊಡಿ ಅಂತಕ್ಕಂಥದ್ದನ್ನು ಕೂಡ ಎಲ್ಲೂ ಕೂಡ ಬಂದು ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಲಿಲ್ಲ ನನ್ನ ಪರವಾಗಿ ಮತನೂ ಕೂಡ ಯಾಚನೆ ಮಾಡಲಿಲ್ಲ ಟಿಕೆಟ್ ಕೊಟ್ಟು ಪರೋಕ್ಷವಾಗಿ ನನ್ನನ್ನು ಎರಡು ಬಾರಿನೂ ಕೂಡ ಸೋಲಿಸಬೇಕು ಅನ್ನುವಂಥ ಪ್ರಯತ್ನ ನಮ್ಮ ಪಕ್ಷದ ವರಿಷ್ಠನಲ್ಲೇ ನಡೆಯಿತು ಆದರೂ ಕೂಡ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ನಾನು ಜೆ ಡಿ ಎಸ್ ಪಟ್ಟಿನಲ್ಲಿ ನಾನು ಮುಂದುವರೆದೆ ಕಾರಣ ಈ ನಾಡಿನಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು ಒಂದು ಪ್ರಾದೇಶಿಕ ಪಕ್ಷ ಇರಬೇಕು ಅನ್ನುವ ಕೆಲವು ತತ್ವ ಸಿದ್ಧಾಂತಗಳಿಗೆ ಇಂದಲ್ಲ ನಾಳೆ ನಮ್ಮ ಪಕ್ಷದಲ್ಲಿ ನಾಯಕರು ಬದಲಾವಣೆ ತಂದುಕೊಳ್ತಾರೆ ಸರಿ ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾನು ಈ ಪಾರ್ಟಿನಲ್ಲೇ ಕೆಲಸ ಮಾಡ್ಕೊಂಡು ಬಂದೆ ಇವತ್ತು ಜಯರಾಮ್ ಕಿಲ್ಲಾರ್ ಅವರಿಗೆ ಟಿಕೆಟ್ ಕೊಡಬೇಕು ಈ ಕ್ಷೇತ್ರದಲ್ಲಿ ಅವ್ರಿಗೆ ಸಂಬಂಧ ಇದೆ ಸಂಪರ್ಕ ಇದೆ 1992ರಲ್ಲಿ ಇದೇ ಪಕ್ಷದಿಂದ ಇದೇ ಕ್ಷೇತ್ರದಲ್ಲಿ ಶ್ರೀಮಾನ್ ಜಯರಾಮ್ ಅವರು ಸೋತು ಪರಾಭವಗೊಂಡಿರ್ತಕ್ಕಂಥವ್ರು ಅದರಿಂದ ಇಷ್ಟೆಲ್ಲ ಹಿನ್ನೆಲೆ ಇರತಕ್ಕಂಥ ಜಯರಾಮ್ ಅವ್ರಿಗೆ ಈ ಸಾರಿ ಟಿಕೆಟ್ ಕೊಡಬೇಕು ನೀವು ಹಣ ಕೊಡಬೇಡಿ ಟಿಕೆಟ್ ಕೊಡಿ ಗೆಲ್ಲಿಸು ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದನ್ನ ನಾವು ದೇವೇಗೌಡ ಕುಮಾರಸ್ವಾಮಿ ಅವರಲ್ಲಿ ಬಾಳುವಾಗಿ ವಿನಮ್ರವಾಗಿ ಪ್ರಾರಂಭದಿಂದ ಮನವಿ ಮಾಡಿದೆವು ಪ್ರಾರಂಭದಲ್ಲಿ ನಿಮಗಲ್ಲದೆ ಯಾರಿಗೂ ಟಿಕೆಟ್ ಇಲ್ಲ ಯಾರೋ ಪರಿಚಯ ಇಲ್ಲ ರಾಮು ಯಾರೋ ಕರ್ಕೊಂಡು ಬಂದಿದ್ದಾರೆ ನೀವು ದಯಮಾಡಿ ಮುಂದುವರಿರಿ ನೀವು ಎನ್ರೋಲ್ ಮಾಡಿಸಿ ಅಂತ ಹೇಳ್ದಂಥವ್ರು ಕೊನೆ ಗಳಿಗೆನಲ್ಲಿ ಜಯರಾಮ್ ನಿಮ್ಮ ಹತ್ರ ಹಣ ಇಲ್ಲ ನಿಮಗೆ ಟಿಕೆಟ್ ಕೊಡೋಕ್ಕಾಗಲ್ಲ ಅನ್ನು ಮಾತನ್ನ ಹೇಳಿದ್ರಲ್ಲ ರಾಮು ಅವ್ರಿಗೆ ಯಾವ ಮಾನದಂಡ ಇಟ್ಕೊಂಡು ಟಿಕೆಟ್ ಕೊಟ್ರಿ ಅಂತಕ್ಕಂಥದ್ದು ಇವತ್ತು ಕೋಟಿಗಟ್ಟಲೆ ಹಣ ಪದವೀಧರ ಕ್ಷೇತ್ರವನ್ನ ಪೊಲ್ಯೂಟ್ ಮಾಡತಕ್ಕಂತಹ ಕೆಲಸವನ್ನ ನಮ್ಮ ಪಕ್ಷದ ನಾಯಕರು ಮಾಡಿದ್ದಾರೆ ಇವತ್ತು ಶಿಕ್ಷಕರ ಪದವೀಧರ ಕ್ಷೇತ್ರ ನಮ್ಮ ಕ್ಷೇತ್ರದಲ್ಲಿ ಎಂದೂ ಕೂಡ ಕೆಟ್ಟಿಲ್ಲ ನಾನು ಶಾಸನಸಭೆಯಲ್ಲೂ ಈ ಮಾತನ್ನ ನಾನು ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದೇನೆ ಇವತ್ತು ಕೋಟಿಗಟ್ಟಲೆ ಹಣ ಬೇಕು ಅಂತೇಳಿ ಹಣದ ಹೆಸರು ಹೇಳ್ಕೊಂಡು ಇವತ್ತು ರಾಮು ಅವರಿಗೆ ಟಿಕೆಟ್ ಕೊಟ್ರಲ್ಲ ಒಂದು ದಿನ ಒಂದು ಬಾವುಟ ಹಿಡಿಲಿಲ್ಲ ಪಕ್ಷದ ಕಾರ್ಯಕರ್ತನಾಗಲಿಲ್ಲ ಪಕ್ಷದ ಸದಸ್ಯತ್ವ ಪಡೆದಿಲ್ಲ ನಾವು ಯಾರೋ ಗೊತ್ತಿಲ್ಲ ಅವರು ಅಂತ ನೀವೇ ಹೇಳ್ದಂಥವ್ರು ಪ್ರಾರಂಭದಲ್ಲಿ ನಾವು ಪರಿಚಯ ಇಲ್ಲ ಅಂತ ಹೇಳ್ದಂಥವ್ರಿಗೆ ನೀವು ಟಿಕೆಟ್ ಕೊಟ್ರಲ್ಲ ದುಡ್ಡೇ ಮಾನದಂಡನ ದುಡಿಮೆ ಮಾನದಂಡ ಇಲ್ವಾ ಹಾಗಾದ್ರೆ ಈ ಪಕ್ಷದಲ್ಲಿ 30 ವರ್ಷ ಜಯರಾಮ್ ಅವರು ಇಷ್ಟೆಲ್ಲ ದುಡಿಮೆ ಮಾಡಿದ್ರಲ್ಲ ಅನ್ನುವಂಥ ವಿಚಾರವನ್ನು ನಾನು ಬಹಿರಂಗವಾಗಿ ನಾನು ಪ್ರಸ್ತಾಪ ಮಾಡಿದೆ ಇದು ಸರಿಯಲ್ಲ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ದುಡ್ಡಿಲ್ಲ ಅಂತ ಅಂತಕ್ಕಂಥ ಮಾತನ್ನು ಹೇಳಿದೆ ಅದಕ್ಕೆ ನಾನು ಪ್ರತಿಯಾಗಿ ನಾನು ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ಕೇಳ್ತೇನೆ ಜನತಾ ಜಲಧಾರೆ ಮೀಟಿನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಮಳವಳ್ಳಿಯ ನಮ್ಮ ಕ್ಷೇತ್ರದ ಶಾಸಕರು ಡಾಕ್ಟರ್ ಅನ್ನದಾನಿಯವರಿಗೆ 2004ರಲ್ಲಿ ನಾನು ಬಿ ಫಾರಂ ಕೊಟ್ಟಾಗ ಅವ್ರ ಹತ್ರ ಹಣ ಇರಲಿಲ್ಲ ನಮ್ಮ ಪಕ್ಷವೇ ಅವರನ್ನ ಎಲ್ಲ ಹಣವನ್ನು ನಾವು ಭರಿಸಿದ್ದೀವಿ ನಾವು ಗೆಲ್ಲಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಆ ವೇದಿಕೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾನು ಭಾಳ ಸ್ವಾಗತ ಮಾಡ್ತೀನಿ ಅದೇ ಒಂದು ಪರಿಸ್ಥಿತಿ ಇವತ್ತು ಎರಡು ಸಾರಿ ಮುಖ್ಯಮಂತ್ರಿ ಆದ್ರಿ 2004ರ ನಂತರ ತಾವು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಿ ಇವತ್ತು ಜಯರಾಮ್ 30 ವರ್ಷದಿಂದ ಪಕ್ಷದಲ್ಲಿ ದುಡ್ದಿದ್ದಾನೆ ಕಾರ್ಯಕರ್ತ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ನೀವು ಜಯರಾಮ್ ಅವರು ದುಡ್ಡು ಕೇಳಲಿಲ್ಲ ನಿಮ್ಮನ್ನ ಟಿಕೆಟ್ ಕೇಳಿದ್ರು ನೀವೇ ಸ್ವತಃ ಜಯರಾಮ್ ಅವರೇ ನಿಮ್ಮ ಹತ್ರ ದುಡ್ಡಿಲ್ಲ ಹಣ ಖರ್ಚು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂತಕ್ಕಂಥ ಮಾತು ಹೇಳಿದ್ರಿ ಅದೇ ಅನ್ನದಾನಿ ಅವ್ರಿಗೆ ಮಾಡಿದಂತಹ ಸಹಾಯ ಸಹಕಾರನ್ನ ಕೀಲರ್ ಜಯರಾಮ್ ಅವ್ರಿಗೂ ಮಾಡ್ಬೋದಿತ್ತಲ್ಲ ಬಿ ಫಾರಂ ಕೊಟ್ಟು ಅಷ್ಟೋ ಇಷ್ಟೋ ಖರ್ಚಿಗೆ ಹಣನೂ ಕೊಟ್ಟು ಚುನಾವಣೆ ಮಾಡೋ
ನೀನ್ 30 ವರ್ಷದಿಂದ ನಮ್ಮ ಪಾರ್ಟಿನಲ್ಲಿ ದುಡಿಮೆ ಮಾಡಿದೆ ಅಂತ ಹೇಳ್ಬೋದಿತ್ತಲ್ಲ ಕುಮಾರಸ್ವಾಮಿ ಅವರು, ಯಾಕೆ ಹೇಳಲಿಲ್ಲ ಈ ಮಾತನ್ನ? ದಯಮಾಡಿ ಇದಕ್ಕೆ ಅವರು ಸ್ಪಷ್ಟೀಕರಣ ಕೊಡಬೇಕು. ಮತ್ತೆ ನನಗೆ ಚುನಾವಣೆಯಲ್ಲಿ ಎಷ್ಟು ಹಣ ಕೊಟ್ಟಿದ್ದೀನಿ ಮರ್ತಿಬೇಗೌಡರು ಹೇಳಿ ಅಂತ ಹೇಳಿದ್ದಾರೆ. ನಾನು ಹೇಳಕ್ ಮೊದ್ಲೇನೆ ಯಾವ ಚುನಾವಣೆಯಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ನನಗೆ ಧನ ಸಹಾಯ ಮಾಡಿದ್ದಾರೆ ಅದನ್ನ ದಯಮಾಡಿ ಅವರು ಬಹಿರಂಗಪಡಿಸಬೇಕು. ಅದನ್ನ ದಯಮಾಡಿ ಬಹಿರಂಗಪಡಿಸಬೇಕು. ಯಾವ ಚುನಾವಣೆಯಲ್ಲಿ ಚುನಾವಣೆ ಖರ್ಚಿಗೆ ಎಷ್ಟು ಹಣ ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನ ದಯಮಾಡಿ ಅವರು ಬಹಿರಂಗಪಡಿಸಲಿ. ಆ ನಂತರ ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡ್ತೇನೆ. ಇದರ ಜೊತೆಗೆ ಇವತ್ತು ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ ಅಂಥೇಳಿ ತಾಯಿ ಚಾಮುಂಡೇಶ್ವರಿಗೆ ಬಿಟ್ಟಿದ್ದಾರೆ. ದಯಮಾಡಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ದಯವಿಟ್ಟು ನನಗೂ ಕೂಡ ದೇವ್ರ ಬಗ್ಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಆಮೇಲೆ ಜನತಾ ಜಲಧಾರನಲ್ಲಿ ಒಂದು ಮಾತು ಹೇಳಿದ್ದಾರೆ, ತಾಯಿ ಚಾಮುಂಡೇಶ್ವರಿಗೆ ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡಿದೆ, ಮಳೆ ಬರಬಾರ್ದು, ಈ ಸಮಾವೇಶ ಚೆನ್ನಾಗಿ ಆಗಬೇಕು ತಾಯಿ, ಮಳೆ ಬರದೇ ಇದ್ದಂಗೆ ದಯವಿಟ್ಟು ತಡೆ ಹಿಡಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಶ್ರೀಮನ್ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಮಳೆನೇ ಬರಲಿಲ್ವಂತೆ, ಅದನ್ನು ಕೂಡ ನೆನೆಸ್ಕೊಂಡವ್ರೆ. ತಾಯಿ ಚಾಮುಂಡೇಶ್ವರಿನ ಕೂಡ ವರ ಪಡೆದಿರೋದು ತಾಯಿ ಚಾಮುಂಡೇಶ್ವರಿ ಕುಮಾರಸ್ವಾಮಿ ಅವರು ಹೇಳಿದ್ದೆಲ್ಲ ನಡೆಸ್ಕೊಡ್ತದೆ ಎನ್ನುವುದಾಗಿದೆ. ಅದರಿಂದ ಈ ವಿಷಯವನ್ನು ಕೂಡ ಅವರು ತಾಯಿ ಚಾಮುಂಡೇಶ್ವರಿ ಪಾದಕ್ಕೆ ಹಾಕಿದ್ದಾರೆ. ಅದನ್ನು ನಾನು ಭಾಳ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೀನಿ ಅವರ ಹೇಳಿಕೆನ. ಈ ರೀತಿಯಾಗಿ ನಮ್ಮನ್ನು ಪಕ್ಷದಲ್ಲಿ ತಳ ಹಂತದ ಕಾರ್ಯಕರ್ತರಾಗಿ ದುಡಿದು ಬಂದು ನಾವು ಈ ಪಾರ್ಟಿನಲ್ಲಿ ಇವತ್ತು ನನ್ನ ಬಗ್ಗೆ ಕೂಡ ಹೇಳಿ ಅವರು ನನಗೇನು ಕೊಟ್ಟಿದ್ದಾರೆ, 3 ವರ್ಷ ಉಪಸಭಾಪತಿ ಮಾಡಿದ್ದಾರೆ ನನಗೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಪಕ್ಷ ನನಗೆ ಕೊಟ್ಟಿದೆ. ನಾನು ಪಕ್ಷದ ಕಾರ್ಯಕರ್ತನಾಗಿ ಸೇವೆ ಮಾಡೋದ್ರ ಜೊತೆಗೆ ಶಾಸಕನಾದ ಮೇಲೆ ನಡೆದಂಥ ಎಲ್ಲ ಚುನಾವಣೆಗಳನ್ನು ಈ 4 ಜಿಲ್ಲೆಯಲ್ಲಿ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ಪಾರ್ಟಿ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದೇನೆ. ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಿದಂಥ ಜನಹಿತ ಕಾರ್ಯಗಳನ್ನು ಕೂಡ ನಾನು ಪ್ರಶಂಸೆ ಮಾಡಿ ಭಾಷಣ ಮಾಡಿದ್ದೇನೆ, ಪಕ್ಷ ಸಂಘಟನೆ ಮಾಡಿದ್ದೇನೆ. ನಾನು ಇಂದೂ ಕೂಡ ಪಕ್ಷಕ್ಕೆ ಪಕ್ಷದೊಳಗೆ ಇದ್ದುಕೊಂಡು ನಾವು ಯಾವತ್ತೂ ಕೂಡ ನಾವು ದ್ರೋಹ ಮಾಡಿಲ್ಲ. ಆದರೆ ನನ್ನಂಥವನ ಬಗ್ಗೆ ಈ ರೀತಿಯೆಲ್ಲ ಮಾತನಾಡ್ತಾರೆ ಇವರು. ಇವತ್ತು ನಾನೇನು ಮಾಡ್ಕೊಂಡಿದ್ದೀನಿ, ನನ್ನ ಬದುಕು ತೆರೆದ ಪುಸ್ತಕ. ನಮ್ಮ ತಾತ ಸಂಪಾದನೆ ಮಾಡಿದಂಥ ಜಮೀನು 1 ಕುಂಟೆ ಮೈನಸ್ ಮಾಡಿಲ್ಲ, 1 ಕುಂಟೆ ಪ್ಲಸ್ ಮಾಡಿಲ್ಲ. 18 ಎಕರೆ ಜಮೀನಿದೆ ಊರಲ್ಲಿ, 3 ಪಂಪ್ಸೆಟ್ ಇವೆ. ಇವತ್ತವರೆಗೂ ಕೂಡ ಮೈಸೂರಿನಲ್ಲಿ ನಾನು 18 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಇದ್ದೀನಿ. ನನಗೆ ವಾಸ ಮಾಡೋಕ್ಕೆ ಸ್ವಂತ ಮನೆ ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ನಮ್ಮ ತಾತ ಕಟ್ಟದ ಮನೆ ಊರಲ್ಲಿ ನಾವಿರೋದು. ಇವತ್ತು ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಮನೆ ಕಟ್ಟಲಿಕ್ಕೆ ಶುರು ಮಾಡಿ ನಿನ್ನೆ ಮೇ 16ನೇ ತಾರೀಕಿಗೆ ಪೂಜೆ ಮಾಡಿ ಶುರು ಮಾಡಿ 3 ವರ್ಷ ಆಯಿತು. ವಿಜಯನಗರ ಥರ್ಡ್ ಸ್ಟೇಜಲ್ಲಿ ಇನ್ನೂ 2 ವರ್ಷ ಆದರೂ ಮುಗಿಯೋದಿಲ್ಲ. ನನ್ನ ಬದುಕು ತೆರೆದ ಪುಸ್ತಕ. ನಾನು ಯಾವಾಗಲೂ ಕೂಡ ನನ್ನ ಮತದಾರರ ಸಾರ್ವಜನಿಕರ ಜೊತೆಯಲ್ಲಿ ಇರ್ತಕ್ಕಂಥವನು. ನನಗೆ ಬೇರೆ ಯಾವುದೋ ಉದ್ಯೋಗಗಳೇ ಇಲ್ಲ, ಯಾವುದೇ ಕಸುಬುಗಳೇ ಇಲ್ಲ ನನಗೆ. ನನಗೆ ಯಾವುದು, ನಾನು ಮನೆ ಕಡೆ ನಾವು ವ್ಯವಸಾಯನೂ ಕೂಡ ನಾವು ರಾಜಕಾರಣ ಬಂದ ಮೇಲೆ ನಾನು ಬಿಟ್ಟುಬಿಟ್ಟೆ. ನನ್ನ ಸಹೋದರರು ಅವೆಲ್ಲವನ್ನು ನೋಡ್ಕೊಳ್ತಾರೆ. ನಮ್ಗೆ ಬೇರೆ ಉದ್ಯೋಗವೇ ಇಲ್ಲ. ಬೆಳಗ್ಗಿಂದ ಸಂಜೆವರೆಗೂ ಜನರ ಜೊತೆಯಲ್ಲಿ, ನನ್ನ ಕ್ಷೇತ್ರದ ಮತದಾರರ ಜೊತೆಯಲ್ಲಿ ಕೆಲಸ ಕಾರ್ಯ ಮಾಡ್ತಕ್ಕಂಥದ್ದೇ ನನ್ನ ಉದ್ಯೋಗ. ಇಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಬಗ್ಗೆ, ಶಾಸಕರ ಬಗ್ಗೆ ಈ ರೀತಿಯಾಗಿ ನಮ್ಮ ಪಕ್ಷದ ವರಿಷ್ಠರೇ ತಿರುಚಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹೇಳುವುದು ನನಗೆ ಬಹಳ ಅತೀವವಾದ ನೋವು ತಂದಿದೆ. ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ಇವತ್ತೊಂದು ದಿನ ಜನತಾ ಜಲಧಾರನಲ್ಲಿ ರೈತರ ಬಗ್ಗೆ, ಅದರ ಬಗ್ಗೆ, ಇದ್ರ ಬಗ್ಗೆ ಕಣ್ಣೀರು ಹಾಕೊಂಡು ಮಾತಾಡ್ತಾರೆ ಶ್ರೀಮಾನ್ ಕುಮಾರಸ್ವಾಮಿ ಅವರು. ಅಂತ ಹೇಳ್ತೀನಿ, ಇದುವರೆಗೂ ನಾನು 22 ವರ್ಷ ಆಯಿತು ಶಾಸಕನಾಗಿ. ಆ 22 ವರ್ಷದಿಂದ ಇವತ್ತವರೆಗೂ ಕೂಡ ವಿಧಾನ ಪರಿಷತ್ಗೆ, ವಿಧಾನಸಭೆಯಿಂದ ನಾಮಕರಣಗೊಳ್ತಕ್ಕಂಥವರಲ್ಲಿ ಯಾರಿಗೂ ಕೂಡ ಆರ್ ಟಿ ಸಿ ಪಟ್ಟೆದಾರರ ಮಕ್ಕಳಿಗೆ ಯಾರಿಗೂ ಕೂಡ ಅಲ್ಲಿ ವಿಧಾನ ಪರಿಷತ್ತಿಗೆ ಕಳಿಸ್ಲಿಲ್ಲ ನಮ್ಮ ಪಾರ್ಟಿಯಿಂದ. ಇದೊಂದು ನೋವಿನ ಸಂಗತಿ. ಕುದುರೆ ಸಾಕೋರು, ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರು, ಲ್ಯಾಂಡ್ ಬಿಸ್ನೆಸ್ ಮಾಡೋರು, ಇಂಥವ್ರನ್ನೇ ಕಳಿಸಿದ್ದಾರೆ ವಿನ ಅಲ್ಲಿ ಯಾವೊಬ್ಬ ಆರ್ ಟಿ ಸಿ ಪಡೆದಿರ್ತಕ್ಕಂಥ ರೈತನ ಮಗನ ವಿಧಾನ ಪರಿಷತ್ತಿಗೆ ಅಸೆಂಬ್ಲಿಯಿಂದ ಕಳಿಸಿಲ್ಲ ಶ್ರೀಮಾನ್ ಕುಮಾರಸ್ವಾಮಿ ಅವರು, ದೇವೇಗೌಡರು. ಇವತ್ತು ನಾನು ಹೇಳ್ತೀನಿ, ಮುಂದಿನ ತಿಂಗಳು 3ನೇ ತಾರೀಕು ನಮ್ಮ ಪಕ್ಷಕ್ಕೆ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ಮಾಡ್ತಕ್ಕಂಥ ಅವಕಾಶ ಇದೆ. ಇವತ್ತು ಕೀಲಾರ್ ಜಯರಾಮ್ ಅವ್ರ ಬಗ್ಗೆ ಅಷ್ಟೊಂದು ಕನಿಕರ ಪ್ರೀತಿ ತೋರ್ತಕ್ಕಂಥವ್ರು, ಜಯರಾಮ್ ಅವ್ರನ್ನ ಮಾಡಲಿ,
ಈ ಹುದ್ದೆಗೆ ನೇಮಕಾತಿನ ಅಥವಾ ಪಕ್ಷದ ಕಾರ್ಯಕರ್ತ ಯಾವನಾರು ಒಬ್ಬನ ರೈತ ಸಮುದಾಯದಿಂದ ಬಂದವನು ಮಾಡ್ಲಿ ನೋಡೋಣ ಇವರ ಬದ್ಧತೆ ರೈತರ ಬಗ್ಗೆ ಇರತಕ್ಕಂತ ಅವರ ಕಾಳಜಿ ಅರ್ಥ ಆಗ್ತದೆ ಇಂತವೆಲ್ಲ ಬರಿ ಇಲ್ಲಿ ಸಲ್ಲ ತಂದನ ಹೇಳ್ಕೊಂಡು ಇವತ್ತು ಪಕ್ಷದಲ್ಲಿ ನಾನು ಯಾಕೆ ಇಷ್ಟೊಂದು ಬೇಸರವಾಗಿ ಮಾತಾಡ್ತೀನಿ ಅಂದರೆ ಮತ್ತೊಂದು ವಿಚಾರ ಹೇಳಿದ್ದಾರೆ ನ್ಯೂಸ್ ಫಸ್ಟಲ್ಲಿ ಏನಂತ ಹೇಳಿದ್ರೆ 1994 ಮರ್ತಿಬೇಗೌಡರು ನಮ್ಮ ತಂದೆ ಬಗ್ಗೆ ಏನೇನು ಮಾತಾಡಿದ್ರು ಪಾರ್ಟಿ ಬಿಟ್ಟು ಹೋಗುವಾಗ ಅಂತಕ್ಕಂಥ ಮಾತನ್ನು ಅದೆಲ್ಲ ನನಗೆ ನೆನಪಿದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಅದಕ್ಕೆ ನಾನು ಹೇಳ್ತೀನಿ 1994 ದಾಸನದೊಡ್ಡಿ ರಾಮೇಗೌಡರು ಕಿರ್ಗಾಲ್ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ತಪ್ಪಿದಾಗ 4 ಬಾರಿ ಸೋತಿದ್ದವರು 5ನೇ ಬಾರಿ ನಿಲ್ತಿದ್ರು ಆವತ್ತು ನಮ್ಮ ಸೋದರ ಮಾವ ಕೆ ನಾಗೇಗೌಡರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಬಂದವರಿಗೆ ಟಿಕೆಟ್ ಕೊಟ್ಟರು ಅದನ್ನು ನಾನು ವಿರೋಧಿಸಿ ದಾಸನದೊಡ್ಡಿ ರಾಮೇಗೌಡರ ಜೊತೆಯಲ್ಲಿ ನಾನು ಪಾರ್ಟಿಯಿಂದ ಹೊರಗೆ ಬಂದೆ ಆವತ್ತು ಇದೇ ಸಿ ಎಂ ಇಬ್ರಾಹಿಂ ಅವರು ಇವತ್ತು ಏನು ಅಧ್ಯಕ್ಷರಿದ್ದಾರೆ ಅವ್ರ ಮನೆಯಲ್ಲೇ ನಾನು ದಾಸನದೊಡ್ಡಿ ರಾಮೇಗೌಡರಿಗೆ ಟಿಕೆಟ್ ಕೊಡಬೇಕು 4 ಸಾರಿ ಸೋತಿದ್ದಾರೆ ಈ ಕ್ಷೇತ್ರದಲ್ಲಿ ಈ ಸಾರಿ ಗೆಲ್ತಾರೆ ಅಂತೇಳಿ ಬಹಳವಾಗಿ ಪ್ರತಿಪಾದಿಸಿ ನಾನು ದೇವೇಗೌಡರಿಗೆ ಎಲ್ಲರಿಗೂ ಕೂಡ ಆವತ್ತು ಬೈರೇಗೌಡರಿದ್ದರು ಡಿ ಬಿ ಚಂದ್ರೇಗೌಡರಿದ್ದರು ಎಲ್ಲ ಮಹಾ ನಾಯಕರುಗಳಿದ್ರು ಅವ್ರ ಎದುರುಗಡೆ ನಾನು ಗಲಾಟೆ ಮಾಡಿ ಬಂದವನು ಆವತ್ತು ನಾನು ಹೇಳಿದೆ ಏನು ರಾತ್ರಿ ಕಾಂಗ್ರೆಸ್ಸಿಂದ ಬಂದಿದ್ದಾರೆ ಇವತ್ತು ನೀವು ಟಿಕೆಟ್ ಕೊಡ್ತೀರಿ ಇದು ಸರಿಯಲ್ಲ ದಾಸನದೊಡ್ಡಿ ರಾಮೇಗೌಡರು 4 ಚುನಾವಣೆ ಸೋತಿದ್ದಾರೆ ಈ ಪಕ್ಷ ನಂಬ್ಕೊಂಡು ಈ ಸಾರಿ ಕೊಡಿ ಗೆಲ್ತಾರೆ ಅಂತ ಹೇಳಿ ನಾನು ಬಂದೆ ಇವತ್ತು ಹೇಳ್ತಾರೆ ಕುಮಾರಸ್ವಾಮಿ ಅವರು ಅವ್ರು ಹೆಂಗೆ ಪಕ್ಷ ಬಿಟ್ಟು ಹೋದ್ರು ಅವರು ಏನೇನು ಮಾತಾಡಿದ್ರು ನಮ್ಮ ತಂದೆ ಬಗ್ಗೆ 1994 ಅಂತ ಇಷ್ಟೆಲ್ಲ ನಾನು ಮಾತಾಡಿ ಬಂದಲ್ಲ ನಾನು 3ನೇ ಚುನಾವಣೆ 2012 3 ತಿಂಗಳು ಮುಂಚಿತವಾಗಿ ಯಾಕೆ ಬಿ ಫಾರಂ ಕಳಿಸಿದ್ರಿ ನೀವು ನಾನು ಕೇಳಿದ್ನಾ ನಮ್ಮ ಪಾರ್ಟಿಯಿಂದ ನಿಂತ್ಕೋಬೇಕು ಅಂತ ಬಿ ಫಾರಂ ಯಾಕೆ ಕಳಿಸಿದ್ರಿ 2 ಅವಧಿ ಶಾಸಕನಾಗಿ ನನ್ನನ್ನು ಹೆಂಗೆ ಇಟ್ಕೊಂಡ್ರಿ ನೀವು ನಾವು ಇಷ್ಟೆಲ್ಲ ಬೇಡದೆ ಇದ್ದವರು ಪಕ್ಷದಲ್ಲಿ ಯಾವತ್ತೂ ಕೂಡ ಆಂತರಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದಾಗ ನನ್ನಂಥವರು ಸ್ವಾಭಿಮಾನಿಗಳು ಯಾವುದೇ ಪಕ್ಷದಲ್ಲೂ ಇರಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ನಂತರ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2ನೇ ಅವಧಿ ಮುಖ್ಯಮಂತ್ರಿ ಆಗಿ ಇಳಿದ ಮೇಲೆ ಪಕ್ಷದಲ್ಲಿ ಸರದಿ ಉಪಾಧಿಯಲ್ಲಿ ಇವತ್ತು ಯಾಕೆ ನಮ್ಮ ಪಕ್ಷದ ಶಾಸಕರುಗಳು ಮುಖಂಡರುಗಳು ಪಾರ್ಟಿ ಬಿಡ್ತಾ ಇದ್ದಾರೆ ಇದರ ಬಗ್ಗೆ ಕುಮಾರಸ್ವಾಮಿ ಅವರು ವಿಮರ್ಶೆ ಮಾಡ್ಕೋಬೇಕು ಇದರಲ್ಲಿ ಏನಿದೆ ನಮ್ಮ ಪಾರ್ಟಿನಲ್ಲಿ ಇವತ್ತು ದೋಷ ಯಾಕೆ ಇವರೆಲ್ಲರೂ ಸರಣೋಪಾದಿಯಲ್ಲಿ ಈ ಪಾರ್ಟಿ ಬಿಡ್ತಾ ಇದ್ದಾರೆ ಈ ಪಕ್ಷವನ್ನು ಕಟ್ಟಬೇಕು ಉಳಿಸ್ಬೇಕು ಅಂತಕ್ಕಂಥವ್ರು ಆತ್ಮವಿಮರ್ಶೆ ಮಾಡ್ಕೋಬೇಕು ಚರ್ಚೆ ಆಗಬೇಕು ಪಾರ್ಟಿ ಒಳಗಡೆ ಅದಕ್ಕೆ ಆಸ್ಪದ ಇಲ್ಲ ಇಲ್ಲಿ ಓದೋರೆಲ್ಲ ಹೋಗಿ ಒಂದು ಪಕ್ಷದ ನಾಯಕನಾಗಿ ಓದೋರೆಲ್ಲ ಹೋಗಿ ನಮ್ಮ ಪಕ್ಷದಿಂದಲೇ ಬೆಳೆದವರು ಇವರೆಲ್ಲ ನಮ್ಮ ಪಕ್ಷದಲ್ಲೇ ತಿಂದು ಉಂಡು ಹೋದವರು ಹೋಗಿ ಅಂತ ಯಾವ ಬಾಯಿನಿಂದ ನೀವು ಹೇಳ್ತೀರಿ ಈ ಪಕ್ಷಕ್ಕೋಸ್ಕರ 3 ಸಾರಿ 4 ಸಾರಿ ಸಾಲ ಸೋಲ ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದು ಬಂದು ಶಾಸಕರಾದಂಥವ್ರು ಇವತ್ತು ಪಕ್ಷ ತೊರಿತಾ ಇದ್ದಾರಲ್ಲ ಏನಿರ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದು ವಿಮರ್ಶೆ ಇಲ್ಲ ಪಕ್ಷದೊಳಗಡೆ ಒಂದು ಚರ್ಚೆ ಇಲ್ಲ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿ ಬಿಟ್ಟೋದವರು ಪುಟ್ಪಾತು ಅಂತ ಬೀದಿಪಾಲ್ ಅವರು 20 ವರ್ಷ ಆಯಿತು ಬಿ ಎಲ್ ಶಂಕರ್ ಅವರು ಪಾರ್ಟಿ ಬಿಟ್ಟೋಗಿ ಅವ್ರು ಏನು ಆಗೋಕ್ಕಾಗಲಿಲ್ಲ ಅಂತ ಬಿ ಎಲ್ ಶಂಕರ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಕುಮಾರಸ್ವಾಮಿ ಅವ್ರಿಗಿಲ್ಲ ಬಿ ಎಲ್ ಶಂಕರ್ ಅವರು ಪಾರ್ಟಿ ಬಿಟ್ಟು ಹೋದರೂ ಕೂಡ ಅವರು ಭಾಳ ಸಜ್ಜನ ರಾಜಕಾರಣಿ ಸರಳ ರಾಜಕಾರಣಿ ಶಿಸ್ತಿನ ಬದುಕಿನರ್ತ ಇರ್ತಕ್ಕಂಥವ್ರು ಇವತ್ತು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ದೇಶವೇ ಕಣ್ಣು ತೆರೆಯುವಂಥ ಒಳ್ಳೆ ಕೆಲಸವನ್ನು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತನಾಡೋ ಯೋಗ್ಯತೆ ಕುಮಾರಸ್ವಾಮಿ ಅವ್ರಿಗಿಲ್ಲ ನಾವೆಲ್ಲ ಪಾರ್ಟಿ ಬಿಟ್ಟವರೆಲ್ಲ ಬೀದಿ ಪಾಲಾಗಿದ್ದಾರಂತೆ ಹೌದು ಪಾರ್ಟಿ ಬಿಟ್ಟಿದ್ದವರೆಲ್ಲ ಗುಡಿಸ್ನಲ್ಲಿ ವಾಸ ಮಾಡ್ತಾರೆ ಇವರು ವೆಸ್ಟ್ ಎಂಡ್ ಹೋಟ್ಲ್ ಪಂಚತಾರದಲ್ಲೇ ವಾಸ ಮಾಡಲಿ ಕುಮಾರಸ್ವಾಮಿ ಅವರು ಈ ಥರ ಎಲ್ಲ ಪಕ್ಷ ಕಟ್ಟದಂಥ ಶಾಸಕರುಗಳ ಬಗ್ಗೆ ಕಾರ್ಯಕರ್ತರುಗಳ ಬಗ್ಗೆ 3 ಬಾರಿ ದೇವೇಗೌಡರ ಮನೆಗೆ ಮುಖ್ಯಮಂತ್ರಿ ಅಧಿಕಾರ ಬಂತು 1 ಅವಧಿನಲ್ಲೂ ಕೂಡ ಯಾವುದೇ ಒಬ್ಬ ಕಾರ್ಯಕರ್ತರಿಗೆ ಒಂದು ನಿಗಮ ಮಂಡಳಿ ಮತ್ತೊಂದು ಜಿಲ್ಲಾ ಮಟ್ಟದ ಸಮಿತಿಗಳೆಲ್ಲ ಒಬ್ಬ ಕಾರ್ಯಕರ್ತರನ್ನು ಕೂಡ ಕೂರಿಸಲಿಲ್ಲ ಕಾರ್ಯಕರ್ತರಿಗೆ ಮಾಡ್ತಾ ಇರತಕ್ಕಂಥ ಈ ಒಂದು ಇದು ಅಪಮಾನ ಕಾರ್ಯಕರ್ತರಿಗೆ ಮಾಡ್ತಾ ಇರತಕ್ಕಂಥ ಕಾರ್ಯಕರ್ತರನ್ನ ಪ್ರತಿ ಸಾರಿ ಈ ಬಾರಿ ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ಈ ಪಕ್ಷ ವಿಸರ್ಜನೆ ಮಾಡ್ತೀನಿ ಇದನ್ನು 3 ಅವಧಿಯಿಂದ ಹೇಳ್ತಾವ್ರೆ
ನಮ್ಮ ನಾಯಕರು ಮೂರು ಅವಧಿಯಿಂದ ಹೇಳ್ತವ್ರೆ ನಮ್ಮ ನಾಯಕರು. ಆದರೆ ಎರಡು ಅವಧಿನಲ್ಲಿ ಮುಖ್ಯಮಂತ್ರಿ ಆದರು. ಆದರೂ ಕೂಡ ನಮ್ಮ ಪಕ್ಷ ಸ್ವತಂತ್ರವಾಗಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂತಹ ಕಾರ್ಯಕ್ರಮಗಳನ್ನೇ ಹಾಕಲಿಲ್ಲ. ಇದಕ್ಕೆ ನಮ್ಮ ನಾಯಕರ ದೌರ್ಬಲ್ಯ, ನಮ್ಮ ನಾಯಕರಲ್ಲಿ ಆತ್ಮವಿಮರ್ಶೆ ಇಲ್ಲ, ತಪ್ಪುಗಳ ಬಗ್ಗೆ ವಿಮರ್ಶೆ ಇಲ್ಲ, ಕಾರ್ಯಕರ್ತರನ್ನ ಗೌರವಿಸ್ತಾ ಇಲ್ಲ. ಇದನ್ನ ನಾನು ಶ್ರೀಮಾನ್ ದೇವೇಗೌಡರಿಗೆ ಅನೇಕ ಬಾರಿ ನಾನು ಹೇಳಿದ್ದೀನಿ. ಶ್ರೀಮಾನ್ ಕುಮಾರಸ್ವಾಮಿಯವರು ಮಾಡ್ತಾ ಇರತಕ್ಕಂಥ ಲೋಪದೋಷಗಳು, ಹೇಳಿಕೆಗಳು, ಇದ್ರ ಬಗ್ಗೆ ಅನೇಕ ಬಾರಿ ಶ್ರೀಮಾನ್ ದೇವೇಗೌಡರಿಗೆ ನಾನು ನೇರ ನೇರವಾಗಿ ಹೇಳಿದ್ದೀನಿ. ಇವುಗಳನ್ನ ತಿದ್ದುಕೊಳ್ಳದೆ ಹೋದ್ರೆ ನಮ್ಮ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥದನ್ನ ಇಂಥವ್ರಿಗೆ ನನ್ನ ಬಗ್ಗೆ ನಾನು ಜಯರಾಮ್ ಅಂತ ಒಬ್ಬ ಕಾರ್ಯಕರ್ತರಿಗೆ ಈ ಕ್ಷೇತ್ರಕ್ಕೆ ಸಂಬಂಧ ಇರತಕ್ಕಂಥವ್ರಿಗೆ ನೀವು ಟಿಕೆಟ್ ಕೊಡದೆ ಹೋಗ್ಬಿಟ್ರಿ, ಹಣದ ಪ್ರಸ್ತಾಪ ಮಾಡಿಕೊಂಡು ದುಡಿಮೆ ಮರ್ತ್ರಿ, ಹಣ ಹಣ ಅಂತ ಹೇಳ್ಕೊಂಡಿದ್ದೆ, ರಾಮು ಹತ್ರ ಹಣ ಅದೇ ಅಂತ ನೀವು ಟಿಕೆಟ್ ಕೊಟ್ರಲ್ಲ ಅಂತಕ್ಕಂಥ ನೋವಿನಿಂದ ಒಂದು ಮಾತು ಹೇಳಿದರೆ ನನ್ನ ಬಗ್ಗೆ ಇಷ್ಟೆಲ್ಲ ಪ್ರಲಾಪ ಮಾಡ್ತಾರೆ. ದಯಮಾಡಿ ಇದಕ್ಕೆಲ್ಲ ಶ್ರೀಮಾನ್ ಕುಮಾರಸ್ವಾಮಿ ಅವರು ಉತ್ತರ ಮಾಡಲಿ, ನಾನು ಬಹಿರಂಗ ಚರ್ಚೆನೇ ಆಗಲಿ, ನಾನು ಸಿದ್ಧ ಇದ್ದೇನೆ. ನಾನು ಏನು ಈ ಪಕ್ಷಕ್ಕೆ ದುಡ್ದಿದ್ದೇನೆ ಮಾಡಿದ್ದಾನೆ ಅಂತಕ್ಕಂಥದ್ದು ನನ್ನ ಸಮಕಾಲೀನ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಶಾಸಕರಿಗೆ ಎಲ್ಲರಿಗೂ ಗೊತ್ತು. ನಾನು ನನ್ನ ರಾಜಕೀಯವನ್ನು ಮೊಟ್ಟ ಮೊದಲಿಗೆ ಇಲ್ಲಿ ನಾನು ದೇವೇಗೌಡರ ವೈ ಕೆ ರಾಮಯ್ಯನವರ ನೇತೃತ್ವದಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ದು, ದುಡಿಮೆ ಮಾಡಿದ್ದು, ಪಕ್ಷ ಸಂಘಟನೆ ಮಾಡಿದ್ದು ನಾನು ಜೆ ಡಿ ಎಸ್ ಪಾರ್ಟಿನಲ್ಲಿ. ಆದರೆ ನನಗೆ ಟಿಕೆಟ್ ಕೊಟ್ಟು ಮೊದಲನೇ ಬಾರಿಗೆ ಶಾಸನಸಭೆಗೆ ಹೋಗೋಂಗೆ ಮಾಡಿದ್ದು ಕಾಂಗ್ರೆಸ್ ಮುಖಂಡರು ಎಸ್ ಎಂ ಕೃಷ್ಣ ಅವರು, ಡಿ ಕೆ ಶಿವಕುಮಾರ್ ಅವರು, ಜಿ ಮಾದೇಗೌಡರು. ಇದನ್ನು ನಾನು ನೆನೆಸ್ತೇನೆ. ಆಮೇಲೆ ನಾನು ಶಾಸಕನಾದ ಮೇಲೆ ಇಂಡಿಪೆಂಡೆಂಟಾಗಿ ನಿಲ್ಲುವಾಗಲೂ ಕೂಡ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಮೋಸ ಮಾಡಿದರು ಜೆ ಡಿ ಎಸ್ ಪಾರ್ಟಿಯವರು. ಆಮೇಲೆ ಎರಡು ಸಾರಿ ಟಿಕೆಟ್ ಕೊಡ್ತಾರೆ ಕರೆದು. ನಾನು ಶಾಸನಸಭೆಗೆ ಬರದೇ ಇದ್ದಿದ್ದರೆ ಏನು ಇವ್ರು ಯಾರು ಕೂಡ ಕ್ಯಾರೆ ಅಂತ ನಮ್ಮ ನೋಡ್ತಿರ್ಲಿಲ್ಲ. ಇಷ್ಟು ವರ್ಷಗಳ ಕಾಲ ದುಡಿದು ದುಡ್ದಂಥ ಕಾರ್ಯಕರ್ತರಿಗೆ ಕಿಂಚಿತ್ತೂ ಕೂಡ ಬರೀ ಲಿಪ್ ಸಿಂಪತಿ, ಅಧಿಕಾರಕ್ಕೆ ಬಂದಾಗ ಮಾತ್ರ ಅವ್ರು ಯಾರನ್ನು ಕೂಡ ಹತ್ತಿರಕ್ಕೆ ತೆಗೆದುಕೊಳ್ಳೋದಿಲ್ಲ. ಇಂಥ ಒಂದು ಕಾರ್ಯಕ್ರಮದಿಂದ ನಮ್ಮ ಪಾರ್ಟಿ ಸೊರಗ್ತಾ ಇರೋದು. ಇದನ್ನು ದಯಮಾಡಿ ತಿದ್ಕೋಬೇಕು. ಇದನ್ನು ಕುಮಾರಸ್ವಾಮಿಯವರು ಈ ಪಕ್ಷ ಕಟ್ಟಿ ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂದರೆ ತಮ್ಮ ದೋಷಗಳನ್ನು, ತಮ್ಮ ತಪ್ಪುಗಳ ಬಗ್ಗೆ ವಿಮರ್ಶೆ ಮಾಡಿ ತಿದ್ದುಕೊಳ್ಳದೇ ಇದ್ದರೆ ಖಂಡಿತವಾಗಿ ಕೂಡ ಈ ಪಕ್ಷ ಕಟ್ಟಲಿಕ್ಕೆ ಈ ನಾಡಿನಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿಯವರಿಗೆ ಈ ಮೂಲಕ ತಿಳಿಸ್ತೇನೆ. ಜಯರಾಮ್ ಅವ್ರಿಗೆ ಟಿಕೆಟ್ ಕೊಡಲೇ ಇಲ್ಲ ಅಂತಕ್ಕಂಥದ್ದು ಒಂದು ಅಸಮಾಧಾನ. ಮತ್ತೊಂದು ಅಸಮಾಧಾನ, ನಾನು 2018 ನಾಲ್ಕನೇ ಬಾರಿಗೆ ಆಯ್ಕೆ ಆದಮೇಲೆ ನಾಲ್ಕಾರು ಬಾರಿ ದೇವೇಗೌಡರ ಜೊತೆಯಲ್ಲಿ ನಮ್ಮ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಸಂಘಟನೆ ಬಗ್ಗೆ, ಚುನಾವಣೆಗಳ ಬಗ್ಗೆ ನಾಲ್ಕಾರು ಬಾರಿ ನಾನು ನನ್ನ ಭಾವನೆಗಳನ್ನು ನಾನು ಹಂಚ್ಕೊಂಡಿದ್ದೀನಿ. ದಯಮಾಡಿ ಕರೀರಿ, ಸಭೆ ಮಾಡಿ, ದಯವಿಟ್ಟು ಬದಲಾವಣೆ ತಂದ್ಕೋಬೇಕು, ಇದಾಗೋದಿಲ್ಲ ಅಂತೇಳಿ. ಅದು ಯಾವುದೂ ಕೂಡ ಅವ್ರಿಗೆ ಹಿಡಿಸ್ಲಿಲ್ಲ. ಮತ್ತೆ ನನ್ನ 2018 ಚುನಾವಣೆಯಲ್ಲಿ ಆಗಲಿ, 2012 ಚುನಾವಣೆಯೇ ಆಗಲಿ, ಜನತಾದಳ ಪಾರ್ಟಿಯಿಂದ ನಾನು ನಿಂತಾಗ ನಮ್ಮ ಪಕ್ಷದ ವರಿಷ್ಠರು ಎಲ್ಲೂ ಕೂಡ 4 ದಿನದಲ್ಲಿ ಬಂದು ಒಂದು ಸಭೆ ಮಾಡಲಿಲ್ಲ, ನನ್ನ ಪರವಾಗಿ ಮತ ಕೇಳಲಿಲ್ಲ. ಪರೋಕ್ಷವಾಗಿ ಟಿಕೆಟ್ ಕೊಟ್ಟು ನನ್ನನ್ನು ಸೋಲಿಸಬೇಕು ಅಂತಕ್ಕಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡಿದರು. ಇದು ನನಗೆ ಬಹಳವಾಗಿ ಮನಸ್ಸಿಗೆ ಬೇಸರ. ಅಷ್ಟಾದರೂ ಕೂಡ ಒಂದು ಪ್ರಾದೇಶಿಕ ಪಕ್ಷ ಈ ನಾಡಿನಲ್ಲಿ ಉಳಿಬೇಕು, ಇನ್ನು ಮುಂದಾದರೂ ಕೂಡ ಬದಲಾವಣೆ ಆಗ್ತದೆ ಪಕ್ಷದಲ್ಲಿ ಇವೆಲ್ಲವೂ ಕೂಡ ಅಂತೇಳಿ ನಾನು ಭಾವನೆ ಇರಿಸ್ಕೊಂಡು ಈ ಪಾರ್ಟಿ ಒಳಗಡೆ ನಾನು ಉಳ್ಕೊಂಡು ಬಂದೆ. ಆದರೆ ಈಗ ಜಯರಾಮ್ ಅವ್ರ ಟಿಕೆಟ್ ವಿಚಾರದಲ್ಲಿ ನೀವು ಹಣ ಕೊಡಬೇಡಿ, ಟಿಕೆಟ್ ಕೊಡಿ, ಗೆಲ್ಸು ಭಾರ ನಮ್ಮದು ಅಂತಕ್ಕಂಥದ್ದು ನಾವು ಕೇಳಿಕೊಂಡ್ವು. ಆದರೂ ಕೂಡ ನಿನ್ನ ಹತ್ರ ಹಣ ಇಲ್ಲ, ಜಯರಾಮ್ ಹತ್ರ ಹಣ ಇಲ್ದಿರೋದು ಹೇಗೆ? ಜಯರಾಮ್ ನಿಮ್ಮನ್ನ ಹಣ ಕೇಳಿದ್ರಾ? ಟಿಕೆಟ್ ಕೇಳಿದರು, ಆ ಕೆಲಸ ಮಾಡಲಿಲ್ಲ. ಮತ್ತು ಇದ್ರ ಜೊತೆಗೆ ಇನ್ನೊಂದು ವಿಚಾರ ನಾನು ಹೇಳೋದು ಮರ್ತೆ. 5 ಮೈಸೂರಿಗೆ ಬಂದು ಯಾವುದಾದ್ರು ಹೋಟೆಲ್ ಸೈಲೆಂಟ್ಸ್ ಅವ್ರ ಹೋಟ್ಲಲ್ಲಿ ಸಂಜೆ ಶ್ರೀಮಾನ್ ಕುಮಾರಸ್ವಾಮಿಯವ್ರ ನೇತೃತ್ವದಲ್ಲಿ ಸಾರಾ ಮಹೇಶ್ ಅವರು, ಮಂಡ್ಯ ಜಿಲ್ಲೆ ಸುರೇಶ್ ಗೌಡರು MLA ಅವರು, ಪಾಂಡುಪುರ ಶಾಸಕರು ಪುಟ್ರಾಜ್ ಅವರು, ಮತ್ತು ಮದ್ದೂರು ಶಾಸಕರು DC ತಮ್ಮಣ್ಣವರು, ಮತ್ತು HD ಕೋಟೆ ಶಾಸಕ ಇದು ಪಿರಿಯಾಪಟ್ಟಣ ಶಾಸಕರು ಮಾದೇವ್ ಅವರು, ಮತ್ತು ಅಶ್ವಿನ್ ಕುಮಾರ್ ಅವರು ಟಿ ನರಸೀಪುರ ಶಾಸಕರು, ಮಂಜೇಗೌಡರು MLC ಅವರು, KT ಶ್ರೀಕಂಠೇಗೌಡರು, ಇವರೆಲ್ಲರ ಅಧ್ಯಕ್ಷತೆಯಲ್ಲಿ ಜಯರಾಮ್ ಅವ್ರನ್ನ ಕರೆದು ಒಂದು ಸಭೆ ಮಾಡಿದರು.
ಆ ಸಭೆನ ಮಾಡಬೇಕು ಅಂತ ಸೂಚಿಸಿದವನೆ ನನಗೆ ಭೇಟಿ ಮಾಡಿ 30ನೇ ತಾರೀಕು ಮಾರ್ಚ್ 30ನೇ ತಾರೀಕು ಭೇಟಿಯಾಗಿ ತೋಟದ ಮನೆಯಲ್ಲಿ ನೀವು ಟಿಕೆಟ್ ಅನೌನ್ಸ್ ಮಾಡುವಾಗಲೂ ಕೂಡ ಜಯರಾಮ್ ಅವರನ್ನ ಕರೆದು ಮಾತಾಡಿಲ್ಲ ನೀವು ಏಕಾಏಕಿ ಅನೌನ್ಸ್ ಮಾಡಿಬಿಟ್ಟಿದ್ದೀರಿ ದಯಮಾಡಿ ಜಯರಾಮ್ ಅವರನ್ನ ಕರೆದು ಮಾತಾಡಿ ನೀವು ಬರಬೇಕು ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿದೆ 5ನೇ ತಾರೀಕು ಏಪ್ರಿಲ್ ಕರೆದ್ರು ಅವರು ಮೈಸೂರಿಗೆ ಬಂದು ಮಂಡ್ಯ ಜಿಲ್ಲಾ ಶಾಸಕರನ್ನು ಕರೀರಿ ಅಂತ ಹೇಳಿದ್ದೆ ಮೈಸೂರು ಜಿಲ್ಲಾ ಶಾಸಕರನ್ನು ಕರೀರಿ ಅಂತ ಹೇಳಿದ್ದೆ ಅದರಲ್ಲಿ ಕೆಲವು ಶಾಸಕರು ಬಂದಿದ್ರು ಆದರೆ ಆ ಸಭೆಗೆ ನಾನು ಹೋಗಲಿಕ್ಕಾಗಲಿಲ್ಲ ನನಗೆ ಒಂದು ಸರ್ಜರಿ ಆಯಿತು ಅಪೋಲೋ ಹಾಸ್ಪಿಟಲಲ್ಲಿ ನಾನು 2 ವಾರಗಳ ಕಾಲ ಅಡ್ಮಿಟ್ ಆಗಿದೆ ಅದರಿಂದ ನಾನು ಆ ಸಭೆಗೆ ನಾನು ಹೋಗಲಿಕ್ಕಾಗಲಿಲ್ಲ ಜಯರಾಮ್ ಅವರು ಹೋಗಿದ್ರು ಆ ಸಭೆಯಲ್ಲಿ ಜಯರಾಮ್ ಅವರು 1 ಗಂಟೆ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಾದ್ಮೇಲೆ ಸಾರಾ ಮಹೇಶ್ ಅವರು ಹೇಳ್ತಾರೆ ಜಯರಾಮ್ ಅವರೇ ಆಯಿತು ಇದೆಲ್ಲ ವಿಶ್ಲೇಷಣೆ ನಾವು ಕೆ ಟಿ ಶ್ರೀಕಂಠೇಗೌಡರಿಗೆ 2024ಕ್ಕೇನು ಮರ್ತಿಬೇಗೌಡರು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ನಡೀತದೆ ಅದರಲ್ಲಿ ಕೆ ಟಿ ಶ್ರೀಕಂಠೇಗೌಡರನ್ನ ನಿಲ್ಲಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಅವ್ರ ಎದುರುಗಡೆನೇ ಇದ್ದಾರೆ ಅವ್ರಿಗೆ ಯಾವ ಕಾರಣಕ್ಕೂ ಟಿಕೆಟ್ ಕೊಡಲ್ಲ ಮರ್ತಿಬೇಗೌಡರ ಮೇಲೆ ನಮ್ಮ ಪಕ್ಷದಿಂದ 24ಕ್ಕೆ ಜಯರಾಮ್ ಅವರೇ ನೀವೇ ನಿಂತ್ಕೊಳ್ಳಿ ನೀವೇ ನಮ್ಮ ಪಕ್ಷದ ಅಭ್ಯರ್ಥಿ ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ ದಯಮಾಡಿ ರಾಮ್ ಅವ್ರ ಚುನಾವಣೆಯಲ್ಲಿ ನೀವು ಕಂಟೆಸ್ಟ್ ಮಾಡದೇ ರಾಮ್ ಅವ್ರ ಪರವಾಗಿ ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಈ ಸಭೆ ಮಾಜಿ ಸಚಿವರು ಸಾರಾ ಮಹೇಶ್ ಅವರು ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ ನಾನು ಈ ಪಕ್ಷದಿಂದ ಹೊರಗೋಗ್ಬೇಕು ಅಂತಿದ್ದಾನಂತೆ ಅದಕ್ಕೆ ಇದೆಲ್ಲ ಮಾಡ್ತಿದ್ದಾನಂತೆ ಆದರೆ ನಮ್ಮ ಪಕ್ಷದ ವರಿಷ್ಠರು ನಾನು ಈ ಹೇಳಿಕೆ ಕೊಡೋಕೆ ಮುನ್ನ 5ನೇ ತಾರೀಕು ಮೈಸೂರಲ್ಲಿ ಈ ಹೋಟ್ಲಲ್ಲಿ ಈ ಶಾಸಕರುಗಳ ಸಮ್ಮುಖದಲ್ಲಿ ನನ್ನ ವಿರುದ್ಧ ಜಯರಾಮ್ ಅವರು ಹೇಳಿದ್ರಂತೆ ಯಾವ ಕಾರಣಕ್ಕೂ ಕೂಡ ನಾನು ನಿಲ್ಲೋದು ಇದು ಒಂದೇ ಚುನಾವಣೆ ಮುಂದೆ ಚುನಾವಣೆಗೆ ನಿಲ್ಲಲ್ಲ ಆದರೆ ಮರ್ತಿಬೇಗೌಡರ ವಿರುದ್ಧ ನಾನು ಯಾವ ಚುನಾವಣೆಗೂ ಸ್ಪರ್ಧೆ ಮಾಡಲ್ಲ ನೀವು ಯಾರನ್ನು ಬೇಕಾದರೂ ಅವ್ರ ವಿರುದ್ಧ ನಿಲ್ಲಿಸಿ ಅಂತ ಹೇಳ್ಬತ್ತಾರೆ ಜಯರಾಮ್ ಅವರು ನನ್ನನ್ನು ಇವರು ಪಕ್ಷದಿಂದ ಹೊರಗಾಕಿದಾರ ನಾನು ಪಕ್ಷದಿಂದ ಹೊರಗೋಗಕ್ಕೆ ಮಾಡ್ತಾ ಇದ್ದಾರೆ ನಾನು ಪಕ್ಷದಿಂದ ಹೊರಗೋಗಬೇಕು ಅಂದಿದ್ದಿದ್ರೆ 2018ರಲ್ಲೇ ಹೊರಗೋಗ್ತಿದ್ದೆ ನಾನು ನನಗೆ ಗೊತ್ತಿತ್ತು 2012ರಲ್ಲಿ ಏನು ಮಾಡಿದ್ರು 2018ಕ್ಕೆ ಏನು ಮಾಡ್ತಾರೆ ಅಂತ ಗೊತ್ತಿತ್ತು ಆದರೂ ಕೂಡ ಈ ಪಕ್ಷದಲ್ಲಿ ಉಳಿಬೇಕು ಸ್ವಲ್ಪ ದಿನ ಈ ಪಕ್ಷದಲ್ಲಿ ಬದಲಾವಣೆ ಆಗ್ಬೋದು ಹಿಂದಲ್ಲ ನಾಳೆ ನಾಯಕರ ಭಾವನೆಗಳು ಅನ್ನುವಂಥ ದೃಷ್ಟಿಯಿಂದ ಉಳ್ಕೊಂಡೆ ನನಗೆ ಗೊತ್ತಿತ್ತು ಅದೇ ರೀತಿ ವ್ಯವಸ್ಥಿತವಾಗಿ ನನಗೆ ಚುನಾವಣೆಯಲ್ಲಿ ಪಿತೂರಿ ಮಾಡಿದರು ಒಂದು ವೇಳೆ ಇವರು ನನ್ನ ಚುನಾವಣೆಯಲ್ಲಿ 2 ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಾಗ ಎಲ್ಲರೂ ಕೆಲಸ ಮಾಡಿದ್ದೀವಿ ಒಂದು ಹೇಳಿಕೆ ಕೊಟ್ಟಿದ್ದೀವಿ ನಾವು ಮಾಡಿದ್ದೀವಿ ಅನ್ನೋದಿದ್ದರೆ ನಿಮ್ಮ ಮಾಧ್ಯಮಗಳ ಮುಂದೆ ಇಡಲಿ ನಾನು ತಪ್ಪು ಒಪ್ಕೋತೀನಿ ಈ ರೀತಿಯಾಗಿ ನಮ್ಮನ್ನೇ ಪಕ್ಷದಲ್ಲಿ ದುಡಿಸ್ಕೊಂಡು ಕಾರ್ಯಕರ್ತರನ್ನೇ ತೇಜ ಒಡೆ ಮಾಡುವಂಥ ಕೆಲಸಗಳನ್ನು ಇವರು ಮಾಡ್ತಾರೆ ದಯಮಾಡಿ ಇವ್ರ ನಡವಳಿಕೆಗಳ ಬಗ್ಗೆ ತಿದ್ಕೋಬೇಕು ವಿಮರ್ಶೆ ಮಾಡ್ಕೋಬೇಕು ನಮ್ದು ಏನೇ ತಪ್ಪಿದ್ರು ಕೂಡ ನಾನು ಸಾರ್ವತ್ರಿಕವಾಗಿ ಕ್ಷಮೆ ಕೇಳ್ತೀನಿ ಹೇಳಿ ಬಹಿರಂಗವಾಗಿ ನನಗೆ ಎಷ್ಟು ದುಡ್ಡು ಕೊಟ್ಟವ್ರೆ ಅದನ್ನು ಬಹಿರಂಗವಾಗಿ ಹೇಳಿ ನಾವು ಈ ಪಕ್ಷದಲ್ಲಿ ಏನು ತಿಂದು ಉಂಡಿದ್ದೀವಿ ಅಂತ ಹೇಳಿದಾರಲ್ಲ ನಾನು ಯಾವ ಇವರುಗೆ ಲೆಟ್ರ್ ಕೊಟ್ಟು ಇವರ ಆದೇಶದ ಮೇರೆಗೆ ನಾನು ಏನೇನು ಮಾಡ್ಕೊಂಡಿದ್ದೀನಿ ತೆರೆದ ಪುಸ್ತಕ ಹೇಳ್ಬಿಡ್ಲಿ ಕುಮಾರಸ್ವಾಮಿಯವರು ಒಪ್ಕೋತೀನಿ ನಾನು ನಮ್ಗೆ ಎಷ್ಟು ತಿನ್ಸಿದ್ದಾರೆ ಎಷ್ಟು ಉಣಿಸಿದ್ದಾರೆ ಏನೇನು ಮಾಡಿಕೊಟ್ಟಿದ್ದಾರೆ ಎಲ್ಲವನ್ನೂ ಹೇಳಿ ಮಾಧ್ಯಮದ ಮುಂದೆ ನಾನು ಬಹಿರಂಗವಾಗಿ ಒಪ್ಕೋತೀನಿ ದಯವಿಟ್ಟು ಪಕ್ಷದ ವರಿಷ್ಠರಿಗೆ ಅದನ್ನು ನೀವು ಕುಮಾರಸ್ವಾಮಿಯವ್ರಿಗೆ ಕೇಳಬೇಕು ಯಾಕೆ ಚುನಾವಣೆ ಬಂದಾಗ ಹಿಂಗೆ ಮಾಡ್ಕೋತೀರಿ ಅಂತ ಈಗ ಪಾರ್ಲಿಮೆಂಟ್ ಚುನಾವಣೆ ನಡೆದ್ಮೇಲೆ ಕುಮಾರಸ್ವಾಮಿಯವರು 2ನೇ ಬಾರಿ ಮುಖ್ಯಮಂತ್ರಿ ಅವಧಿಯಿಂದ ಇಳಿದ ಮೇಲೆ ಎಷ್ಟು ಮಂದಿ ಶಾಸಕರು ಎಷ್ಟು ಮಂದಿ ಮುಖಂಡರು ಜನತಾದಳ ಪಾರ್ಟಿನ ಸರದಿನಲ್ಲಿ ತೊರೀತಾ ಇದ್ದಾರೆ ಇದಕ್ಕೆ ಕಾರಣ ಅಂತ ಏನಾದರೂ ಒಂದು ಪಾರ್ಟಿ ಒಳಗಡೆ ಪಾರ್ಟಿ ವೇದಿಕೆಯಲ್ಲಿ ಒಂದು ಏನಾದರೂ ಒಂದು ವಿಮರ್ಶನೆ ಮಾಡಿಕೊಳ್ಳುವಂಥ ಒಂದು ವೇದಿಕೆ ಏನಾದರೂ ಕಾರ್ಯಕ್ರಮ ಏನಾದರೂ ಮಾಡಿದ್ದಾರೆ ಇವರು ಹೋದವರೆಲ್ಲ ಹೋಗಲಿ ನಾವೇ ಎಲ್ಲ ಈ ದೇಶದಲ್ಲಿ ಪ್ರಾಡಕ್ಟು ಹಾಗಾದರೆ ಎಲ್ಲ ಬೀದಿ ಫುಟ್ಪಾತ್ ಅಂತಾರೆ ಇವತ್ತು ದೇಶಪಾಂಡೆಯವರು ಈ ಪಾರ್ಟಿನಲ್ಲಿದ್ದವರು ಫುಟ್ಪಾತ್ ಅವರು ಎಂ ಪಿ ಪ್ರಕಾಶ್
ಈ ಪಾಟೀನಿದ್ದರು ಪುಟ್ಪಾತ್ ದಿವಂಗತ ಮಹಾದೇವ ಪ್ರಸಾದ್ ಅವರು ಈ ಪಾರ್ಟಿನಲ್ಲಿದ್ದವರು ಪಾರ್ಟಿ ಬಿಟ್ಟೋದ್ರು ಪುಟ್ಪಾತ ಸಿದ್ದರಾಮಯ್ಯನವರು ಈ ಪಾರ್ಟಿನಲ್ಲಿದ್ದವರು ಪುಟ್ಪಾತ್ ಅಲ್ಲಿದ್ದಾರ ಇವತ್ತು ನಾರಾಯಣಗೌಡ ಗೋಪಾಲಯ್ಯ ಈ ಪಾರ್ಟಿನಲ್ಲಿದ್ರು ಪುಟ್ಪಾತ್ ಆಗೋಗಿದ್ದಾರ ಅವರೆಲ್ಲ ನಂಜನಗೂಡ ದೇವಸ್ಥಾನದ ಹತ್ರ ಭಿಕ್ಷೆ ಪಾತ್ರ ಹಿಡ್ಕೊ ನಿಂತಿರ್ಬೇಕು ಎಷ್ಟು ಹಗುರವಾಗಿ ಮಾತಾಡ್ತಾರೆ ಈ ಪಾರ್ಟಿ ಬಿಟ್ಟೋದವರು ಎಲ್ಲ ಬೀದಿಪಾಲ್ ಅಂತ ನಾನು ಅವರ ಕಾರ್ಯಕ್ರಮಗಳಿಗೆ ಮತ್ತೊಂದಕ್ಕೆ ನಾನು ಸ್ಪಂದನೆ ಮಾಡಲಿಲ್ಲ ನಾನು ಅನೇಕ ಬಾರಿ ನೇರವಾಗಿ ದೇವೇಗೌಡರಿಗೆ ಅನೇಕ ಪ್ರಶ್ನೆಗಳನ್ನು ನಾನು ಕೇಳಿರ್ತಕ್ಕಂಥವನು ಸುಮಾರು ನವಂಬರ್ 2019 12ನೇ ತಾರೀಕು ಭಾನುವಾರ ಸಂಜೆ 12 ಜನ ಎಮ್ ಎಲ್ ಸಿಗಳು ಇದೇ ನಮ್ಮ ಸಭಾಪತಿಯವರಾಗಿದ್ದಂಥ ಹೊರಟ್ಟಿಯವ್ರನ್ನೂ ಕರ್ಕೊಂಡೋಗಿ 12 ಮಂದಿ ಶಾಸಕರು ಎಮ್ ಎಲ್ ಸಿಗಳು ಕೂರಿಸ್ಕೊಂಡು ಸುದೀರ್ಘವಾಗಿ 3 ತಾಸು ನಾವು ಮಾತಾಡಿದ್ವು ಈ ಪಕ್ಷದಲ್ಲಿ ಏನೇನು ನಡೀತದೆ ಅಂತ ಆ 3 ತಾಸಲ್ಲಿ 2 ತಾಸು ನಾನು ಒಬ್ಬನೇ ಮಾತಾಡಿದೆ ಇನ್ನು 1 ತಾಸು ಅವರೆಲ್ಲ ಶಾಸಕರುಗಳು 5 ನಿಮಿಷ ಮಾತಾಡಿದರು ಏನು ನಡೀತಾ ಇದೆ ಯಾವ ರೀತಿ ಈ ಪಕ್ಷ ಉಳಿಲಿಕ್ಕೆ ಸಾಧ್ಯ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಆವಾಗ ದೇವೇಗೌಡರು ಏನು ಹೇಳಿದ್ರು ಗೊತ್ತೇನು ನಮ್ಮ ಮಗ ಕುಮಾರಸ್ವಾಮಿ ಅವರಿಗೆ ಇನ್ನು 3 ತಿಂಗಳು ಟೈಮ್ ಸರಿ ಇಲ್ಲ ದಯಮಾಡಿ ಆ 3 ತಿಂಗಳು ಕಳೆದ ಮೇಲೆ ನಿಮ್ಮನ್ನೆಲ್ಲ ಕರೆದು ಶಾಸಕರುಗಳು ಕರೆದು ನೀವು ಹೇಳಿರ್ತಕ್ಕಂಥ ಎಲ್ಲ ವಸ್ತು ವಿಷಯ ಚೆನ್ನಾಗಿ ನನ್ನ ಗಮನಕ್ಕೆ ಬಂದಿದೆ ಹೌದು ಈ ಲೋಪದೋಷಗಳಿದೆ ಇವುಗಳನ್ನು ಸರಿಪಡಿಸ್ಕೊಳ್ಳೋ ಕೆಲಸ ನಾನು ಮಾಡ್ತೀವಿ ದಯಮಾಡಿ ಅನ್ನುವಂಥ ಮಾತನ್ನು ಹೇಳಿದರು ಇವತ್ತವರೆಗೂ ಅಂಥದ್ದೊಂದು ಸಭೆ ಈ ಪಾರ್ಟಿ ಒಳಗಡೆ ನಡೆದಿದೆಯಾ ನಾನು ಆವತ್ತು ಭಾಳ ನೋವಾಗುವಂಥ ಕೆಲವು ಸಂಗತಿಗಳನ್ನು ನಾನು ಹೇಳಿದೆ ನಾನು ದೇವೇಗೌಡರಿಗೆ ಇವೇ ನನಗೆ ಪಾರ್ಟಿ ಒಳಗಡೆ ಮುಳುವಾಗ್ತಾ ಇರೋದು ನನಗೂ ಕೂಡ ಕಿಂಚಿತ್ತು ಬಡ ರೈತನ ಮನೆಯಲ್ಲಿ ಹುಟ್ಟಿ ಬಂದಿದ್ರು ಕೂಡ ನಮ್ಮ ಶಿಕ್ಷಕರು ನನ್ನನ್ನು 4 ಬಾರಿ ಆರಿಸ್ಕಳಿಸಿದ್ದಾರೆ ನನಗೂ ಒಂದು ಕಿಂಚಿತ್ತು ಸ್ವಾಭಿಮಾನ ಅನ್ನೋದಿದೆ ನನಗೂ ಕೂಡ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನನ್ನದೇ ಆದಂಥ ಬದುಕಿನ ಬಗ್ಗೆ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸ್ವಂತ ಶಕ್ತಿ ಆಲೋಚನೆ ನನಗೂ ಕೊಟ್ಟಿದ್ದಾರೆ ನಾನು ಎಲ್ಲ ಸ್ವಾಭಿಮಾನ ಬಿಟ್ಟು ಗುಲಾಮರಾಗಿ ಯಾವುದೇ ಪಾರ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಾನು ತಯಾರಿಲ್ಲ ಆ ಹಿನ್ನೆಲೆಯಲ್ಲೇ ನಾನು ದೇವೇಗೌಡರಿಗೆ ಎಲ್ಲ ಸಂದರ್ಭದಲ್ಲೂ ಏನು ನಡೀತಾ ಇದೆ ಪಕ್ಷದಲ್ಲಿ ಏನು ಉದ್ಭವ ಆಗ್ತಾ ಇದೆ ಹೇಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಚರ್ಚೆ ಮಾಡ್ಕೊಂಡು ಬಂದೆ ಇವತ್ತು ಇವರೆಲ್ಲರೂ ಕೂಡ ನನ್ನ ಬಗ್ಗೆ ಈ ರೀತಿ ಮಾತಾಡಲಿಕ್ಕೆ ಕಾರಣ ಅದು ಶ್ರೀಮಾನ್ ಕುಮಾರಸ್ವಾಮಿ ಅವರಿಗೆ ಕೇಳಬೇಕು ಖಂಡಿತವಾಗಿಯೂ ಕೂಡ ಆ ರೀತಿ ಒಂದು ಬದಲಾದಂಥ ವಾತಾವರಣ ಕಾಣ್ತಾ ಇಲ್ಲ ನಮ್ಮ ಪಾರ್ಟಿ ಒಳಗಡೆ ಇರತಕ್ಕಂಥ ಕೆಲವು ತಪ್ಪು ನಿರ್ಧಾರಗಳನ್ನು ಬದಲಾವಣೆ ಮಾಡಿಕೊಂಡು ನಾವು ಮತ್ತೆ ಈ ಒಂದು ಪಕ್ಷಕ್ಕೆ ಒಂದು ಹೊಸ ಚೈತನ್ಯ ತುಂಬತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಕೂಡ ಪಕ್ಷದಲ್ಲಿ ನಾಯಕರಲ್ಲಿ ಇಲ್ಲ ನಾನು ಬೇರೆ ಪಾರ್ಟಿಗೆ ಹೋಗ್ಲಿಕ್ಕೆ ನಾನು ರೆಡಿ ಇಲ್ಲ ಈಗಲೂ ಕೂಡ ನನಗೆ ಯಾವುದೇ ಪಾರ್ಟಿ ಲೀಡರ್ ಜೊತೆನಲ್ಲೂ ಕೂಡ ನಾನು ಪಾರ್ಟಿ ಬಿಡ್ತೀನಿ ನಿಮ್ಮ ಪಾರ್ಟಿಗೆ ಬರ್ತೀನಿ ಅಂತಲೇ ಆಗಲಿ ಅವರು ಬೇರೆ ಪಾರ್ಟಿ ಲೀಡರೇ ಆಗಲಿ ನನಗೆ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು ಖಂಡಿತವಾಗಿಯೂ ಇಲ್ಲ ಆಲೋಚನೆ ನಾನು ಇನ್ನೂ ಮಾಡಿಲ್ಲ ಹೌದು ಆದರೆ ಮುಂದಿನ ದಿನ ಈ ಪಕ್ಷ ಬಿಡುವುದಂತೂ ಕಸ್ಸಿದ್ಧ ಅದ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ ಆದರೆ ಈಗಲೇ ನಾನು ಆ ತೀರ್ಮಾನ ಮಾಡೋದಿಲ್ಲ ಬರ್ತದೆ ಆ ದಿನ ಮಾಡ್ತೀನಿ ಮುಂದಿನ ಚುನಾವಣೆ ಈ ಪಾರ್ಟಿನಲ್ಲಿ ಅಂತೂ ಇವರಂತ ನಾನು ಚುನಾವಣೆ ಮಾಡೋದಿಲ್ಲ ಅದು ಮುಂದೆ ಆಲೋಚನೆ ಮಾಡಿ ತೀರ್ಮಾನ ತಗೋತೀನಿ ನನ್ನ ಪಕ್ಷದ ನನ್ನ ಮತದಾರರ ನನ್ನ ಸ್ನೇಹಿತರ ಹಿತೈಷಿಗಳ ಸಭೆ ಮಾಡ್ತೀನಿ 4 ಜಿಲ್ಲೆಯಲ್ಲಿ ಅವರ ಒಟ್ಟಾರೆ ಅಭಿಪ್ರಾಯದ ಮೇಲೆ ಆ ನಂತರ ಇನ್ನೂ ಬಹಳ ದಿನಗಳಿದೆ ಆ ದಿನಗಳಲ್ಲಿ ನಾನು ತೀರ್ಮಾನ ತೆಗೆದುಕೋತೀನಿ ನಿಮ್ಗೆಲ್ಲರಿಗೂ ಕೂಡ ಬಹಿರಂಗವಾಗಿ ಹೇಳ್ತೀನಿ ನಾನು
ಇಲ್ಲ ನನಗೆ ಕುಮಾರಸ್ವಾಮಿ ಅವರಿಗೆ ಕೇಳಿ ನೀವು 2019 ಸಂಜೆ ರಾತ್ರಿ ದೇವೇಗೌಡರ ಮನೆಯಲ್ಲಿ ನಾವು 12 ಮಂದಿ ಶಾಸಕರು ಎಂಎಲ್ಸಿಗಳು ಹೋಗಿ ನಡೆದಂತ ಸಭೆಯಲ್ಲಿ ಶ್ರೀಮಾನ್ ಕುಮಾರಸ್ವಾಮಿ ಅವರು ಕೂಡ 15 ನಿಮಿಷ ಕುಳಿತಿದ್ರು ನಾನು ಮಾತು ಪ್ರಾರಂಭ ಮಾಡುತ್ತಿದ್ದಂಗೇನೆ ಆ ಸಭೆಯಿಂದ ಹೊರನಡೆದರು ಅಲ್ಲಿಂದನೂ ಗೊತ್ತು ಮರ್ತಿ ಬೇಗೌಡರ ಭಿನ್ನರಾಗ ಏನು ಅಂತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರಿಗೆ ಪ್ರಾರಂಭದಿಂದಲೂ ಗೊತ್ತು ಭಿನ್ನರಾಗನ ನಾನು ಈವಾಗ ಪಕ್ಷದಿಂದ ಹೊರ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಲ್ಲ ನನಗೆ ಅತೀವ ನೋವಾದದ್ದೇನೆಂದರೆ ಜಯರಾಮ್ ಅಂತ ಒಬ್ಬ ಕಾರ್ಯಕರ್ತನಿಗೆ ಜಯರಾಮ್ ಅವರನ್ನ ನಿವೃತ್ತರಾದಾಗ ಶ್ರೀಮಾನ್ ದೇವೇಗೌಡರೇ ಬಂದಿದ್ರು ಸಮಾರಂಭಕ್ಕೆ ಇದೇ ಸೆನೆಟ್ ಭವನದಲ್ಲಿ ಮೈಸೂರು ಯೂನಿವರ್ಸಿಟಿಲಿ ನಡೀತು ಆವತ್ತು ಮಾಧ್ಯಮದವರು ಬಂದಿದ್ರಿ ಎಲ್ಲ ತೆಗೆದು ನೋಡಿ ಜಯರಾಮ್ ಅವ್ರಿಗೆ 92ರಲ್ಲಿ ನಾನು ಚುನಾವಣೆಗೆ ನಿಂತು ನನ್ನ ಮಾತು ಕೇಳಿ ಸೋತ ಆಮೇಲೆ ಉಪನ್ಯಾಸಕರಾದ ಆದರೂ ಕೂಡ ಪರೋಕ್ಷವಾಗಿ ನಮ್ಮ ಪಾರ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದೆ ನಿನಗೆ ಒಂದು ದಿನವೂ ಕೂಡ ನಾನು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ನೀನು ನೆನೆಸ್ಕೊಂಡು ಏನೂ ಕೂಡ ಒಂದು ನಾಮಕರಣನೂ ಕೂಡ ಮಾಡಲಿಕ್ಕಾಗಲಿಲ್ಲ ಆ ದಿನ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮುಂದಿನ ದಿನ ಅವಕಾಶ ಸಿಕ್ಕಿದಾಗ ಖಂಡಿತವಾಗೂ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರು ಏನು ಮಾಡಿದರು ದೇವೇಗೌಡರು ಜಯರಾಮ್ ಅವರು ಟಿಕೆಟ್ ಕೇಳಲಿಕ್ಕೆ ಹೋದಾಗ ಅವರೊಬ್ಬರೇ ಪ್ರಾರಂಭದಲ್ಲಿ ಅವರೊಬ್ಬರೇ ಹೋಗಿದ್ದಾರೆ ಅವತ್ತು ಈ ಬುಕ್ಸು ಓದ್ತಾ ಇದ್ದೀನಿ ಇದು ಶಿವನ ಬುಕ್ಕು ಶಿವನ ಬುಕ್ಕಪ್ಪ ಇದು ದೇವ್ರ ಬುಕ್ಕು ಈ ಶಿವನ ಹಾಣಿಯಾಗಿ ನಿನಗೆ ಟಿಕೆಟ್ ಕೊಡೋದು ಯಾರ್ಯಾರೋ ಗೊತ್ತಿಲ್ಲದೆ ಇರೋರೆಲ್ಲ ಬರ್ತಾರೆ ನಾನು ಅವ್ರಿಗೆ ಯಾಕೆ ಟಿಕೆಟ್ ಕೊಡಲಿ ಅಂತ ಹೇಳಿದಾರ ಇಲ್ವ ಕೇಳಿ ಇದ ನಮ್ಮ ಪಕ್ಷದ ನಾಯಕರ ನಡು ಇದನ್ನು ನಾನು ಹಿಂದಿನಿಂದಲೂ ಟೀಕೆ ಮಾಡ್ಕೊಂಬಂದಿದ್ದೀನಿ ಇವತ್ತಲ್ಲ ನಮ್ಮ ಕುಮಾರಸ್ವಾಮಿಯವ್ರಿಗೂ ನಮಗೂ ಯಾವತ್ತೂ ಕೂಡ ಆಗಿಲ್ಲ ಈ ಪಾರ್ಟಿ ಒಳಗಡೆ ಕುಮಾರಸ್ವಾಮಿಯವ್ರ ಜೊತೆಯಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಅವರು ಅವ್ರು ಯಾರ್ಯಾರ ಜೊತೆಯಲ್ಲಿ ಇರ್ತಾರೆ ಏನು ಅನ್ನೋದ್ರ ಬಗ್ಗೆ ದುಡ್ಡು ಅದು ಕುಮಾರಸ್ವಾಮಿಯವರೇ ಹೇಳಬೇಕು ಅವರೇ ತಾನೆ ಜಯರಾಮ್ ಹತ್ರ ಜಯರಾಮ್ ಹಣನೇ ಕೇಳಲಿಲ್ಲ ಟಿಕೆಟ್ ಕೇಳಿದ್ದು ಜಯರಾಮ್ ನಿನ್ನ ಹತ್ರ ಹಣ ಇಲ್ಲ ನಿನಗೆ ಚುನಾವಣೆ ಬೇಡ ದುಡ್ಡು ಬೇಕು ಚುನಾವಣೆಗೆ ನನಗೆ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರ ಕೆಟ್ಟಿಲ್ಲ ಅಂತ ಶಾಸನಸಭೆಯಲ್ಲಿ ನಾನು ಮಾತಾಡಿದ್ದೀನಿ ಅನೇಕ ಸಂದರ್ಭದಲ್ಲಿ ಇವತ್ತು ಕೂಡ ಈ ಕ್ಷೇತ್ರನ ಕೆಡಿಸುವಂಥ ಕೆಲಸ ಮಾಡ್ತಾ ಇರೋರು ನಮ್ಮ ನಾಯಕರು ಕುಮಾರಸ್ವಾಮಿಯವರು ರಾಮು ಅಂತವ್ರನ್ನ ಅಭ್ಯರ್ಥಿ ಮಾಡಿ ರಾಮುಗೂ ಈ ಕ್ಷೇತ್ರಕ್ಕೂ ಸಂಬಂಧ ಏನು ನೀವು ಹೇಳಿ ನೀವು ಸಾರ್ವತ್ರಿಕವಾಗಿ ನಾನು ಕುಮಾರಸ್ವಾಮಿಯವ್ರಿಗೆ ಹೇಳ್ತೀನಿ ರಾಮುವರೆಗೂ ಈ ಕ್ಷೇತ್ರಕ್ಕೂ ಸಂಬಂಧ ಏನು ಹಿನ್ನೆಲೆ ಏನು ರಾಮುವ್ರ ಹಿನ್ನೆಲೆ ಏನು ರಾಮುವ್ರಿಗೆ ಯಾವ ಹಿನ್ನೆಲೆ ಮೇಲೆ ನೀವು ಟಿಕೆಟ್ ಕೊಟ್ರಿ ಹೇಳಿ ನಮ್ಮ ನಾಯಕರು ಖಂಡಿತವಾಗಿಯೂ ಕೂಡ ದೇವೇಗೌಡರು ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಭಾಳ ಮಾಡಿದಂಥವ್ರು ಅವ್ರು ಮಾಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸಾರ್ವತ್ರಿಕವಾಗಿ ಅವೆಲ್ಲನೂ ಕೂಡ ನಾವು ಭಾಷಣದ ಮೂಲಕ ಸದನದಲ್ಲಿ ನಾವು ಭಾಳ ಅವ್ರ ಪರವಾಗಿ ನಾವು ಮಾತಾಡಿರ್ತಕ್ಕಂಥದ್ದು ಆದರೆ ಇವತ್ತಿನ ದಿನ ಶ್ರೀಮಾನ್ ದೇವೇಗೌಡರ ಮಾತಿಗೆ ಬೆಲೆ ಇಲ್ಲ ಪಕ್ಷದಲ್ಲಿ ದೇವೇಗೌಡರ ಮಾತಿಗೆ ಬೆಲೆ ಇಲ್ಲ ಯಾವಾಗ ಕುಮಾರಸ್ವಾಮಿಯವ್ರ ನಾಯಕತ್ವಕ್ಕೆ ಈ ಪಕ್ಷ ದೇವೇಗೌಡರು ಕೊಟ್ಟರೋ ಅಂದಿನಿಂದ ಈ ಪಕ್ಷ ಸೊರಗ್ತಾ ಇದೆ ಕೀಲಾರಿ ಜಯರಾಮ್ ಅವ್ರಿಗೆ MLC ಮಾಡಿದ್ರು ನಾನು ಈ ಪಾರ್ಟಿನಲ್ಲಿ ಇರೋದಿಲ್ಲ ಯಾಕಂದ್ರೆ ನಮ್ಮ ನಾಯಕರು ಈಗಾಗಲೇ ನನ್ನ ಕ್ಷೇತ್ರಕ್ಕೆ ಅಭ್ಯರ್ಥಿನೇ ರೆಡಿ ಮಾಡಿ ಘೋಷಣೆ ಮಾಡಿಬಿಟ್ಟವ್ರೆ ಇನ್ನು ಇಷ್ಟೆಲ್ಲ ಆದಮೇಲೆ ಕೀಲಾರಿ ಜಯರಾಮ್ ಅವ್ರಿಗೆ ನಾಳೆ ಬೆಳಗ್ಗೆ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ರು ಕೂಡ ನಾನು ಈ ಪಕ್ಷದಲ್ಲಿ ಉಳಿಯಲ್ಲ ಈ ಚುನಾವಣೆಯಲ್ಲಿ ನಾನು ತಟಸ್ಥವಾಗಿರ್ತೀನಿ ರಾಮೂರ ಪರವಾಗಂತೂ ಯಾವ ಕಾರಣಕ್ಕೂ ಚುನಾವಣಾ ಪ್ರಚಾರ ಮಾಡಲ್ಲ
ಮಾಡಲ್ಲ ಮಾಡಲ್ಲ. ನನ್ನ ಬೆಂಬಲಿಗರು ಅವ್ರು ತೀರ್ಮಾನ ತಕೋತಾರೆ, ಯಾರು ಇರೋರಲ್ಲಿ ಉತ್ತಮರು ಅವ್ರಿಗೆ ಹಾಕ್ತಾರೆ ಊಟು. ನಮ್ಮ ಬೆಂಬಲಿಗರು ಅವ್ರು ಎಲ್ಲ ಚುನಾವಣೆಯಲ್ಲಿ ಓಟ್ ಮಾಡ್ತಾರಲ್ಲ, ಗೊತ್ತಿದೆಯಲ್ಲ ಏನು ನಥಿಂಗ್. ಮತದಾರರಿಗೆ ನಾವು ಆ ರೀತಿ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಮತದಾರರು ಅವ್ರ ಭಾವನೆಗಳು ಅವ್ರ ಇದು ಅವ್ರಿಗೆ ನಾವು ಹೀಗೆ ಮಾಡಿ ಅಂತ ಹೇಳೋದಕ್ಕೂ ಬಹಳ ಕಷ್ಟ. ಆದ್ರೆ ಹೇಳ್ಬೋದು ಎಸ್ ಒಂದು ಪಾರ್ಟಿ ಅಫಿಲಿಯೇಷನ್ ಇದ್ದಾಗ, ಆದ್ರೆ ಅವರು ಸ್ವತಂತ್ರರು ಅವ್ರ ಮತ ಕೊಡ್ಲಿಕ್ಕೆ. ಅದರಿಂದ ನಾನು ಯಾರಿಗೂ ಕೂಡ ಈಗ ಮಾಡಿ ಅಂತ ನಾನು ಹೇಳಕ್ ಹೋಗಲ್ಲ. ತಮ್ಮ ಸಹಕಾರಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರೂ.